ಹಲೋ ನಮಸ್ಕಾರ ವೀಕ್ಷಕರೇ ಈ ಹೊತ್ತಿನ ನೇರ ಪ್ರಸಾರದ ಕಾರ್ಯಕ್ರಮಕ್ಕೆ ಸ್ವಾಗತ ಇವತ್ತು ಡಿಸೆಂಬರ್ ಎಂಟನೇ ತಾರೀಕು ಕರೆಕ್ಟಾಗಿ ಒಂದು ತಿಂಗಳಾಗಿದೆ ನೋಡಿ ಲಾಸ್ಟ್ ನವೆಂಬರ್ ಎಂಟನೇ ತಾರೀಕಿಗೆ ಈ ಹೊತ್ತಿಗೆ ಎಂಟು ಮೂವತ್ತರಷ್ಟೊತ್ತಿಗೆ ಯಾರಿಗೂ ಗೊತ್ತೇ ಇರಲಿಲ್ಲ ಮೋಸ್ಟ್ಲಿ ಇಷ್ಟೊಂದೆಲ್ಲ ಬದಲಾವಣೆ ನಮ್ಮ ಇಡೀ ದೇಶದಲ್ಲಾಗುತ್ತೆ ಒಂದು ಸಂಚಲನ ಮೂಡ್ತದೆ ಜನ ಇಷ್ಟೊಂದೆಲ್ಲ ನಾವೆಲ್ಲ ಮಾತನಾಡುವ ಹಾಗಾಗ್ತದೆ ಟಿ ವಿ ಚಾನೆಲ್ಸ್ ಅವರಿಗೆ ಸೆನ್ಸೇಷನಲ್ ಸುದ್ದಿಗಳೆಲ್ಲ ಆಗ್ತದೆ ಅಂತ ಯಾರೂ ಕೂಡ ಲಾಸ್ಟ್ ಮೂಮೆಂಟ್ ತನಕ ಅಂದ್ಕೊಂಡಿರಲಿಲ್ಲ ಆಗಿ ನಮ್ಮ ದೇಶದ ಪ್ರಧಾನಿಯವರು ಇಡೀ ರಾಷ್ಟ್ರವನ್ನು ಉದ್ದೇಶಿಸಿ ಮಾತನಾಡ್ತಾರೆ ಮತ್ತು ಅವರು ಏನೇನೆಲ್ಲ ಹೇಳಿದ್ದಾರೆ ಅನ್ನೋದು ಈಗ ಏನಿದ್ರು ಅದು ಇತಿಹಾಸ ಇವತ್ತಿಗೆ ಸರಿಯಾಗಿ ಒಂದು ತಿಂಗಳಾಗಿದೆ ಅದಾದ ನಂತರದ ಬೆಳವಣಿಗೆಗಳು ಕೂಡ ಸಾಕಷ್ಟು ಇಂಟ್ರೆಸ್ಟಿಂಗ್ ಆಗಿದೆ ಅಂತಲೇ ಹೇಳಬೇಕಾಗತ್ತೆ ಈ ಒಂದು ತಿಂಗಳಾದಂಥ ಬೆನ್ನಲ್ಲೇ ಈ ಹೊತ್ತಿನಲ್ಲಿ ಒಂದು ಸ್ಪೆಷಲ್ ಡಿಬೇಟನ್ನು ಇಟ್ಕೊಂಡಿದ್ದೇವೆ ಅಚ್ಚೆ ದಿನ್ ಅವರು ಪ್ರಧಾನಿಯಾಗಿ ತಕ್ಷಣ ಭಾಷಣ ಮಾಡ್ತಾ ಹೇಳಿದಿದೆ ಅಚ್ಚೆ ದಿನ್ ಆನೆ ವಾಲೆ ಹೇ ಅಂತ ಇದು ಅಚ್ಚೆ ದಿನದ ಸೂಚನೆ ಕೊಡ್ತಾ ಇದೆಯಾ ಇದೆಲ್ಲದರ ಬಗ್ಗೆ ನಾವು ಮಾತನಾಡಬೇಕು ಈ ಹೊತ್ತಿನಲ್ಲಿ ನಮ್ಮ ಜೊತೆ ಇದ್ದಾರೆ ಇಬ್ಬರು ಅತಿಥಿ ಗಣ್ಯರು ಅವ್ರನ್ನ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡೋಣ ಇಮಿಡಿಯೇಟ್ಲಿ ನನ್ನ ರೈಟ್ನಲ್ಲಿ ರಾಜ್ಯ ಬಿ ಜೆ ಪಿ ಕಾರ್ಯಕಾರಿಣಿ ಸದಸ್ಯ ಆದಂಥ ಶ್ಯಾಮಲಾ ಕುಂದರ್ ಅವರಿದ್ದಾರೆ ಮತ್ತು ಅವರ ಪಕ್ಕದಲ್ಲಿ ಉಡುಪಿ ಜಿಲ್ಲಾ ಮಹಿಳಾ ಕಾಂಗ್ರೆಸ್ನ ಉಪಾಧ್ಯಕ್ಷ ಆದಂಥ ಜ್ಯೋತಿ ಹೆಬ್ಬಾರ್ ಅವರಿದ್ದಾರೆ ಇಬ್ಬರಿಗೂ ನಮಸ್ಕಾರ ಕಾರ್ಯಕ್ರಮಕ್ಕೆ ಸ್ವಾಗತ ಸೊ ನಮ್ಮ ಪ್ರಧಾನಮಂತ್ರಿಗಳು ಬಿ ಜೆ ಪಿ ಪಕ್ಷದವರಾಗಿರೋದ್ರಿಂದ ಅವರ ಆ ಪಕ್ಷದವರಾದರೂ ಕೂಡ ಇಡೀ ದೇಶಕ್ಕೆ ಅವ್ರ ಪ್ರಧಾನಿ ಅವರ ಬಗ್ಗೆ ಗೌರವ ಇದೆ ಈಗ ಮೇಡಮ್ ಈ ದೇಶದ ಒಬ್ಬ ಸಿಟಿಜನ್ ಒಬ್ಬ ನಾಗರಿಕ ನಾಗರಿಕರಾಗಿ ಮತ್ತು ಬಿ ಜೆ ಪಿ ಪಕ್ಷದ ಒಬ್ಬರು ನೀವು ಒಬ್ಬರು ಪ್ರತಿನಿಧಿಯಾಗಿ ಕೂಡ ಎರಡು ಆ್ಯಂಗಲಿಂದ ಈ ಬೆಳವಣಿಗೆಗಳನ್ನ ನೀವು ಹೇಗೆ ನೋಡ್ತೀರಿ ಅಂತ ದಯವಿಟ್ಟು ಹೇಳಿ ಪ್ರಪ್ರಥಮವಾಗಿ ಮೋದಿಯವರು ಬಿಜೆಪಿ ಪಕ್ಷದ ನಾಯಕನೇ ಆದ್ರೂ ಕೂಡ ಈಗ ಅವರು ದೇಶದ ಪ್ರಧಾನಿ ಕರೆಕ್ಟ್ ಕೇವಲ ಬಿಜೆಪಿ ಅನ್ನುವಂತಕ್ಕೆ ಮಾಲ ನಮ್ಮ ನಾಯಕ ಮಾತ್ರ ಆದ್ರೆ ಅವರು ಇಡೀ ದೇಶದ ಪ್ರಧಾನಿಯಾಗಿ ಇವತ್ತು ದೇಶವನ್ನು ಮುನ್ನಡೆಸ್ತಿದ್ದಾರೆ ಮತ್ತು ನಾವೆಲ್ಲ ಬಿಜೆಪಿಯ ಕಾರ್ಯಕರ್ತರು ಇವತ್ತು ಹೆಮ್ಮೆಯಿಂದ ತಲೆ ಎತ್ತಿ ನೋಡುವಂತಹ ಪರಿಸ್ಥಿತಿ ಇಡೀ ಪ್ರಪಂಚದ ಭಾರತೀಯರಲ್ಲದೆ ಪ್ರಪಂಚದ ಎಲ್ಲ ಜನರು ಕೂಡ ಅವರ ಬಗ್ಗೆ ಅಂತಹ ಗೌರವವನ್ನು ಹೊಂದಿದ್ದಾರೆ ಮತ್ತು ಭಾರತದ ಕೀರ್ತಿಯನ್ನು ಪತಾಕೆಗೆ ಏರಿಸಿದ್ದಾರೆ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ ಖಂಡಿತ ಐ ತಿಂಕ್ ಈ ವರ್ಷದ ಟಾಪ್ ಅವ್ರದ್ದು ಹೆಸರು ಒಂದೋ ಎರಡರಲ್ಲೂ ವಿಶ್ವದಲ್ಲೇ ಬಿಗ್ ಎರಡರಲ್ಲಿ ಒಂದು ಅವರ ವಿದೇಶ ಪ್ರವಾಸ ಇರಬಹುದು ವಿದೇಶ ಪ್ರವಾಸಕ್ಕೆ ಹೋಗ್ತಾ ಇರುವಾಗ ಎಲ್ಲರೂ ಹೇಳ್ತಾ ಇದ್ರು ಮೋದಿ ಅವರು ವಿದೇಶ ಸುತ್ತಲಿಕ್ಕೆ ನೋಡಲಿಕ್ಕೆ ಹೋಗ್ತಾ ಇದ್ದಾರೆ ಅಂತ ಆದರೆ ಅವರು ಯಾವ ಚಿಂತನೆಯನ್ನು ಯಾವ ಕಲ್ಪನೆಯನ್ನು ಇಟ್ಟುಕೊಂಡು ವಿದೇಶ ಪ್ರವಾಸ ಮಾಡ್ತಿದ್ದಾರೆ ಅನ್ನೋದು ಈಗ ನಮಗೆ ಬೆಳಕಿಗೆ ಬರ್ತಾ ಇದೆ ವಿದೇಶಿ ಬಂಡವಾಳ ಇರ್ಬೋದು ನಮ್ಮ ದೇಶದಲ್ಲಿ ಕೈಗಾರಿಕೆಗಳು ಬೆಳಿಬೇಕು ಇದಕ್ಕಾಗಿ ವಿದೇಶಿ ಬಂಡವಾಳ ಅಗತ್ಯ ಇದೆ ಎಂಬುದನ್ನು ಮನಗೊಂಡು ವಿದೇಶ ಪ್ರವಾಸವನ್ನು ಕೈಗೊಂಡ್ರು ಖಾಲಿ ಪ್ರವಾಸ ಮಾಡಿದಷ್ಟೇ ಅಲ್ಲ ಅದರಲ್ಲಿ ಅವರು ಸಫಲರು ಕೂಡ ಆಗಿದ್ದಾರೆ ಅಂತ ಹೇಳಿಕೆ ನಾವು ಹೆಮ್ಮೆ ಪಡ್ತಾ ಇದ್ದೇವೆ ಓಕೆ ರೈಟ್ ಹಾಗಾದರೆ ಈ ಡಿಮಾನಿಟೈಸನ್ ನೋಟ್ ಬ್ಯಾನ್ ಮಾಡಿದ್ದು ಅದರ ಬಗ್ಗೆ ನಿಮ್ಮ ಒಪಿನಿಯನ್ ನೋಟ್ ಬ್ಯಾನ್ ಮಾಡಿದ ಬಗ್ಗೆ ನಾನಲ್ಲ ಇವತ್ತು ನಿಮ್ಗೆ ಅವರಿಗೆ ಗೊತ್ತಿರಬಹುದು ಇಡೀ ನಮ್ಮ ಸಮೀಕ್ಷೆಯನ್ನು ಮಾಡಿದಾಗ ಸುಮಾರು ತೊಂಬತ್ತ ಮೂರು ಶೇಕಡದಷ್ಟು ಜನರು ಈ ನೋಟ್ ಬ್ಯಾನ್ ಅನ್ನು ಬೆಂಬಲಿಸಿದ್ದಾರೆ ಇದು ನಿಮ್ಗೂ ಕೂಡ ತಿಳಿದಂತಹ ವಿಚಾರ ಒಂದು ಯಾಕಂತ ಹೇಳಿದ್ರೆ ಇವತ್ತು ದೇಶ ಅಭಿವೃದ್ಧಿ ಆಗ್ಬೇಕಾದ್ರೆ ಭ್ರಷ್ಟಾಚಾರ ನಿರ್ಮೂಲನೆ ಆಗಬೇಕು ಈ ಒಂದು ಭ್ರಷ್ಟಾಚಾರ ನಿರ್ಮೂಲನೆಗೆ ಒಂದು ಕಡಿವಾಣ ಅಂತ ಹೇಳಿದ್ರೆ ನಮ್ಮ ದೇಶದಲ್ಲಿ ಹರಿದಾಡ್ತಿರುವಂತಹ ಕಪ್ಪು ಹಣ ಇವತ್ತು ಹಣದಿಂದಲೇ ರಾಜಕೀಯ ಒಂದು ಕಡೆಯಲ್ಲಿ ಆಗ್ತಾ ಇದೆ ಅಂತ ಹೇಳಿದ್ರೆ ನಮ್ಮ ದೇಶದಲ್ಲಿ ನಕ್ಸಲ್ಗಳು ಇರ್ಬೋದು ಭಯೋತ್ಪಾದಕರು ಇರ್ಬೋದು ಇವರು ಮಿತಿ ಮೀರಿ ಬೆಳೆದಿದ್ದಾರೆ ಇದನ್ನು ತಡೆಗಟ್ಟಲಿಕ್ಕೆ ಒಂದು ಏಟಿಗೆ ಯಾವ ರೀತಿ ಒಂದು ಬಾಣಕ್ಕೆ ಎರಡು ಹಕ್ಕಿಯನ್ನು ಉರುಳಿಸಬಹುದು ಆ ರೀತಿಯ ಒಂದು ಚಿಂತನೆಯನ್ನು ಮೋದಿ ಮಾಡಿದ್ದಾರೆ ಓಕೆ ವೀಕ್ಷಕರ ಇದನ್ನೆಲ್ಲ ನೀವು ಕೇಳಿಸ್ಕೊಳ್ತಾ ಇದ್ದೀರಿ ಎರಡು ಪ್ರಮುಖ ರಾಜಕೀಯ ಪಕ್ಷದ ಪ್ರಮುಖ ನಾಯಕರು ಇವರಿಬ್ರು ಕೂಡ ಇನ್ನೊಂದು ಸ್ವಲ್ಪ ಹೊತ್ತಿನ ನಂತರ ನೀವು ನಿಮ್ಮ ಅಭಿಪ್ರಾಯವನ್ನು ಮಂಡಿಸುವಂತ ಅವಕಾಶ ಕೂಡ ಇರ್ತದೆ ಬಟ್ ಇದು ಈಗಲ್ಲ ಒಂದು ಸ್ವಲ್ಪ ಒಂದು ಇಪ್ಪತ್ತೈದು ನಿಮಿಷದ ನಂತರ ಜ್ಯೋತಿ ಹಬ್ಬರ್ ಮೇಡಮ್ ಅವರೇ ನಮಸ್ಕಾರ ಆಸ್ ಎ ಸಿಟಿಸನ್ ಆಫ್ ದಿಸ್ ಪ್ರಿವಿಲೇಜ್ ಕಂಟ್ರಿ ಮತ್ತೆ ಕಾಂಗ್ರೆಸ್ ಪಕ್ಷದ ಒಬ್ಬ ಸದಸ್ಯ ಆಗಿ ನೀವು ಏನು ಏನು ಇದನ್ನು ಹೇಗೆ ನೋಡ್ತೀರಿ ಅಂತ ಬಹುಶಃ ನಮ್ಮ ಪ್ರಧಾನಿ ಮೋದಿಯವರು ಇವರು ಹೇಳಿದಾಗೆ ಖಂಡಿತವಾಗಲಿಯೂ ಅದರಲ್ಲಿ ಪಕ್ಷಾತೀತವಾಗಿ ಅವರು ನಮ್ಮ ದೇಶದ ಪ್ರಧಾನಿ ಇದನ್ನು ನಾವು ಒಪ್ಕೊಳ್ತೇವೆ ಮತ್ತೆ ನೀವು ಹೇಳಿದಾಗೆ ಅಚ್ಚೆ ದಿನ್ ಅಂದರೆ ಒಂದು ಕಾಮನ್ ಮ್ಯಾನ್ ಹೇಗೆ ನೋಡ್ತಿದ್ದ ಅಂದರೆ ಇನ್ಕ್ಲೂಡಿಂಗ್ ಮೀ ನನ್ನನ್ನು ಸೇರಿಸಿ ಭಾರತದಲ್ಲಿ ನಮ್ಮ ಜೀವನ ಮಟ್ಟ ತುಂಬ ಒಳ್ಳೆಯ ಹಂತಕ್ಕೆ ಹೋಗ್ತದೆ ಪ್ರಧಾನಿಯವರಿಂದ ನಮಗೆ ವಿದೇಶದ ಯಾವುದೇ ಪಾಕಿಸ್ತಾನ ಇರ್ಬೋದು ಚೀನಾದಿರಬಹುದು ಅವು ಎಲ್ಲದ್ರಗಳಿಂದ ನಾವು ಸುರಕ್ಷಿತವಾದ ಒಂದು ಭಾವನೆಯನ್ನ ನಾವು ಹೊಂದುತ್ತೇವೆ ಅನ್ನುವಂತ ಭಾವನೆ ನಮಗೆ ಮೊದ್ಲಿತ್ತು ಮತ್ತೆ ಅವ್ರು ಹೇಳಿದಾಗೆ ಕಪ್ಪು ಹಣವನ್ನ ನಾವು ವಿದೇಶದಿಂದ ತರ್ತೇವೆ ಸಾವಿರಾರು ಕೋಟಿ ರೂಪಾಯಿ ವಿದೇಶದಲ್ಲಿ ಉಂಟು ನಮ್ಮ ಹಣ ಅದನ್ನು ನಾವು ತರ್ತೇವೆ ಅಂತ ಹೇಳಿದ್ರು ನಾವು ಎನ್ಸ್ಕೊಂಡೆ ಓಹೋ ನಮ್ಮ ಹಣವು ಹೋಗಿ ಎಲ್ಲ ಸ್ವಿಸ್ ಬ್ಯಾಂಕ್ ಅಲ್ಲಿ ಇದೆ ಯಾಕೆಂದ್ರೆ ಕೇವಲ ಒಂದು ಪರ್ಸೆಂಟ್ ಜನ ಭಾರತದ ಶೇಕಡ ಒಂದು ಪರ್ಸೆಂಟ್ ಜನರ ಹಣ ಐವತ್ತು ಪರ್ಸೆಂಟ್ ಅಷ್ಟು ಹಣ ಇವತ್ತು ಸ್ವಿಸ್ ಬ್ಯಾಂಕ್ ಅಲ್ಲಿ ಇದೆ ಅಂತ ಮೊದಲು ಘೋಷಣೆಗಳನ್ನ ಮಾಡಿಕೊಂಡು ಬಂದ್ರು ಆದ್ರೆ ಅವರು ಪ್ರಧಾನಿಯಾದ ನಂತರ ನನ್ನ ಪ್ರಶ್ನೆ ಟರ್ನ್ ಹೊಡೆದಿದ್ದು ಯಾಕೆ ಆ ಕಪ್ಪು ಹಣವನ್ನು ತರ್ತೇನೆ ಪ್ರತಿಯೊಬ್ಬರ ಅಕೌಂಟಿಗೆ ಹದಿನೈದು ಲಕ್ಷ ರೂಪಾಯಿಯನ್ನ ನಾನು ಹಾಕ್ತೇನೆ ಅನ್ನುವಂತ ಹೇಳಿದ ಮಾತಿಗೂ ಈ ಒಂದು ತಿಂಗಳ ಹಿಂದೆ ರಾತ್ರೋರಾತ್ರಿ ಅವರು ಬಂದು ಇವತ್ತಿನಿಂದ ಐನೂರು ರೂಪಾಯಿ ಒಂದು ಸಾವಿರ ರೂಪಾಯಿ ಭಾರತದಲ್ಲಿ ಚಲಾವಣೆಯಲ್ಲಿರುವ ನೋಟ್ಗಳು ಬ್ಯಾನ್ ಆಗಿದೆ ಅಂತ ಹೇಳಿದ್ದು ಎಷ್ಟು ಸಮಂಜಸ ಅನ್ನುವುದು ನಮ್ಮ ಪ್ರಶ್ನೆ ನೀವು ಐನೂರು ಸಾವಿರ ನೋಟನ್ನ ಡಿನಾಮಿನೇಟ್ ಮಾಡಿದ ತಕ್ಷಣ ಕಪ್ಪು ಹಣದ ಇದು ನಿಂತು ಹೋಯ್ತಾ ಒಂದು ನನ್ನ ಪ್ರಶ್ನೆ ಮೇಡಮ್ ಓಕೆ ಥ್ಯಾಂಕ್ ಯು ಇದು ನಿಂತು ಹೋಯ್ತಾ ಭ್ರಷ್ಟಾಚಾರ ಇನ್ನೂರು ಒಂದು ಸಾವಿರ ಎಲ್ಲ ಬ್ಯಾನ್ ಆದ ತಕ್ಷಣ ಅಂತ ಪ್ರಥಮವಾಗಿ ನಮ್ಮ ಜ್ಯೋತಿಕ್ಕನವರಿಗೆ ನಾನು ವಂದನೆಯನ್ನು ಸಲ್ಲಿಸ್ತೇನೆ ಯಾಕೆ ಹೇಳಿದ್ರೆ ಪಕ್ಷ ನಮ್ಮದು ಬೇರೆ ಬೇರೆ ಇರ್ಬೋದು ಆದರೆ ಮೋದಿ ಅವರ ಅವರು ಪ್ರಧಾನಿ ಎಂಬುದನ್ನು ನಾವೆಲ್ಲ ಪಕ್ಷಾತೀತವಾಗಿ ಅವರನ್ನು ಒಪ್ಪಲೇಬೇಕಾದಂತ ಸಂಗತಿ ಅದಕ್ಕೋಸ್ಕರ ನಾನು ತಮಗೆ ವಂದನೆಯನ್ನು ಕೂಡ ಸಲ್ಲಿಸ್ತಾ ಇದ್ದೇನೆ ಯಾಕೆ ಹೇಳಿದ್ರೆ ಆ ಮಾನಸಿಕ ಸ್ಥಿತಿ ರಾಜಕೀಯ ಪಕ್ಷದಲ್ಲಿರುವಂತಹ ನಮ್ಮಂತಹ ಕಾರ್ಯಕರ್ತರಿಗೆ ಖಂಡಿತವಾಗ್ಲೂ ಕೂಡ ಇರಬೇಕು ಸಿದ್ದರಾಮಯ್ಯ ಪ್ರಜೆಗಳು ಯಾವ ಆದೇಶವನ್ನ ಕೊಡ್ತಾರೆ ಯಾವ ಪಕ್ಷ ನಮ್ಮನ್ನ ಆಳಿದ್ರೆ ಒಳ್ಳೇದು ಅಂತ ಹೇಳ್ತಾರೆ ನಾವು ಅದನ್ನ ತಲೆಬಾಗಿ ಸ್ವೀಕಾರ ಮಾಡಲೇಬೇಕು ಇದು ನಾವು ರಾಜಕೀಯಕ್ಕೆ ಬಂದಾಗ ಫಸ್ಟ್ ದಿನ ಅಕ್ಸೆಪ್ಟ್ ಮಾಡುವಂತ ಮೊದಲನೇ ವಿಚಾರ ಕರೆಕ್ಟ್ ಓಕೆ ಮುಂದುವರಿಸಿ ಈಗ ಹ್ಮ್ ವಿದೇಶದಲ್ಲಿರೋ ನಾವು ಚುನಾವಣೆ ಘೋಷಣೆ ಆಗುವಾಗ ನಾವು ಕೆಲವು ಜನರಿಗೆ ಕೆಲವು ಮಾತನ್ನು ಹೇಳಿದ್ವಿ ಭ್ರಷ್ಟಾಚಾರವನ್ನು ನಿರ್ಮೂಲನೆ ಅಂತ ವಿದೇಶದಲ್ಲಿರುವ ಕಪ್ಪು ಹಣವನ್ನು ನಾವು ತರುವಕ್ಕಿಂತ ಮೊದಲು ನಮ್ಮ ದೇಶದಲ್ಲಿ ವಿಪರೀತವಾಗಿ ಕಪ್ಪು ಹಣ ಇದ್ದದ್ದು ನಮ್ಗೆಲ್ರಿಗೂ ತಿಳಿದಂತ ವಿಚಾರ ಇದರಿಂದ ನಾನು ಈಗಾಗ್ಲೇ ಹೇಳಿದೆ ಒಂದು ಭಯೋತ್ಪಾದನೆ ಇದನ್ನು ನಮ್ಗೆ ತಡಿಲಿಕ್ಕೆ ಸಾಧ್ಯವೇ ಇಲ್ಲ ಅನ್ನುವಂತಹ ಮಟ್ಟಿಗೆ ಹೋಗ್ತಿತ್ತು ಇನ್ನೊಂದು ವಿಚಾರ ನಕ್ಸಲ್ಗಳ ಒಂದು ಇದು ಕಾಶ್ಮೀರದ ಸಮಸ್ಯೆ ಇರ್ಬೋದು ಪಾಕಿಸ್ತಾನದ ಸಮಸ್ಯೆ ಇರ್ಬೋದು ಇಂತಹ ಹಲವಾರು ಕಾರಣ ನಮ್ಮ ದೇಶದಲ್ಲಿ ನಮ್ಮ ದೇಶದ ಪ್ರಜೆಗಳು ನಕ್ಸಲರಾಗಿ ಪರಿವರ್ತನೆ ಹೊಂದುವುದು ಇದಕ್ಕೆ ಅನೇಕ ಕಡೆಯಿಂದ ಕಪ್ಪು ಹಣ ಅವರಿಗೆ ಬರ್ತಾ ಇರೋದು ಈ ಒಂದು ನೋಟ್ ಬ್ಯಾನ್ ಇವತ್ತಿಗೆ ಒಂದು ತಿಂಗಳಾಯ್ತು ಹೆಮ್ಮೆ ಪಡ್ತಾ ಇದ್ದೇನೆ ಮೋದಿ ಅವರು ಮೊದಲೇ ಹೇಳಿದ್ದಾರೆ ನೀವು ನನಗೆ ಐವತ್ತು ದಿನವನ್ನು ಕೊಡಿ ಅಂತ ಇವತ್ತು ನಾವು ಮೂವತ್ತು ದಿನದ ಕಾಲ್ನಲ್ಲಿ ನಾವು ನಡೀತಾ ಇದ್ದೇವೆ ಇನ್ನು ಇಪ್ಪತ್ತು ದಿನದ ನಂತರ ಇದರ ಪರಿಸ್ಥಿತಿ ಯಾವ ರೀತಿ ಇದೆ ಅಂತ ಹೇಳಿದ್ರೆ ಖಂಡಿತವಾಗಿ ನಾವು ಪಾಸಿಟಿವ್ ಆಗಿ ಇಡೀ ಜನರು ಇದನ್ನು ತೆಗೆದುಕೊಳ್ತಾರ ಅನ್ನುವಂತಹ ಮಾತನ್ನು ನಾನು ಹೇಳ್ತಾ ಇದ್ದೇನೆ ಇದೆ ಮೇಡಂ ಇವತ್ತಿನ ಕಾರ್ಯಕ್ರಮದ ಮುಖ್ಯ ಪಾಯಿಂಟ್ ಇದೆ ಇನ್ನು ಇಪ್ಪತ್ತು ದಿನದಲ್ಲಿ ಏನಾಗಬಹುದು ಅಂತ ನೆಕ್ಸ್ಟ್ ಟ್ವೆಂಟಿ ಡೇಸ್ ವಾಟ್ ಕ್ಯಾನ್ ಹ್ಯಾಪನ್ ಅಂತ ಅದೇ ಬೇಕಿರೋದು ಯಾಕೆ ನಾನು ಯಾಕೆ ಈ ಪ್ರಶ್ನೆ ಎತ್ತ ಇದ್ದೇನೆ ಅಂತಂದ್ರೆ ಈಗ ಡಿಮಾನಿಟೈಸೇಷನ್ ಆಯಿತು ದೇಶದ ಸಾಮಾನ್ಯ ಜನರ ಜೊತೆ ನಾವು ಮಾತನಾಡಿದಾಗ ಒಂದು ಒಂದು ವಿಷಯ ಈಗ ಶ್ಯಾಮಲಾ ಕುಂದರ್ ಅವರು ನನಗೆ ಆತ್ಮೀಯರು ಜ್ಯೋತಿ ಅವರು ನನಗೆ ಆತ್ಮೀಯರು ನಾನು ಫೋನ್ ಮಾಡಿ ಕೇಳ್ತೇನೆ ಇಬ್ಬರತ್ರ ಇದು ಬಾರಿ ಒಳ್ಳೆದ ಮಾರ ಅಂತ ಹೇಳ್ತೀರಿ ಯಾಕೆ ಅಂತ ನಾನು ಕೇಳಲಿಕ್ಕೆ ಹೋಗಲಿಲ್ಲ ಶ್ಯಾಮಲಾ ಕುಂದರ್ ಅವರು ಹೇಳಿದ್ರು ನಿಜವಾಗ್ಲೂ ಏನೋ ಇರಬಹುದು ಅಂತ ನನಗೆ ಆತ್ಮೀಯರು ಹೇಳಿದರು ಅಂತ ಸೊ ಆ ತರದ ಒಂದು ಒಂದು ಜನರಲ್ ಆಗಿ ನೋಟ್ ಇದೆ ಸೊ ಪ್ಲೀಸ್ ಟೆಲ್ ಮಿ ನಮ್ಗೆ ಹೇಳಿ ಇಪ್ಪತ್ತು ದಿನದ ನಂತರ ಏನಾಗ್ಬೋದು ಅಂತ ಈಗಾಗಲೇ ಹಲವಾರು ಮಂದಿ ತಮ್ಮಲ್ಲಿರುವಂತಹ ಕಪ್ಪು ಹಣವನ್ನು ಬಿಳಿಯಾಗಿ ಪರಿವರ್ತಿಸಲಿಕ್ಕೆ ಮೋದಿ ಟೈಮನ್ನು ಟೈಮ್ ಅನ್ನು ಕೊಟ್ಟಿದ್ರು ನಮ್ಮ ದೇಶದಲ್ಲಿ ಸುಮಾರು ಜನರು ಮಾತ್ರ ಬ್ಯಾಂಕ್ ಖಾತೆಯನ್ನು ಬ್ಯಾಂಕಿನ ವ್ಯವಹಾರ ಒಂದು ದೇಶ ಆರ್ಥಿಕವಾಗಿ ಪ್ರಗತಿಯನ್ನು ಹೊಂದಬೇಕಾದ್ರೆ ಕೈಗಾರಿಕೆಯಲ್ಲಿ ಬಹಳಷ್ಟು ಮುಂದುವರಿಬೇಕು ಅದಕ್ಕೋಸ್ಕರ ಬ್ಯಾಂಕಿಂಗ್ ಕ್ಷೇತ್ರದಲ್ಲಿ ಕೂಡ ಒಂದು ಕ್ರಾಂತಿ ಆಗ್ಬೇಕು ಇವತ್ತು ನಮ್ಮ ದೇಶದಲ್ಲಿ ಹಿಂದೆ ಶೇಕಡ ಇಪ್ಪತ್ತರಷ್ಟು ಮಂದಿ ಹತ್ರ ಮಾತ್ರ ಬ್ಯಾಂಕ್ ವ್ಯವಹಾರ ಬ್ಯಾಂಕ್ ಪಾಸ್ ಪುಸ್ತಕ ಬ್ಯಾಂಕ್ ಖಾತೆಯನ್ನು ಜನರು ನಿರ್ವಹಿಸ್ತಿದ್ರು ಆದ್ರೆ ಅವರು ಯಾವಾಗ ಅವರು ನೇರವಾಗಿ ಒಮ್ಮೆಲೆ ಈ ಒಂದು ನ್ಯೂಸ್ ಚಾನಲ್ ಬರ್ಲಿಲ್ಲ ಮೋದಿ ಅವರನ್ನು ಈ ದೇಶದ ಪ್ರಧಾನಿ ಅಂತ ಜನರು ಒಪ್ಪಿ ಅವರಿಗೆ ಪ್ರಧಾನಿ ಸ್ಥಾನದಲ್ಲಿ ಸಂಪೂರ್ಣ ಬಹುಮತದಿಂದ ಆರಿಸಿ ಕಳಿಸಿದಾರ ಆವತ್ತೇ ಮೋದಿ ಅವರು ಹೇಳಿದ್ರು ಜನರ ಸೇವಕ ಅಂತ ಈ ರೀತಿ ಜನ ಸೇವಕ ಸಿಗುವುದು ನಮ್ಗೆ ಬಹು ಅಪರೂಪ ಆದ್ರಿಂದ ಅವರು ಅವತ್ತೇ ಚಿಂತನೆ ಮಾಡಿದ್ರು ಭ್ರಷ್ಟಾಚಾರವನ್ನು ನಾವು ನಿರ್ಮೂಲನೆ ಮಾಡ್ಬೇಕು ನಮ್ಮ ದೇಶದಲ್ಲಿರುವಂತಹ ಕಪ್ಪು ಹಣವನ್ನು ನಿರ್ಮೂಲನೆ ಮಾಡ್ಬೇಕಂತ ಆದ್ರೆ ಅದಕ್ಕೆ ಅವರು ಮೊದ್ಲೇ ಪ್ಲಾನ್ ಮಾಡ್ಕೊಂಡಿದ್ರು ಯಾಕೆ ಹೇಳಿದ್ರೆ ಇವತ್ತು ನಾವಲ್ಲ ಮಾಧ್ಯಮದವರೇ ಹೇಳ್ತಾ ಇದ್ದಾರೆ ಇಂತಹ ಒಂದು ನೋಟ್ ಬ್ಯಾನ್ ಮಾಡುವಂತಹ ವಿಚಾರ ಸ್ವತಃ ಅವರ ಪಕ್ಷದ ಪ್ರಮುಖರಿಗೆ ತಿಳಿದಿಲ್ಲ ಅಂತ ವಿರೋಧ ಪಕ್ಷದವರು ಹೇಳ್ತಾ ಇದ್ದಾರೆ ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತರು ನಾವು ಹೇಳ್ತಾ ಇಲ್ಲ ವಿರೋಧ ಪಕ್ಷದವರು ಈ ಮಾತನ್ನು ಹೇಳ್ತಾ ಇದ್ದಾರೆ ಅಂತ ಹೇಳಿದ್ರೆ ಯಾವ ರೀತಿ ಮೋದಿಜಿ ಅವರು ಒಂದು ಚಿಂತನೆ ಮಾಡಿದ್ದಾರೆ ಈ ದೇಶದ ಅಭಿವೃದ್ಧಿಗೆ ಒಂದು ಚಿಂತನೆ ಜನಸೇವಕನಾಗಿ ಯಾವ ರೀತಿ ಇತ್ತು ಅನ್ನೋದಕ್ಕೆ ಒಂದು ನಿದರ್ಶನ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ ಎಸ್ ಯಸ್ ಯಸ್ ಮೇಡಮ್ ಅವರೇ ಒಂದು ಈ ಪಾಯಿಂಟ್ ಅನ್ನು ಗಮನಿಸಬೇಕು ಅವ್ರದ್ದು ಈ ಸ್ಟೇಟ್ಮೆಂಟ್ ಅಲ್ಲ ಬಂದು ಒಂದು ಬದಲಾವಣೆ ಆದ ತಕ್ಷಣ ಎಲ್ಲರೂ ಅದಕ್ಕೆ ಒಗ್ಗಿಕೊಳ್ಳೋದಕ್ಕೆ ಪ್ರಯತ್ನ ಪಟ್ರು ಆಫ್ ಕೋರ್ಸ್ ಎಲ್ಲರತ್ರ ಹಣ ಇಲ್ಲ ಎಲ್ಲರತ್ರ ಹಣ ಇತ್ತು ಎಲ್ಲ ಚೇಂಜ್ ಮಾಡಬೇಕು ಎಕ್ಸ್ಚೇಂಜ್ ಮಾಡಬೇಕು ಅದ್ ಮಾಡ್ಬೇಕು ಮತ್ತೊಂದು ಮಾಡಬೇಕು ಆ ಒಂದು ಗಡಿಬಿಡಿ ಇದ್ದಿದ್ದು ಹೆಚ್ಚು ಕಡಿಮೆ ಒಂದು ವಾರ ಅಷ್ಟೇ ಒಂದು ವಾರದಾದರೂ ಬಿಸಿ ಇತ್ತು ಒಂದು ನಿಮ್ಮ ಪಕ್ಷದ ಯಾರು ಪ್ರಮುಖರು ಕೂಡ ಇದ್ರ ವಿರುದ್ಧವಾಗಿ ಯಾರು ಮಾತೆ ಆಗ್ಲಿಲ್ಲ ಮಾತಾಡ್ಲಿಲ್ಲ ಅಂದ್ರೆ ನೋಡಿ ಯಾವುದೇ ಒಂದು ಯೋಜನೆಯನ್ನ ತಂದ ಕೂಡಲೇ ವಿರೋಧಿಸುವುದು ನಮ್ಮ ಸ್ವಭಾವ ಅಲ್ಲ ಹಿಂದೆ ನೀವು ಖಂಡಿತ ಯಾಕೆ ನಾವು ವಿರೋಧಿಸಿದ್ದೇವೆ ಯಾವಾಗ ಹೇಳಿ ಯಾವತ್ತು ಜನಸಾಮಾನ್ಯ ಕ್ಯೂದಲ್ಲಿ ನಿಂತು ಸಾಯ್ಲಿಕ್ಕೆ ಪ್ರಾರಂಭ ಆದ ನೀವು ನೋಡಿರಬಹುದು ಇಷ್ಟುವರೆಗೆ ಸಾಧಾರಣದು ಜನಕ್ಕಿಂತ ಜಾಸ್ತಿ ಸತ್ತೋಗಿದ್ದಾರೆ ಅಲ್ವಾ ಯಾವಾಗ ಅವರ ಯೋಜನೆಗೆ ಸರಿಯಾಗಿ ಅವರ ಉಳಿದ ಬ್ಯಾಕಪ್ಗಳು ಉಳಿದ ವ್ಯವಸ್ಥೆಗಳು ಆಗ್ಲಿಲ್ಲ ಆವಾಗ ಜನರಿಗೆ ಆಕ್ರೋಶಗೊಂಡ್ರು ಅದನ್ನ ನಾವು ಖಂಡಿತವಾಗಿ ವಿರೋಧ ಪಕ್ಷವಾಗಿ ಅದನ್ನ ಖಂಡಿಸ್ಲೇಬೇಕು ಯಾಕಂದ್ರೆ ನಾವು ಜನರ ನೋಡಿ ಯಾವುದೇ ಒಂದು ಯೋಜನೆ ಬಂದ ಕೂಡ್ಲೆ ಆ ದಿನ ನಾವು ವಿರೋಧ ಮಾಡಿದ್ರೆ ಅದರ ಹಿಂದೆ ಮುಂದೆ ಯಾರಿಗೂ ಗೊತ್ತಿಲ್ಲ ಅವರ ಪಕ್ಷದವರಿಗೂ ಗೊತ್ತಿಲ್ಲ ನಮ್ಮ ಪಕ್ಷದವರಿಗೂ ಗೊತ್ತಿಲ್ಲ ಅಂತ ಆದಾಗ ನಾವು ಅದನ್ನು ವಿರೋಧ ಮಾಡ್ಲಿಕ್ಕೋಸ್ಕರ ವಿರೋಧ ಪಕ್ಷ ಅಲ್ಲ ಒಂದು ವಿಷಯ ನೆನಪಿಟ್ಟುಕೊಳ್ಳಿ ಒಂದು ನಾವು ಎಣಿಸ್ಕೊಂಡಿದ್ದೆವು ಭ್ರಷ್ಟಾಚಾರ ನಿಲ್ತದೆ ಜನ ಸಾಮಾನ್ಯರಿಗೆ ಅನುಕೂಲ ಆಗ್ತದೆ ಅನ್ನುವುದನ್ನ ನಾವು ಕೂಡ ಒಂದು ವಾರ ನೋಡಿದಾಗ ಅವರ ಯೋಜನೆಗಳು ಕಾರ್ಯಗತವಾಗುವಲ್ಲಿ ಸಂಪೂರ್ಣವಾಗಿ ವಿಫಲವಾಗಿದೆ ಅಂತ ನಾನು ಇವತ್ತಿಗೂ ಕೂಡ ಹೇಳ್ತೇನೆ ಯಾಕೆಂದ್ರೆ ಅವರು ಏನು ಐನೂರು ರೂಪಾಯಿ ಸಾವಿರ ರೂಪಾಯಿ ನೋಟನ್ನ ಬ್ಯಾನ್ ಮಾಡಿ ನೆಕ್ಸ್ಟ್ ಅವರು ಎರಡ್ ಸಾವಿರ ನೋಟನ್ನು ಬಿಡುಗಡೆ ಮಾಡಿದ್ರು ಇವತ್ತು ಆ ಎರಡ್ ಸಾವಿರ ರೂಪಾಯಿ ತಗೊಂಡ ಜನರ ಪರಿಸ್ಥಿತಿ ಎಷ್ಟು ಕಷ್ಟ ಇದೆ ಅಂದ್ರೆ ನಾವು ಹೋಗಿ ಅಂಗಡಿಯಲ್ಲಿ ಕೊಟ್ಟಾಗ ಆ ಎರಡು ಸಾವಿರ ರೂಪಾಯಿ ಚಿಲ್ಲರೆಗೆ ಎಷ್ಟು ಸಮಸ್ಯೆ ಆಗ್ತಾ ಇದೆ ಬಹುಶಃ ನಿಮಗೆ ಗೊತ್ತಿರಬಹುದು ನಾವು ಇವತ್ತು ಬ್ಯಾಂಕಿಗೆ ಹೋಗಿ ಎಲ್ಲವೂ ನೂರು ರೂಪಾಯಿ ನೋಟ್ ಕೊಡಿ ಎಲ್ಲವೂ ಐವತ್ತು ರೂಪಾಯಿ ನೋಟ್ ಕೊಡಿ ಅಂತ ಹೇಳಿದಾಗ ಹೊಸ ಯಾವ ಎಲ್ಲರಿಗೂ ಮಾಡಬೇಕು ಇನ್ನೂ ಒಂದು ಗಮನಿಸಿ ಅದು ಯಾವ್ದು ಕೂಡ ಸಿಕ್ಕಿದ ಹಂಡ್ರೆಡ್ ನೋಟುಗಳು ಕೂಡ ಹೊಸತಾದ ನೋಟುಗಳಲ್ಲ ಅಂದ್ರೆ ಇವರು ಯಾವುದೇ ರೀತಿಯಾದಂತ ಪ್ಲಾನ್ ಅನ್ನ ಮಾಡ್ಕೊಳ್ಳಲಿಲ್ಲ ಮತ್ತೆ ನೀವು ಒಂದು ಸಾವಿರ ಐನೂರು ರೂಪಾಯಿ ನೋಟ್ ಅನ್ನ ಬ್ಯಾನ್ ಮಾಡಿ ಎರಡು ಸಾವಿರ ಯಾಕೆ ಬಿಡುಗಡೆ ಮಾಡಿದ್ರಿ ನಮ್ಮ ಪ್ರಶ್ನೆ ಇದು ಯಾಕೆ ಬಿಡುಗಡೆ ಮಾಡಿದ್ರಿ ಕಪ್ಪು ಹಣ ಇಡ್ಲಿಕ್ಕೆ ಕಡಿಮೆ ಜಾಗ ಸಾಕಾಯ್ತಲ್ಲ ಅವಾಗ ಈಗ ನೀವು ನೋಡಿರ್ಬೋದು ಎಷ್ಟೋ ಜನ ರೈಡ್ ಆಯ್ತು ಎಷ್ಟೋ ಜನ ತುಂಬ ಕೋಟಿ ಕೋಟಿ ಹಣ ಸಿಕ್ಕಿತ್ತು ಆಕ್ಚುಲಿ ಒಂದು ಕಾಮನ್ ಮ್ಯಾನ್ ನಾನು ಒಂದು ವಿಷಯ ಹೇಳ್ತೇನೆ ನೋಡಿ ನಮ್ಮ ಹತ್ತಿರ ಇದ್ದ ಐನೂರು ಸಾವಿರ ರೂಪಾಯಿ ನೋಟ್ ಖಂಡಿತವಾಗ್ಲೂ ಕಪ್ಪು ಹಣ ಆಗಿರ್ಲಿಲ್ಲ ನಾವು ರೊಟೇಟ್ ಮನಿ ಅದು ಆ ಮನಿಯನ್ನ ನೀವು ಸ್ಟಕ್ ಮಾಡಿದ್ರಿ ಇದರಿಂದ ಸಣ್ಣ ಸಣ್ಣ ಕಾರ್ಮಿಕರಿಗೆ ದಿವಸ ದಿನಗೂಲಿ ಸಂಬಳ ಐನೂರು ರೂಪಾಯಿ ಯಾರಿಗೂ ಐನೂರು ರೂಪಾಯಿ ತೊಗೊಳ್ಲಿಕ್ಕೆ ಆಗ್ತಾ ಇಲ್ಲ ಯಾಕೆಂದ್ರೆ ಅವರು ಅದನ್ನು ತಗೊಂಡ್ರೆ ಮರುದಿನ ಕ್ಯೂದಲ್ಲಿ ಎಷ್ಟೊದ್ದ ನಿಲ್ಬೇಕು ಅನ್ನುವಂಥ ಪರಿಸ್ಥಿತಿ ಇಲ್ಲ ಜನ ಒಮ್ಮೆಲೆ ಪ್ಯಾನಿಕ್ ಆದರು ಏನ್ ಮಾಡಬೇಕು ಇಡೀ ನಿಮಗೆ ನೋಡಿರ್ಬೋದು ಇಡೀ ದೇಶಕ್ಕೆ ದೇಶ ಎರಡು ದಿನ ಬ್ಯಾಂಕ್ ಬಂದಾಗಿ ಎ ಟಿ ಎಮ್ಗಳು ಬಂದಾಗಿ ಒಂದು ಸ್ಮಶಾನ ಮೌನ ಆಗಿಬಿಡ್ತು ಅಘೋಷಿತ ಬಂದಾಯಿತು ನೋಡಿದ್ರಾ ನೀವು ಅಬ್ಸರ್ವ್ ಮಾಡಿದ್ರೆ ನೀವು ಈ ಮೀಡಿಯಾದವರು ಸ್ವಲ್ಪ ದಿವಸ ನೀವು ಫಾರ್ ಇದ್ರು ಕೂಡ ಆಮೇಲೆ ಅದರ ಅನುಷ್ಠಾನ ಸರಿಯಾಗ್ಲಿಲ್ಲ ಅಂತ ಎಲ್ಲರೂ ಒಪ್ಕೊಳ್ಬೇಕು ಯಾಕೆಂದ್ರೆ ಅದರಿಂದ ತುಂಬಾ ತೊಂದರೆಗಳು ಇವತ್ತಿಗೂ ಅನುಭವಿಸ್ತಾ ಇದ್ದೇವೆ ಯಾಕೆಂದ್ರೆ ನಾವು ಮಾತಲ್ಲಿ ಮಾತಾಡಿದ್ರೆ ಲಾ ಆಫ್ ಡಿಮಿನಿಶಿಂಗ್ ಮಾರ್ಜಿನಲ್ ಯುಟಿಲಿಟಿ ಆಕ್ಚುಲಿ ಈಗ ಅದರ ತೀವ್ರತೆ ಕಡಿಮೆ ಆಗ್ಲಿಲ್ವಾ ಈಗ ತೀವ್ರತೆ ಕಡಿಮೆ ಆದ್ರೂ ಕೂಡ ನೀವು ಒಂದನ್ನ ಒಂದನ್ನ ನೋಡಿ ಇವತ್ತು ಮಾರ್ಕೆಟ್ಗಳು ಎಲ್ಲವೂ ಕೊಲೆ ಆಗ್ತಾ ಉಂಟು ಬೀಳ್ತಾ ಉಂಟು ನಮ್ಮ ಆರ್ಥಿಕತೆ ಕುಸಿದ್ರೆ ಅದು ವಾಪಸ್ಸು ಚೇತರಿಕೆ ಕಾಣಲಿಕ್ಕೆ ಎಷ್ಟು ದಿನ ಬೇಕು ಅಂತ ಯಾರೂ ಹೇಳಲಿಕ್ಕೆ ಸಾಧ್ಯ ಇಲ್ಲ ಇನ್ನೊಂದಂದ್ರೆ ಇವ್ರು ಹೇಳಿದಾಗೆ ಕಾಮನ್ ಮ್ಯಾನ್ ಕೂಡ ಒಂದು ಬ್ಯಾಂಕ್ ಅನ್ನ ಹೊಂದುವ ಹಾಗೆ ಆಯ್ತು ಅಂತ ಹೇಳಿದ್ರು ಈ ಮಾತನ್ನ ನಾನು ಒಪ್ಪುದಿಲ್ಲ ಯಾಕೆಂದ್ರೆ ಇವತ್ತಿಗೂ ಕೂಡ ನಾವು ಒಂದು ಇಪ್ಪತ್ತೈದು ಕೋಟಿಯಷ್ಟು ಜನರಿಗೆ ಅಕೌಂಟ್ಗಳಿಲ್ಲ ಯಾಕೆಂದ್ರೆ ಭಾರತ ಹೇಳುವುದು ಹಳ್ಳಿಗಳ ದೇಶ ಆ ಹಳ್ಳಿಗಳ ದೇಶದಲ್ಲಿ ಶೇಕಡಾ ಎಂಬತ್ತರಷ್ಟು ಹಳ್ಳಿಗಳಿರುವುದು ಮತ್ತು ಶೇಕಡಾ ಎಂಬತ್ತರಷ್ಟು ನಾವು ಹಣದ ರೂಪದಲ್ಲಿ ವ್ಯವಹಾರವನ್ನು ಮಾಡ್ತಾ ಇದ್ದೇವೆ ಕೇವಲ ಶೇಕಡಾ ಇಪ್ಪತ್ತು ಟ್ರಾನ್ಸಾಕ್ಷನ್ ಬ್ಯಾಂಕ್ ಮೂಲಕ ಆಗ್ತಾ ಇದೆ ನಾನು ಇನ್ನೊಂದನ್ನು ಹೇಳಲಿಕ್ಕೆ ಇವರಿಗೆ ಇಷ್ಟಪಡ್ತೇನೆ ನಾವು ಇವತ್ತು ನನಗೆ ಖಂಡಿತವಾಗಿ ನನಗೇನು ದೊಡ್ಡ ಮಟ್ಟದ ಸಮಸ್ಯೆ ಆಗಲಿಲ್ಲ ಆದರೆ ಈಗ ನಮಗೆ ಸಮಸ್ಯೆ ಆಗ್ತಾ ಇದೆ ನಾನು ಮೊದಲಿಂದ ಕೂಡ ಕಾರ್ಡ್ ಅನ್ನು ಸ್ವೈಪ್ ಮಾಡ್ತಾ ಇದ್ದೆ ಆದರೆ ಮೊನ್ನೆ ಒಂದು ನಮ್ಮ ಊರಿನ ದೊಡ್ಡದೊಂದು ಅಂಗಡಿಗೆ ಹೋದಾಗ ನಮ್ಮ ಕಾರ್ಡು ಎರಡೆರಡು ಸಲ ಸ್ವೈಪ್ ಆಗಿದ್ದುಂಟು ಮೂರು ಮೂರು ಸಲ ಸ್ವೈಪ್ ಆಗಿದ್ದುಂಟು ನಮ್ಮ ಹಣ ಅಲ್ಲಿ ಹೋಗಿದ್ದುಂಟು ನಾವು ಅದನ್ನು ಯಾವಾಗ ನೋಟಿಸ್ ಮಾಡಿದ್ದಂದರೆ ಬ್ಯಾಂಕಲ್ಲಿ ರಶ್ ನಾವು ಯಾವಾಗ ನಮ್ಮ ಪಾಸ್ಬುಕ್ ಅನ್ನ ಮೊನ್ನೆ ಹೋಗಿ ಎಂಟ್ರಿ ಮಾಡಿದಾಗಲೇ ಗೊತ್ತು ನಮ್ಮ ಅಕೌಂಟ್ ಸಲ ಹಣ ಹೋಗಿದೆ ಅಂತ ಈವನ್ ಪೆಟ್ರೋಲ್ ಬಂಕ್ ಅಲ್ಲಿ ಹೋಗಿ ನೀವು ಅದನ್ನ ಸರ್ವೆ ಮಾಡಿ ಇದರಿಂದ ನಿಮ್ಮ ಈ ಡಿಜಿಟಲ್ ಏನ್ ಪ್ಲಾಸ್ಟಿಕ್ ಮನಿಯಿಂದಾಗಿ ಎಷ್ಟು ಸಮಸ್ಯೆ ಆಗ್ತಾ ಇದೆ ಯಾಕೆಂದ್ರೆ ನಮ್ಮ ಇಂಟರ್ನೆಟ್ ಫೆಸಿಲಿಟಿ ಫಾಸ್ಟ್ ಆಗಿ ಇಲ್ಲ ನಮ್ಮ ಜನಸಂಖ್ಯೆ ಜಾಸ್ತಿ ಇದೆ ನಾವು ನಮ್ಮ ದೇಶದಲ್ಲಿ ನೂರ ಮೂವತ್ತು ಕೋಟಿ ಜನ ಇದ್ದೇವೆ ಪ್ರತಿಯೊಬ್ಬರು ಆ ಕಾರ್ಡ್ ಅನ್ನ ಸ್ವೈಪ್ ಮಾಡ್ಲಿಕ್ಕೆ ಹೋದ್ರೆ ಒಂದೊಂದು ಅಂಗಡಿಯಲ್ಲಿ ಅಥವಾ ಒಂದೊಂದು ಪೆಟ್ರೋಲ್ ಬಂಕ್ ಅಲ್ಲಿ ನಾಲ್ಕರಿಂದ ಐದು ಮಷೀನ್ ಅನ್ನು ಇಡ್ತಾರೆ ನೆಟ್ವರ್ಕ್ ಏನು ಜಾಮ್ ಆಗ್ತದಂತೆ ನಾವು ಸ್ವೈಪ್ ಮಾಡಿದಾಗ ಹಣ ಅಲ್ಲಿ ಬರುದಿಲ್ಲ ತೋರುದಿಲ್ಲ ನಮಗೆ ಒಂದು ರಿಸಿಪ್ಟ್ ಬರಬೇಕು ಆ ರಿಸಿಪ್ಟ್ ಅನ್ನ ಅವ್ರು ಕಾಯ್ಬೇಕು ನಮ್ಮದೇ ಸ್ವಾಮಿ ಹಣ ಎರಡು ಮೂರು ಸಲ ಹೋಗಿದೆ ಇದಕ್ಕೆ ವಾಪಸ್ ನಾವು ಎಲ್ಲಿ ಹೋಗಬೇಕು ಬ್ಯಾಂಕಿಗೆ ಹೋಗ್ಬೇಕು ಆ ಬ್ಯಾಂಕಿಗೆ ನನ್ನ ಎಕ್ಸ್ಪೀರಿಯನ್ಸ್ ಹೇಳ್ತಾ ಇದ್ದೀವಿ ಆ ಬ್ಯಾಂಕಿಗೆ ಹೋಗಿ ಅಲ್ಲಿ ಕೇಳಿದಾಗ ನೋಡಿ ನಮಗೆ ಗೊತ್ತಿಲ್ಲ ನಾವು ವಾಪಸ್ ಬರ್ಬೇಕು ಪೆಟ್ರೋಲ್ ಬಂಕ್ ಎರಡು ಸಲ ಎಕ್ಸ್ಟ್ರಾ ಹೋಗಿದೆ ನಾನು ವಿದ್ ರೆಕಾರ್ಡ್ ಉಂಟು ನನ್ನ ಹತ್ರ ಲೆಟರ್ ಕೊಟ್ಟಿದ್ದು ಆಮೇಲೆ ಅಲ್ಲಿಂದ ಲೆಟರ್ ತಗೊಂಡ್ ಬರ್ಬೇಕು ನೀವು ಲೆಟರ್ ತಂದು ಪುನಃ ನೀವು ಬ್ಯಾಂಕಿಗೆ ಬಂದು ಅಲ್ಲಿಂದ ನೀವು ಒಂದು ಕಂಪ್ಲೇಂಟ್ ಅನ್ನ ಫೈಲ್ ಮಾಡಿಸ್ಬೇಕು ಬ್ಯಾಂಕ್ ಇಂದ ಇಷ್ಟು ಸಮಯ ಯಾರಿಗುಂಟು ಇವತ್ತು ಅಂತ ಹೇಳಿ ಇಷ್ಟೆಲ್ಲ ಸಮಸ್ಯೆ ಆಯ್ತು ಮೇಡಂ ಅವರು ಈಗ ಒಂದು ರೆಪ್ರೆಸೆಂಟೇಟಿವ್ ಆಗಿ ಮಾತಾಡಿದಂತ ಇಟ್ಕೊಳ್ಳೋಣ ಕಾಮನ್ ಮ್ಯಾನ್ ಗೆ ತುಂಬಾ ನಮ್ಮ ನಮ್ಮದೇ ಕಾರ್ಯಕ್ರಮದ ನಮ್ಮದೇ ಕಾರ್ಯಕ್ರಮದಲ್ಲಿ ಫೋನ್ ಮಾಡಿ ಒಬ್ರು ಹೇಳಿದ್ರು ನನಗೆ ಆರು ಜನ ಹೆಣ್ಣು ಮಕ್ಕಳಿದ್ದಾರೆ ನಾನು ಇಲ್ಲಿ ತನಕ ಬ್ಯಾಂಕಿಗೆ ಹೋಗಿ ಹೋದವನೇ ಅಲ್ಲ ನಾನು ಮನೆಯಲ್ಲೇ ಹಣ ಇಟ್ಟದ್ ನಾನು ಕ್ಯಾಶ್ ಟ್ರಾನ್ಸಾಕ್ಷನ್ ಮಾಡಿದ್ದು ನಮ್ಮ ಮನೆಯಿಂದ ಎಂಟು ಕಿಲೋಮೀಟರ್ ದೂರದಲ್ಲಿ ಬ್ಯಾಂಕ್ ಇದೆ ನಮಗೆಲ್ಲ ಬಹಳ ಕಷ್ಟ ಆಗಿದೆ ಅಂತ ಹೇಳಿದರು ಕಷ್ಟ ಆಗಿದೆ ಇಷ್ಟೊಂದೆಲ್ಲ ಕಷ್ಟ ಆಗಿದೆ ಮೇಡಂ ಈಗಾಗಲೇ ಹೇಳಿದಂತೆ ನಮ್ಮ ದೇಶ ಹಳ್ಳಿಗಳ ದೇಶ ಅಂತ ಅನ್ನೋದನ್ನು ನಾವು ಕರೆ ಕರೆಕ್ಟ್ ಆದ್ರೆ ಇವತ್ತು ಹಳ್ಳಿಯಲ್ಲಿರುವಂತಹ ಜನರು ಅವರು ಹಾಗೆ ಇರಬಾರ್ದು ಅವರು ಕೂಡ ಮುಂದೆ ಮುಂದುವರಿಬೇಕು ಅವರಿಗೂ ಕೂಡ ಬ್ಯಾಂಕಿಂಗ್ ಕ್ಷೇತ್ರದ ಬಗ್ಗೆ ಒಂದು ಅನುಭವ ಮತ್ತು ಆ ಬಗ್ಗೆ ತಿಳುವಳಿಕೆ ಇರಬೇಕು ಇಲ್ದಿದ್ರೆ ಏನಾಗ್ತದೆ ಅಂತ ಹೇಳಿದ್ರೆ ಇಷ್ಟು ವರ್ಷ ಸ್ವಾತಂತ್ರ್ಯ ನಂತರ ಕೂಡ ಇಷ್ಟು ವರ್ಷ ಹಳ್ಳಿಯಲ್ಲಿದ್ದ ಜನವರು ಬಡವರು ಬಡವರಾಗಿಯೇ ಇದ್ದಾರೆ ಮೋದಿ ಅವರ ಕಲ್ಪನೆ ಅಂತ ಹೇಳಿದ್ರೆ ನಾವು ಬಡವರು ಬಡವರಾಗಿಯೇ ಇರಬಾರ್ದು ಅವರು ಕೂಡ ಮುಂದುವರಿಬೇಕು ಅನ್ನುವಂತ ಚಿಂತನೆ ಇದಕ್ಕಾಗಿ ಅವರು ಜನ್ಧನ್ ಅನ್ನುವಂತ ಯೋಜನೆಯನ್ನು ಜಾರಿಗೆ ತಂದ್ರು ಇಷ್ಟೇ ಅಲ್ಲ ಜನ್ಧನ್ ಯೋಜನೆ ಮಾಡಿದ್ರಿಂದ ಸುಮಾರು ಎಪ್ಪತ್ತೈದು ಲಕ್ಷ ಕೋಟಿ ಜನರು ಇದನ್ನು ಖಾತೆಯನ್ನು ಕೂಡ ತೆರೆದ್ರು ಒಂದು ಕಡೆ ನಾವು ಇದರಲ್ಲಿ ಸಫಲತೆಯನ್ನು ಕೂಡ ಕಂಡಿದ್ದೇವೆ ಯಾಕೆ ಪಕ್ಷದ ವತಿಯಿಂದ ಇರ್ಬೋದು ಬ್ಯಾಂಕಿನ ಎಲ್ಲರೂ ಕೂಡ ಅವತ್ತು ಎಲ್ಲರಿಗೂ ಅಕೌಂಟ್ ಮಾಡ್ತಾ ಇದ್ರು ಪ್ರತಿಯೊಬ್ಬರಿಗೂ ಬರಬೇಕು ಇವತ್ತು ಹಳ್ಳಿಯಲ್ಲಿರುವಂತಹ ಪ್ರತಿಯೊಬ್ಬ ವ್ಯಕ್ತಿ ಕೂಡ ಬ್ಯಾಂಕಿಗೆ ಹೋಗಿ ವ್ಯವಹರಿಸುವಂತಹ ವ್ಯವಸ್ಥೆ ನಮ್ಮ ದೇಶದಲ್ಲಿ ಬಂದ್ರೆ ಮಾತ್ರ ಈ ದೇಶ ಅಭಿವೃದ್ಧಿ ಹೊಂದಲು ಸಾಧ್ಯ ಎಲ್ರಿಗೂ ಆಗಕ್ಕಾಗುತ್ತಾ ಅಂತ ಅಂದ್ರೆ ಈಗ ಈಗ ನೋಡಿ ನಮ್ಮ ಬಿಲ್ಡಿಂಗ್ ನಲ್ಲಿ ಒಬ್ಬರು ಒಬ್ಬರು ಪಾಪದವರು ಅನ್ನಕ್ಷರಸ್ತ್ರ ಅವ್ರು ಅವ್ರ ಪಾಡಿಗೆ ಅವ್ರು ಕೆಲಸ ಮಾಡ್ಕೊಂಡಿರ್ತಾರೆ ಅವ್ರಿಗೆ ಸಿಗುವಂಥ ಐನೂರು ರೂಪಾಯಿಯೇ ದೊಡ್ಡ ವಿಷಯ ಅವರಿಗೆ ಇವತ್ತಿನ ದಿನಗೂಲಿ ಅವ್ರಿಗೆ ಇವತ್ತಿಗೆ ಅವರಿಗೆ ಬ್ಯಾಂಕು ನಮ್ಗೆ ಗೊತ್ತಿಲ್ಲ ಅದೆಲ್ಲ ಏನು ನಮಗೆ ನಮ್ಗೆ ಅದೆಲ್ಲ ಹೇಳ್ಬೇಡಿ ನೀವು ಅಂತ ಹೇಳ್ತಾರೆ ಎಷ್ಟೇ ಹೇಳೋದಕ್ಕೆ ಪ್ರಯತ್ನ ಪಟ್ರು ಇದು ಎಲ್ರಿಗೂ ಕನ್ವಿನ್ಸ್ ಮಾಡೋದಕ್ಕೆ ಸಾಧ್ಯ ಆಗತ್ತಾ ನಾವು ಅಕ್ಷರಸ್ತ್ರ ಆದವರಿಗೂ ಕೂಡ ಕನ್ವಿನ್ಸ್ ಮಾಡೋದೆಲ್ಲ ಒಂದು ಕಡೆಯಲ್ಲಿ ಕಷ್ಟ ಆಗುತ್ತೆ ಎಷ್ಟೋ ಜನ ಬ್ಯಾಂಕ್ ಅಕೌಂಟೇ ಇಲ್ಲ ಮೇಡಮ್ ಖಂಡಿತ ಹೌದು ಇದು 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 ಯು ಥಿಂಕ್ ಯು ಥಿಂಕ್ ಇಟ್ ಇಸ್ ಪಾಸಿಬಲ್ ಮತ್ತೆ ಅದಕ್ಕೆ ನೀವು ಯಾವ ಕ್ರಮ ತಗೊಂಡಿದ್ದೀರಿ ಈಗ ನೀವು ಜನರನ್ನು ಮುಟ್ಬೇಕು ಬ್ಯಾಂಕ್ ಥ್ರೂ ಮಾಡಬೇಕು ಪ್ಲಾಸ್ಟಿಕ್ ಮನಿ ಬಗ್ಗೆ ಹೇಳಬೇಕು ಮೂಲತಃ ಅವರು ನೀವು ಹೇಳ್ಬೋದು ನಾನು ಒಬ್ಬರ ಹೀಗೆ ಮಾತಾಡುವಾಗ ಹೇಳಿದಾಗ ಅವರು ಹೇಳಿದರು ನೋಡಿ ಮೇಡಮ್ ಏನು ಮೊಬೈಲ್ ಬಂತು ಇದನ್ನು ಪ್ರತಿಯೊಬ್ಬರು ಕೂಡ ಒಬ್ಬರ ಕೈಯಲ್ಲಿ ಕೂಡ ಕಂಡೆವು ಅದೇ ರೀತಿ ಬಟ್ ದ್ಯಾಟ್ ಈಸ್ ಡಿಫ್ರೆಂಟ್ ಅದು ಅವರು ಯಾ ಯಾವ ರೀತಿ ಉಪಯೋಗಿಸ್ತಾ ಇದ್ದಾರೆ ಅಂದರೆ ಆ ಮೊಬೈಲನ್ನು ಅದು ಏನು ನಾವು ದೂರವಾಣಿ ಸಂಖ್ಯೆಯನ್ನು ಒತ್ತಿ ನಾವು ಹಲೋ ಹೇಳ್ತಿರ್ಲಿಲ್ವಾ ಅಷ್ಟಕ್ಕೆ ಮಾತ್ರ ಅವರು ಒಂದು ಎತ್ತಿದ ಒಂದು ಪಾಯಿಂಟ್ ಈಗ ಇನ್ನು ಎರಡು ಸಾವಿರದ ಹೊಸ ನೋಟ್ ಎಲ್ಲ ಬಂದ ತಕ್ಷಣ ಇನ್ನು ಬ್ಲಾಕ್ ಮನಿ ಲೈಫ್ ಅಲ್ಲಿ ದೇಶದಲ್ಲಿ ಎಲ್ಲ ಸ್ಟಾಪ್ ಏನ ಹಾಗಾದ್ರೆ ಖಂಡಿತ ಐನೂರು ಒಂದು ಸಾವಿರ ರೂಪಾಯಿ ನೋಟ್ ಬ್ಯಾನ್ ಮಾಡಿದಾಗ ಆದಂತಹ ಕೆಲವು ವ್ಯವಸ್ಥೆ ಇದೆ ಅದರಲ್ಲಿ ಸ್ವಲ್ಪ ಲೋಪದೋಷ ಖಂಡಿತ ಇದೆ ಇದನ್ನು ಜನರು ಯಾವ ಯಾಕೆಂತ ಹೇಳಿದ್ರೆ ಒಮ್ಮೆಲೆ ಒಂದೇ ಸಲ ಎಲ್ಲವನ್ನು ಸರಿ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಮೋದಿಜಿ ಅವರು ಇದನ್ನು ಮೊದಲೇ ಹೇಳಿದ್ದಾರೆ ಯಾವತ್ತು ಅಂತ ಹೇಳಿದ್ರೆ ಅವ್ರು ಹೇಳಿದ್ದಾರೆ ನನಗೆ ಒಂದು ಐವತ್ತು ದಿನದ ಸಮಯಾವಕಾಶ ಕೊಡಿ ಅಂತ ಇವತ್ತು ಒಂದು ವ್ಯವಸ್ಥೆಯಲ್ಲಿ ಬದಲಾವಣೆ ಮಾಡ್ಬೇಕಂತ ಆದ್ರೆ ಕೇವಲ ಅವರ ಚಿಂತನೆ ಬ್ಯಾಂಕಿಂಗ್ ಕ್ಷೇತ್ರದಲ್ಲಿ ಕೂಡ ಕೆಲವು ಯಾಕೆ ಹೇಳಿದ್ರೆ ನಮ್ಮಲ್ಲಿರುವಂತಹ ಜನರಿಗೆ ಎಷ್ಟು ಎಟಿಎಂ ಒಂದು ವ್ಯವಸ್ಥೆ ಬೇಕು ಎಟಿಎಂ ಇದು ಬೇಕು ಎಟಿಎಂ ಬ್ಯಾಂಕ್ಗಳು ಬೇಕು ಅಷ್ಟು ಬ್ಯಾಂಕ್ ನಮ್ಮಲ್ಲಿಲ್ಲ ನಮ್ಮಲ್ಲಿರುವಂತಹ ಜನಸಂಖ್ಯೆಗೆ ಒಂದು ಕನಿಷ್ಠ ಹೇಳಿದ್ರೆ ಒಂದು ಗ್ರಾಮಕ್ಕಾದ್ರೂ ಒಂದು ಬ್ಯಾಂಕ್ ಆದ್ರೂ ಬೇಕು ಇಂತಹ ವ್ಯವಸ್ಥೆ ಕೂಡ ಇಲ್ಲ ಇಲ್ಲಿ ಕೂಡ ತೊಂದರೆ ಆಗಿದೆ ಆದ್ರಿಂದ ಮುಂದಿನ ದಿನ ಅವರು ಹಾಗೆ ಐವತ್ತು ದಿನದ ನಂತರ ಕೆಲವು ವ್ಯವಸ್ಥೆಯಲ್ಲಿ ಬದಲಾವಣೆ ಆಗ್ತದೆ ನಂತರ ಐವತ್ತು ದಿನ ಮೋದಿಜಿ ಅವರು ಕೊಟ್ಟಿದ್ದಾರೆ ಐವತ್ತು ದಿನದ ನಂತರ ಮತ್ತೊಮ್ಮೆ ನೀವು ಬೇಕಾದ್ರೆ ಇದೇ ಡಿಬೇಟಿಗೆ ನಮ್ಮ ಇಬ್ಬರನ್ನು ಕೂಡ ಕರೀರಿ ಜನರ ವ್ಯವಸ್ಥೆ ಮತ್ತು ಜನರ ತೀರ್ಮಾನ ಏನಿರ್ತದೆ ನೇರವಾಗಿ ನಾವು ಜನರ ಹೋಗಿ ಆಗ ಅವರಿಂದ ಸಿಗುವಂತ ರಿಸಲ್ಟ್ ಅನ್ನು ನಾವಿಲ್ಲಿ ಚರ್ಚೆ ಮಾಡ್ಲಿಕ್ಕೆ ಓಕೆ ರೈಟ್ 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 ಫೈನ್ ಫೈನ್ ದಟ್ಸ್ ವೆರಿ ಗುಡ್ ಪಾಯಿಂಟ್ ಮೇಡಮ್ ಅವರು ಹೇಳಿದ್ರು ಐವತ್ತು ದಿನ ನನಗೆ ಟೈಮ್ ಕೊಡಿ ಅಂತ ಇಡೀ ದೇಶ ದೇಶದ ಮುಂದೆ ಅವರು ಒಂದು 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 ಪ್ಲಜ್ ಮಾಡಿ ಕೇಳಿದೆ ನನಗೊಂದು ಟೈಮ್ ಕೊಡಿ ಅಂತ ಒಬ್ಬ ದೇಶದ ಪ್ರಧಾನಿ ಮೇಡಮ್ ಅವರೇ ಈಗ ಜ್ಯೋತಿ ಜ್ಯೋತಿ ಮೇಡಮ್ ಅವರು ಅವರು ಆವಾಗ ಒಂದು ಫಸ್ಟ್ ಮಾತನಾಡ್ತಾ ಒಂದು ಮಾತುಗಳು ಜನಧನ್ ಮತ್ತು ಇನ್ಶೂರೆನ್ಸ್ ವಿಷಯವನ್ನು ಒಂದು ರೂಪಾಯಿಗೆ ಇನ್ಶೂರೆನ್ಸ್ ಇವತ್ತು ಇಡೀ ಬಡವರಿಗೆ ಹೋಗಿ ಒಂದು ರೂಪಾಯಿಗೆ ಇನ್ಶು ಇನ್ಶೂರೆನ್ಸ್ ಅಂದರೆ ಏನಂತಾನೆ ಗೊತ್ತಿಲ್ಲದಿದ್ದವರು ಇವತ್ತು ಕನಿಷ್ಠ ಪಕ್ಷ ಅವರು ಅವ್ರಿಗೆ ಏನಾದರೂ ಹೆಚ್ಚು ಕಡಿಮೆ ಆಗಿ ಸತ್ತೋಯ್ತು ಅಂತಂದರೆ ಒಂದು ಎರಡುವರೆ ಲಕ್ಷ ರೂಪಾಯಿ ಅವ್ರ ಹೆಂಡತಿಗೋ ಅವ್ರ ಗಂಡನಿಗೋ ಅವ್ರ ಮಕ್ಕಳಿಗೋ ಸಿಗ್ತದೆ ಎರಡು ಲಕ್ಷ ಒಂದು ಅದು ಒಂದು ಇನ್ಶೂರೆನ್ಸ್ ಆದರೆ ಅದು ಒಂದು ರೂಪಾಯಿ ಒಂದು ಸಣ್ಣ ಹನ್ನೆರಡು ಹನ್ನೆರಡು ರೂಪಾಯಿ ಇನ್ನೊಂದು ಇದು ಮುನ್ನೂರ ಅರವತ್ತೈದು ರೂಪಾಯಿ ಮುನ್ನೂರ ಮೂವತ್ತು ರೂಪಾಯಿ ಒಂದು ಡೋಂಟ್ ಯು ಥಿಂಕ್ ಇಟ್ ಇಸ್ ಅ ವೆರಿ ಗ್ರೇಟ್ ಒಂದು ಈಗ ಒಂದಂದ್ರೆ ಯಾರು ಅಲ್ಲಿ ಅಕೌಂಟ್ ಹೋಲ್ಡರ್ಸ್ ಅವರಿಗೆ ಮಾತ್ರ ಆ ಬೆನಿಫಿಟ್ಸ್ ಅಲ್ಲ ಈಗ ನಾನು ಹೇಳುದು ಯಾಕೆಂದ್ರೆ ಅದು ಕೂಡ ಯಾರಿಗೆ ಸಿಗ್ತಾ ಉಂಟು ಅಂದ್ರೆ ತುಂಬಾ ಬಡವರಿಗೆ ಅಕೌಂಟ್ ಇಲ್ಲದವರಿಗೆ ಆ ಯೋಜನೆಗಳು ತಪ್ಪು ತಲುಪಲಿಲ್ಲ ಅದಕ್ಕೆ ನೀವು ಜನ್ ಅಕೌಂಟ್ ಮಾಡಿ ನಿಮಗೆ ಇದು ಬೇಕಿದ್ರೆ ನೀವು ಅಕೌಂಟ್ ಮಾಡಿ ಅಲ್ಲ ಒಂದು ರೂಪಾಯಿಗೆ ಇವತ್ತು ಒಂದು ಇನ್ಸೂರ್ ಪಾಲಿಸಿ ಒಬ್ಬ ವ್ಯಕ್ತಿಗೆ ಸಿಕ್ತದಂತ ಹೇಳಿದ್ರೆ ಯಾಕೆ ಅವನು ಬ್ಯಾಂಕಿನ ಅಕೌಂಟ್ ಮಾಡುದಿಲ್ಲ ಒಂದು ರೂಪಾಯಿ ಇದನ್ನು ಹನ್ನೆರಡು ಕೂಡ ನಿಮ್ಮ ಯೋಜನೆಗಳ ಎಲ್ಲವನ್ನೂ ವಿರೋಧಿಸುವ ಜಾಯಮಾನ ನಮ್ದಲ್ಲ ಮಾಡಿದ್ರೆ ನಾವು ಸಹ ಒಳ್ಳೇದಂತ ಹೇಳ್ತೇವೆ ಇಲ್ಲ ಅಂತ ನಾವು ಹೇಳಲಿಲ್ಲ ನಿಮ್ಮ ಇನ್ಶೂರೆನ್ಸ್ ಯಾವತ್ತು ಸಹ ಅಬ್ಜೆಕ್ಷನ್ ಹಾಕ್ಲಿಲ್ಲ ಆದ್ರೆ ನಾನ್ ಕೇಳುದು ನೀವು ಆ ಮೂಲಭೂತ ವ್ಯವಸ್ಥೆಗಳನ್ನ ಆ ಬ್ಯಾಂಕಿಂಗ್ ಸಿಸ್ಟಮ್ ಅನ್ನ ಇವತ್ತು ಎಷ್ಟು ಹಳ್ಳಿಗಳಿಗೆ ತಲುಪಿಸಿದ್ದೀರಿ ಅನ್ನುವುದು ನನ್ನ ಪ್ರಶ್ನೆ ಯಾಕೆಂದ್ರೆ ನಾನು ಮೊದ್ಲೇ ಹೇಳಿದಾಗೆ ನಮ್ಮದು ಹಳ್ಳಿಗಳ ದೇಶ ಆ ಹಳ್ಳಿಗಳಿಗೆ ಇವತ್ತು ಅವರನ್ನ ತಲುಪಿದ್ದರೆ ಕೋಆಪರೇಟಿವ್ ಸೊಸೈಟಿಗಳು ಮಾತ್ರ ಆದರೆ ಈಗ ಆ ಕೋಆಪರೇಟಿವ್ ಸೊಸೈಟಿಗಳಿಗೆ ನೀವು ಯಾವುದೇ ಹಣವನ್ನು ಎಕ್ಸ್ಚೇಂಜ್ ಮಾಡುವಂಥದ್ದಾಗಲಿ ಹಣವನ್ನು ಡೆಪಾಸಿಟ್ ತಗೊಳ್ಳುವಂಥದ್ದಾಗಲಿ ಲೋನನ್ನು ಕೊಡುವಂಥದ್ದಾಗಲಿ ಯಾವ ಪ್ರಕ್ರಿಯೆಯೂ ಇಲ್ಲ ಯಾಕೆ ನಾನು ಇದನ್ನು ಹೇಳ್ತಾ ಇದ್ದೇನೆ ಅಂದರೆ ತುಂಬ ಜನ ತುಂಬ ಜನ ಬಡವರಿಗೆ ಯಾಕೆಂದರೆ ನಾವು ಜನಸಾಮಾನ್ಯರೊಟ್ಟಿಗೆ ಇರುವವರು ಅವರಿಗೆ ಒಂದು ಮದುವೆಗೆ ಲೋನ್ ಸ್ಯಾಂಕ್ಷನ್ ಆಗಿದೆ ಹಣ ಸಿಗ್ತಾ ಇಲ್ಲ ಅವರು ಎಲ್ ದೇಶದಲ್ಲಿ ಐವತ್ತು ಸಾವಿರ ಮದುವೆಗಳು ನಿಂತಿದೆ ನಾನು ಕೂಡ ಇದನ್ನು ಅಲ್ಲಿ ಓದಿದ್ದು ಇಡೀ ದೇಶದಲ್ಲಿ ಐವತ್ತು ಸಾವಿರ ಜನರಿಗೆ ತೊಂದರೆ ಆಗಿದೆ ಯಾಕೆಂದ್ರೆ ನಮ್ಗೆ ಲೋನ್ ಆಗಿದೆ ನಾವು ನಾಳೆ ಹಣ ಸಿಗ್ತದೆ ಅಂತ ಲೆಕ್ಕಾಚಾರದಲ್ಲಿ ಎಲ್ಲ ವ್ಯವಸ್ಥೆಗಳನ್ನ ಮಾಡ್ಕೊಂಡಿರ್ತೇವೆ ಆದರೆ ಈಗ ನಮ್ಮ ಏನು ನಿರ್ಬಂಧ ಇದೆ ಬಹುಶಃ ಈ ಆರ್ಥಿಕ ಒಂದು ತುರ್ತು ಪರಿಸ್ಥಿತಿ ನಾವು ಪ್ರಥಮವಾಗಿ ನೋಡ್ತಾ ಇರುವಂತದ್ದು ಆರ್ಥಿಕ ತುರ್ತು ತುಸ್ತು ತುರ್ತು ಪರಿಸ್ಥಿತಿ ಪರಿಸ್ಥಿತಿಯ ಅನುಭವವೇ ಇಲ್ಲ ಆದ್ರೆ ಇವತ್ತು ನಾವು ಆ ಎರಡು ಏನು ಮೇಡಮ್ ಹೇಳಿದಾಗೆ ಎಂಟನೇ ತಾರೀಕಿನ ನಂತರ ಪ್ರತಿ ಒಂದು ನೂರು ರೂಪಾಯಿ ಖರ್ಚು ಮಾಡುವಾಗ ಆಲೋಚನೆ ಮಾಡ್ತಿದ್ದೆವು ನೂರು ರೂಪಾಯಿ ಯಾಕೆಂದ್ರೆ ಅಯ್ಯೋ ನಾಳೆ ನಾವು ಹೋಗಿ ಇವತ್ತು ನೂರು ರೂಪಾಯಿ ಖರ್ಚಾದ್ರೆ ನಾನು ಪುನಃ ಬ್ಯಾಂಕಲ್ಲಿ ನಿಂತು ಆ ಎರಡ್ ಸಾವಿರ ರೂಪಾಯಿ ತಗೊಂಡ್ರೆ ನಂಗೆ ಇನ್ನು ಎಷ್ಟು ದಿನ ಬರ್ತದೆ ಅಂತ ಪರಿಸ್ಥಿತಿಯನ್ನ ನಮ್ಮ ಅಕೌಂಟ್ ಅಲ್ಲಿ ಹಣ ಇರುವಾಗ ಕ್ರಿಯೇಟ್ ಮಾಡಿದ್ದಾರೆ ಅದಕ್ಕೆ ಹೇಳಿದ್ದು ಮತ್ತೆ ಇನ್ನೊಂದಂದ್ರೆ ಅವ್ರು ಹೇಳಿದಾಗೆ ಮೂವತ್ತು ದಿವಸದಲ್ಲಿ ಈಗ ಏನು ಸಮಸ್ಯೆಗಳು ಬಹಳ ತೀವ್ರವಾಗಿ ಏನು ಕಮ್ಮಿ ಆಗ್ಲಿಲ್ಲ ಯಾಕೆಂದ್ರೆ ಬಿಸ್ನೆಸ್ ಯಾವಾಗ ಬಿಸ್ನೆಸ್ ಉಂಟಲ್ಲ ಆ ಮನಿ ಈಗ ಫ್ಲೋ ಆಗ್ತಾ ಇಲ್ಲ ಆಯ್ತಾ ಒಂದು ಒಂದು ಸಣ್ಣ ಅಂಗಡಿಗೆ ಹೋದೆ ಸಣ್ಣ ಅಂಗಡಿಗೆ ಹೋದೆ ಆ ಅಂಗಡಿಯವನತ್ರ ಹತ್ರ ಕೇಳಿದೆ ನಿಮ್ಗೆ ಪ್ರಾಬ್ಲಮ್ ಐವತ್ತು ದಿವಸ ನಂತರ ನಿಮಗೆ ಒಳ್ಳೆ ದಿವಸ ಸಿಗ್ತದೆ ಮಾರೆ ಅಂತ ಹೇಳಿದೆ ಮೇಡಮ್ ಆತ ದಿನ ಅಂಕಲ್ ಬದ್ಕೊಡತ್ತೆ ಸಿ ನಾನು ಹೇಳುದು ಅವರ ಅವ್ರು ಯಾವ ಪಕ್ಷ ಅಲ್ಲ ನಾನು ಯಾವ ಪಕ್ಷ ಹೇಳಲಿಲ್ಲ ನಾನು ಒಂದು ಜನಸಾಮಾನ್ಯರ ಮನಸ್ಸಿನಲ್ಲಿ ಎಂತ ಉಂಟು ಅಂತ ಕೇಳಲಿಕ್ಕೆ ಹೋಗಿದ್ದು ಅವರು ಅದನ್ನ ಹೇಳಿದ್ರು ಮೇಡಮ್ ಈ ಅಂಕಲ ಐವ ದಿನ ಬದ್ಕೊಡತ್ತೆ ನೋಡಿ ನೀವು ಹೇಳ್ತೀರಿ ಯಾವ್ದನ್ನ ನೀವು ಡಿಮೋನಿಟೈಸೇಷನ್ ಮಾಡಿದ್ರಿ ಆದರೆ ಅದೇ ರೀತಿಯಾಗಿ ಬೆಲೆಗಳು ಕಮ್ಮಿ ಬಂತ ಬೆಲೆಗಳು ಕಮ್ಮಿ ಬಂದಿದ್ರೆ ನೂರು ರೂಪಾಯಿಗೆ ಸಿಗುವ ವಸ್ತು ಐದು ರೂಪಾಯಿಗೆ ಸಿಕ್ಕಿದ್ರೆ ಖಂಡಿತವಾಗಿಯೂ ನಿಮ್ಮ ಪಾಯಿಂಟ್ ಅದಕ್ಕೆ ನೋಡಿ ಸೂನ್ ಬೆಲೆ ಕಡಿಮೆ ಯಾವಾಗ ಆಗುತ್ತೆ ಈಗ ಮೇಡಮ್ ಯಾವಾಗ ಬೆಲೆ ಕಡಿಮೆ ಆಗುತ್ತಾ ರಿಯಲ್ ಎಸ್ಟೇಟ್ ಕಡಿಮೆ ಆಗುತ್ತಂತೆ ಲಕ್ಷಗಟ್ಟಲೆ ಕಡಿಮೆ ಆಗುತ್ತಂತೆ ಹೊಸ ಮನೆ ತಗೋರಿಗೆ ಲೋನ್ ಸಿಗುತ್ತಂತೆ ಇದೆಲ್ಲ ಯಾವಾಗ ಸಿಗುತ್ತೆ ಇದು ನನ್ನ ನನ್ನಂತವ್ರಿಗೆ ಸಿಗುತ್ತಾ ಲೋವರ್ ಮಿಡ್ಲ್ ಕ್ಲಾಸ್ ಅವ್ರಿಗೆ ಸಿಗುತ್ತಾ ಮಿಡ್ಲ್ ಕ್ಲಾಸ್ ಅವ್ರಿಗೆ ಸಿಗುತ್ತಾ ನನ್ನ ಅಕೌಂಟ್ ಅಕೌಂಟಿಗೆ ಹತ್ತು ಲಕ್ಷ ಬರುತ್ತಾ ಹೇಳಿ ಇವಾಗ ಅಚ್ಚೆ ದಿನ ಯಾವಾಗ ಬರ್ ನೀವು ಬರ್ತಾ ಇದೆ ಅಂತ ಕೇಳಿದೆ ನಮ್ಗೆ ಬರ್ತಾ ಇರೋದು ಈಗ ಅಚ್ಚೆ ದಿನ ಇದನ್ನ ನಾನು ಯಾಕೆ ಹೇಳ್ತಾ ಇದ್ದೇನೆ ಅಂತ ಹೇಳಿದ್ರೆ ನೋಟ್ ಬ್ಯಾನ್ ಮಾಡಿದಾಗ ಒಂದು ಆರ್ ಬಿ ಐ ಗವರ್ಮೆಂಟ್ ಇದ್ರ ಪ್ರಕಾರ ಭಾರತೀಯ ರಿಸರ್ವ್ ಬ್ಯಾಂಕ್ ಪ್ರಕಾರ ನಮ್ಮ ದೇಶದಲ್ಲಿ ಸುಮಾರು ಹದಿನೇಳು ಲಕ್ಷ ಕೋಟಿ ರೂಪಾಯಿ ಚಲಾವಣೆಯಲ್ಲಿ ಇರ್ತದೆ ದೇಶದಲ್ಲಿ ಆದ್ರೆ ನಮ್ಮಲ್ಲಿ ಇದಕ್ಕಿಂತ ಜಾಸ್ತಿ ಹಣ ಚಲಾವ ಜನರಲ್ಲಿದೆ ಇವತ್ತು ನೋದಿ ಅವರು ಐನೂರು ಮತ್ತು ಒಂದು ಸಾವಿರ ನೋಟನ್ನು ಬ್ಯಾನ್ ಮಾಡಿದ್ರಿಂದ ನಿಜವಾಗಿ ನಿದ್ದೆಯನ್ನು ಕಳ್ಕೊಂಡವರು ಯಾರು ಹೆಚ್ಚು ಆಸ್ತಿಯನ್ನು ಹೊಂದಿದಾರಲ್ಲ ಯಾರು ಹೆಚ್ಚು ತನ್ಗಿಂತ ಜಾಸ್ತಿ ಹಣವನ್ನು ಇಟ್ಕೊಂಡಿದಾರಲ್ಲ ಅಂತ ಜನರಿಗೆ ಮಾತ್ರ ತೊಂದರೆ ಆಗಿದೆ ಅದೇ ಸಾಮಾನ್ಯ ಜನರು ನಾನು ಹೇಳ್ತೇನೆ ಸಾಮಾನ್ಯ ಜನರು ಯಾರಿದ್ದಾರಲ್ಲ ಮಧ್ಯಮ ವರ್ಗದ ಜನರತ್ರ ನಾನು ಈ ನೋಟ್ ಬ್ಯಾನ್ ಆದ ವಿಷಯದಲ್ಲಿ ಅನೇಕ ಮಂದಿ ಕೆಲವರತ್ರ ಹೀಗೆ ಕೇಳಿದ ಮೋದಿ ಅವರ ಈ ನಿರ್ಧಾರ ನಿಜವಾಗಿ ಎಲ್ಲರೂ ಕೂಡ ಈ ನಿರ್ಧಾರವನ್ನು ಇವತ್ತು ನಿಮ್ಮ ಸಮೀಕ್ಷೆಯ ಪ್ರಕಾರ ಕೂಡ ಶೇಕಡ ತೊಂಬತ್ ಮೂರರಷ್ಟು ಜನರು ಕೂಡ ಇದನ್ನು ಬೆಂಬಲ ಮಾಡ್ತಾ ಇದ್ದಾರೆ ಯಾಕೆ ಹೇಳಿದ್ರೆ ಒಂದು ಗಡ್ಕರಿ ಅವ್ರ ಮಗಳ ಮದುವೆಗೆ ಏನ್ ಸಮಸ್ಯೆ ಆಗ್ಲಿಲ್ಲ ರೆಡ್ಡಿ ಅವರ ಮಗಳ ಮದುವೆಗೆ ಅದ್ದೂರಿಯಾಗಿ ನಡೆಯುತ್ತೆ ಎಲ್ಲ ಪಿಕ್ಚರ್ ರೆಡ್ಡಿ ಅವರು ಮಾತ್ರ ಅಲ್ಲ ಕಾಂಗ್ರೆಸ್ ನ ಒಬ್ಬ ಶಾಸಕರ ಮದುವೆ ಕೂಡ ಆಯ್ತಲ್ಲ ಇದ್ರ ಬಗ್ಗೆ ಅದು ನೆಕ್ಸ್ಟ್ ಅವ್ರಿಗೆ ಕೇಳ್ತೀನಿ ಈಗ ಅವ್ರು ನೆಕ್ಸ್ಟ್ ಕೇಳ್ತೀನಿ ಸಿಎಂ ಅಲ್ಲ ಸಿಎಂ ಅವರ ಆಪ್ತರ ಆಪ್ತರ ಮನೆಯಲ್ಲಿ ಇಷ್ಟು ಇಷ್ಟು ಸಿಕ್ಕಿದೆ ಅದೇನಂತ ಏಕಾಲದಲ್ಲಿ ಎರಡು ಸಾವಿರದ ನೋಟು ಲಕ್ಷ ಗಟ್ಟಲೆ ಒಂದೇ ಮನೆಯಲ್ಲಿ ಏನು ಅಷ್ಟು ವ್ಯವಸ್ಥೆ ಏನಾಗಿದೆ ಕೂಡ ನಾವು ಸಿಗಬೇಕಾದ್ರೆ ಇವತ್ತು ಬಿಜೆಪಿ ಪಕ್ಷದಲ್ಲಿ ಮಾತ್ರ ಅಲ್ಲ ಕಾಂಗ್ರೆಸ್ ಪಕ್ಷದಲ್ಲಿ ಮಾತ್ರ ಅಲ್ಲ ಮೋದಿ ಅವರು ಈ ನಿರ್ಧಾರ ತಂದೀ ದೇಶದ ಜನರ ಮತ್ತು ಈ ದೇಶದ ಅಭಿವೃದ್ಧಿಗೆ ತಂದಂತಹ ನಿರ್ಧಾರ ಇವತ್ತು ನಮ್ಗೆ ಕೂಡ ವಿಶ್ವಾಸ ಇದೆ ಮೋದಿ ಅವರ ಈ ನಿರ್ಧಾರದ ಮೇಲೆ ಇಡೀ ದೇಶದ ಜನರ ಅವರ ಬೆನ್ನ ಹಿಂದೆ ಇದ್ದಾರೆ ಯಾಕೆ ಹೇಳಿದ್ರೆ ಬೆಳಗಾವಿಯಲ್ಲಿ ನಡೆದಂತ ಒಂದು ದೊಡ್ಡ ಸಮಾವೇಶದಲ್ಲಿ ಅವತ್ತು ನಾವು ನೋಡಿದ್ದೇವೆ ಅವರು ನೇರವಾಗಿ ಜನರತ್ರ ಕೇಳಿದ್ದು ನಾನು ತಪ್ಪಿದೆ ಅಂತ ಹೇಳಿದಾಗ ಅಲ್ಲಿ ಸಾವಿರ ಲಕ್ಷ ಅಲ್ಲಿ ಯಾರು ಶ್ರೀಮಂತರಲ್ಲ ಬಡವರು ನೀವು ನೆನಪಿಟ್ಕೊಳ್ಳಿ ನಾವು ಒಬ್ಬರ ಹತ್ರ ಮಾತಾಡಿದಾಗ ಒಬ್ರು ಒಂದು ಸಮಸ್ಯೆಯನ್ನು ಸಮಸ್ಯೆ ಆಗಿದೆ ಅಂತ ನೀವು ಒಬ್ಬರತ್ರ ಒಂದು ಹತ್ತು ಜನರ ಹತ್ರ ಕೇಳ್ಕೊಳ್ಳಿ ಆಗ ಅವರು ಆ ಸಮಸ್ಯೆಯನ್ನು ಹೇಳ್ಕೊಳ್ತಾರೆ ನಿಜವಾಗಿ ಮೋದಿ ಅವರು ಈ ಮಾಡಿದಂತಹ ತೀರ್ಮಾನಕ್ಕೆ ನಾವು ಅವರ ಜೊತೆ ನಿಲ್ತೇವಂತ ಇಡೀ ದೇಶದ ಜನರು ಅವರ ಹಿಂದೆ ಬೆನ್ನ ನಿಂತಿದ್ದಾರೆ ಈಗ ನಾವು ಮಾಡ್ಬೇಕಾಗಿರೋದು ನಮ್ಮ ದೇಶದ ಆರ್ಥಿಕ ಪರಿಸ್ಥಿತಿ ಒಳ್ಳೇದಾದ್ರೆ ಮಾತ್ರ ಈ ಭಾರತ ದೇಶ ಕೂಡ ಪ್ರಪಂಚದ ಇತರ ದೇಶದ ಜೊತೆಗೆ ಮುನ್ನಡೆಯಲು ಸಾಧ್ಯ ಓಕೆ ರೈಟ್ ದೇಶದ ಆರ್ಥಿಕ ಪರಿಸ್ಥಿತಿ ಸರಿಯಾದ್ರೆ ನಾವು ಬೇರೆ ದೇಶದವರ ಜೊತೆಗೆ ಕೂಡ ಒಟ್ಟೊಟ್ಟಿಗೆ ಅಥವಾ ಒಂದು ಹೆಜ್ಜೆ ಮುಂದೆನೂ ನಡೆಯೋದಕ್ಕೆ ಸಾಧ್ಯ ವೆರಿ ಇಂಟ್ರೆಸ್ಟಿಂಗ್ ಕಿರೋಶಿಮದ ಮೇಲೆ ಬಾಂಬ್ ದಾಳಿ ಆಯ್ತು ನಮ್ಗೆ ನೆನಪಿರ್ಬೋದು ಕೇವಲ ಸ್ವಲ್ಪ ಸಮಯದಲ್ಲಿ ಇವತ್ತು ಜಪಾನ್ ಇಡೀ ಪ್ರಪಂಚದಲ್ಲಿ ಕೈಗಾರಿಕೆಯಲ್ಲಿ ಅತ್ಯುತ್ತಮ ಸ್ಥಾನದಲ್ಲಿದೆ ಅಂತ ಹೇಳಿದ್ರೆ ಅವತ್ತು ಎಲ್ರು ಕೂಡ ಹೇಳ್ತಿದ್ರು ಅಲ್ಲಿ ಒಂದು ಹುಲ್ಲು ಕಡ್ಡಿ ಬೆಳಿಲಿಕ್ಕೆ ಸಾಧ್ಯ ಇಲ್ಲ ಈ ಪ್ರದೇಶದಲ್ಲಿ ಜನರ ಅಭಿವೃದ್ಧಿಯನ್ನು ಹೊಂದಲಿಕ್ಕೆ ಸಾಧ್ಯ ಇಲ್ಲ ಅಂತ ಆದ್ರೆ ಇಡೀ ದೇಶದ ಜನರ ನಿರ್ಧಾರ ಅಲ್ಲಿಯ ಪ್ರಧಾನಿ ತೆಗೆದುಕೊಂಡಂತಹ ನಿರ್ಧಾರದಿಂದ ಇವತ್ತು ಜಪಾನ್ ದೇಶ ಅನ್ನೋದು ಪ್ರಪಂಚದಲ್ಲಿ ಕೈಗಾರಿಕೆಯಲ್ಲಿ ಅತ್ಯುತ್ತಮ ಒಳ್ಳೆ ಸ್ಥಾನವನ್ನು ಪಡೆದು ನಮ್ಗೆ ಒಂದು ಮಾದರಿ ಆಗುವಂತಹ ವ್ಯವಸ್ಥೆ ಕೂಡ ಆಗಿದೆ ಅಂತ ಹೇಳಿದ್ರೆ ನಾನು ಇವತ್ತು ನೋಟ್ ಬ್ಯಾನ್ ವಿಷಯ ಮಾತ್ರ ಅಲ್ಲ ಒಂದು ದೇಶ ಅಭಿವೃದ್ಧಿ ಹೊಂದಬೇಕಾದ್ರೆ ಕೆಲವು ಕಠಿಣ ನಿರ್ಧಾರವನ್ನು ತೆಗೆದುಕೊಳ್ಬೇಕು ಇಷ್ಟು ಸಮಯ ನಮ್ಗೆ ಇಂತಹ ನಿರ್ಧಾರವನ್ನು ತೆಗೆದುಕೊಳ್ಳುವಂತ ವ್ಯಕ್ತಿ ನಮ್ಮ ದೇಶಕ್ಕೆ ಸಿಕ್ಕಲಿಲ್ಲ ಯಾಕೆ ಇವತ್ತು ಇಡೀ ಪ್ರಪಂಚದ ಎದುರು ಈ ಭಾರತ ದೇಶದ ಹೆಮ್ಮೆ ಮತ್ತು ಗಿರಿಮೆಯನ್ನು ತೆಗೆದುಕೊಂಡ ಹೋದಂತಹ ವ್ಯಕ್ತಿ ಅಂತ ಹೇಳಿದ್ರೆ ನಮ್ಮ ಪ್ರಧಾನಿ ನರೇಂದ್ರ ಮೋದಿ ಅವರಂತ ಹೇಳಿಕೆ ನಾನು ಈ ಸಂದರ್ಭದಲ್ಲಿ ಹೆಮ್ಮೆ ಪಡ್ತೇನೆ ವೀಕ್ಷಕರೇ ಇದು ಒಂದು ಪಾರ್ಟ್ ಆಫ್ ಡಿಸ್ಕಶನ್ ನೀವು ನೋಡಿದ್ರಿ ನಮ್ಮ ಜೊತೆ ಇಬ್ರು ಗಣ್ಯರು ಮಾತಾಡ್ತಿದ್ರು ಅವರ ವ್ಯೂವ್ಸ್ ಹೇಳ್ತಾ ಇದ್ರು ದಿಸ್ ಇಸ್ ಹೆಲ್ದಿ ಡಿಬೇಟ್ ಅಷ್ಟೇ ಇಲ್ಲಿ ಯಾರನ್ನು ಪಾಯಿಂಟ್ ಔಟ್ ನೀವು ಮಾಡಿದ್ದು ಸರಿ ನೀವು ಮಾಡಿದ್ದು ತಪ್ಪು ಅಂತ ನಮ್ಮದಲ್ಲ ಎರಡು ಪ್ರಮುಖ ಪಕ್ಷದಿಂದ ಬಂದು ಅವರು ಈ ದೇಶದ ಅಭಿವೃದ್ಧಿಯ ನಿಟ್ಟಿನಲ್ಲಿ ನಡೀತಾ ಒಂದಷ್ಟು ರಾಜಕೀಯ ಬೆಳವಣಿಗೆಗಳ ಬಗ್ಗೆ ಅವರು ಅವರ ಪಾಯಿಂಟ್ಸ್ ಮಂಡಿಸ್ತಾ ಇದ್ದಾರೆ ನಾನು ಅವರ ಹತ್ರ ಆ ಪಾಯಿಂಟ್ಸ್ ಹೇಳುವಂಥ ಹೇಳುವಂತ ಪ್ರಯತ್ನ ಮಾಡ್ತಾ ಇದ್ದೇನೆ ನೀವು ಅಂದ್ರೆ ನಾವು ನೀವೆಲ್ಲರೂ ಕೂಡ ಸಾಮಾನ್ಯ ನಾಗರಿಕರಾಗಿ ನೀವು ಕರೆ ಮಾಡ್ಬೇಕು ಈಗ ನೆಕ್ಸ್ಟ್ ಹಾಫ್ ಅಲ್ಲಿ ನಿಮ್ಮ ಅಭಿಪ್ರಾಯ ಏನಿದೆ ಅದನ್ನು ಖಂಡಿತ ಹೇಳುವಂತ ಅವಕಾಶ ನಿಮಗೂ ಇದೆ ಈಗ ಒಂದು ಸಣ್ಣ ಬ್ರೇಕ್ ನಂತರ ಕಾರ್ಯಕ್ರಮ ಮತ್ತೆ ಮುಂದುವರಿತದೆ ಈ ಕಾರ್ಯಕ್ರಮದ ಪ್ರಾಯೋಜಕರು ಶಿದ್ದಾಸ್ ದಿ ಅಲ್ಟಿಮೇಟ್ ಹೋಮ್ ಶಾಪೆ ಜಿಎಲ್ ಟ್ರೇಡ್ ಸೆಂಟರ್ ಪುತ್ತೂರ್ ಸಿಟಿ ಆರ್ಕೆಟ್ ಬೆಂದೂರ್ವೆಲ್ ಮ್ಯಾಂಗ್ಲೋರ್ ಅಂಡ್ ಹಿಮಾಲಯ ಪ್ರೆಸ್ಟೀಜ್ ಉಡುಪಿ ಮಣಿಪಾಲ್ ಮೇನ್ ರೋಡ್ ಉಡುಪಿ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ ವೀಕ್ಷಕರೇ ಕರೆಂಟ್ ಅಫೇರ್ಸ್ನಲ್ಲಿ ನಾವು ಇವತ್ತು ಮಾತನಾಡ್ತಾ ಇರುವಂಥದ್ದು ಅಚ್ಚೆ ದಿನ ಹತ್ರ ಹತ್ರ ಬರ್ತಾ ಇದೆಯಾ ಯಾವಾಗ ಬರ್ತಾ ಇದೆ ಹೊಸ ವರ್ಷ ಹತ್ರ ಬರ್ತಾ ಇದೆ ಹೊಸ ವರ್ಷದಲ್ಲಿ ನಮಗೇನಾದರೂ ಹೊಸ ದಿನಗಳು ಬರಬಹುದಾ ಇದೆಲ್ಲದರ ಬಗ್ಗೆ ಹಾಗೆ ಸುಮ್ಮನೆ ಒಂದು ಮಾತುಕತೆ ಮಾಡ್ತಾ ಇದ್ದೇವೆ ನಮ್ಮ ಜೊತೆ ಎರಡು ಪ್ರಮುಖ ರಾಜಕೀಯ ಪಕ್ಷದ ಪ್ರಮುಖ ನಾಯಕರುಗಳು ಇದ್ದಾರೆ ಶ್ಯಾಮಲಾ ಕುಂದರ್ ಅವರಿಗೆ ಮತ್ತೊಮ್ಮೆ ಕಾರ್ಯಕ್ರಮಕ್ಕೆ ಸ್ವಾಗತ ಜ್ಯೋತಿ ಹೆಬ್ಬಾರ್ ಅವರಿಗೂ ಕಾರ್ಯಕ್ರಮಕ್ಕೆ ಸ್ವಾಗತ ಜ್ಯೋತಿ ಹೆಬ್ಬಾರ್ ಅವರು ಉಡುಪಿ ಜಿಲ್ಲಾ ಮಹಿಳಾ ಕಾಂಗ್ರೆಸ್ನ ಉಪಾಧ್ಯಕ್ಷ ಆಗಿದ್ದಾರೆ ಮತ್ತು ಶ್ಯಾಮಲಾ ಕುಂದರ್ ಅವರು ರಾಜ್ಯ ಬಿಜೆಪಿ ಕಾರ್ಯಕಾರಿಣಿಯ ಸದಸ್ಯ ಆಗಿದ್ದಾರೆ ಇಬ್ಬರು ಕೂಡ ಸಾಕಷ್ಟು ಕೆಲಸವನ್ನು ಮಾಡ್ತಾ ಇದ್ದಾರೆ ವೀಕ್ಷಕರು ಈಗ ನಿಮ್ಮ ಅಟರ್ನ್ ಇದೆ ನೀವೀಗ ಕರೆ ಮಾಡಿ ನಿಮ್ಮ ಪ್ರಶ್ನೆಗಳು ಮತ್ತು ನಿಮ್ಮ ಒಪೀನಿಯನ್ಗಳು ಬೇಸಿಕ್ಲಿ ಯಾರನ್ನು ಟಾರ್ಗೆಟ್ ಅಲ್ಲ ನೀವು ನಿಮ್ಮ ಅನಿಸಿಕೆ ಒಬ್ಬ ಪ್ರತಿಯೊಬ್ಬರದ್ದು ಅನಿಸಿಕೆ ಪ್ರತಿ ಪ್ರತಿಯೊಬ್ಬರಿಂದ ಒಬ್ಬರಿಗೆ ಭಿನ್ನವಾಗಿದ್ದೇ ಇರ್ತದೆ ಸೊ ಹಾಗಾಗಿ ಇಸ್ ಒಪಿನಿಯನ್ ಈಸ್ ಆಕ್ಸೆಪ್ಟೆಡ್ ಈಗ ನಾನು ಆಗ ಬ್ರೇಕು ಮುಂಚೆ ಶ್ಯಾಮಲಾ ಮೇಡಮ್ ಅವರು ಮಾತನಾಡಿದರು ಹೇಳಿದರು ಇಷ್ಟು ಜನ ಇದನ್ನು ಆಕ್ಸೆಪ್ಟ್ ಮಾಡಿದ್ದಾರೆ ಅದರ ಮೇಲೆ ಎಂತ ನಿಮ್ಮದು ತಕ್ರ ತಕರಾರು ಅಂತ ಖಂಡಿತ ಈಗ ನೀವು ಇಡೀ ಊರಲ್ಲಿ ನೀವು ಹೋಗ್ತಾ ಹೋದರೆ ಪ್ರಧಾನಿಯವರ ಕಟೌಟ್ ಹಾಕಿ ಅವರ ಅಭಿಮಾನಿಗಳು ಅಂತ ಹಾಕಿ ನಾನು ನೋಡಿದ್ದೇನೆ ಪ್ರಧಾನಿಯವರ ಅಭಿಮಾನಿಗಳು ಅಂತ ಒಂದ್ ಕಡೆಯಲ್ಲೆಲ್ಲ ಕಟ್ಔಟ್ ನೋಡಿದೆ ಒಂದು ಕಟ್ಔಟ್ ನಿಲ್ಲಿಸಿ ದಿಟ್ಟ ನಿರ್ಧಾರವನ್ನ ಮೊತ್ತ ಮೊದಲ ಭಾರತದ ಪ್ರಧಾನಿಗೆ ಅಭಿನಂದನೆಗಳು ಅಂತ ಹಾಕಿದ ಒಂದು ಸರ್ವೆ ಮಾಡಿದ್ರು ನೈಂಟಿಂಟ್ ಜನ ಇದ್ ಮಾಡಿ ಸರಿ ಅಂತ ಹೇಳಿದ್ರು ನೈಂಟಿತ್ರೀ ಪರ್ಸೆಂಟ್ ಜನ ಹೇಳಿದ್ರು ಸಮಸ್ಯೆ ಆಗಿದೆ ತುಂಬಾ ಜನರಿಗೆ ಸಮಸ್ಯೆ ಆಗಿದೆ ಇದರಿಂದ ಭಾಗವಹಿಸಿದರ ಸಂಖ್ಯೆ ಐದು ಸರ್ವೆ ಎಷ್ಟು ಜನರ ಹತ್ತಿರ ನಿಮ್ಮ ಆನ್ಲೈನ್ ವ್ಯವಸ್ಥೆಗಳುಂಟು ಎಷ್ಟು ಜನರ ಹತ್ರ ಇಂಟರ್ನೆಟ್ ವ್ಯವಸ್ಥೆ ಉಂಟು ಕೇವಲ ಒಂದು ಕೋಟಿ ಮೂವತ್ ಒಂದ್ ನೂರಾ ಮೂವತ್ತು ಕೋಟಿಯಲ್ಲಿ ಐದು ಲಕ್ಷ ಜನರ ಸಮೀಕ್ಷೆಯಿಂದ ನೀವು ಇದನ್ ಈ ತೀರ್ಮಾನ ತಗೊಳ್ತಾ ಇದ್ದೀರಾ ನಿಮ್ಮ ಈ ತೀರ್ಮಾನದ ಫಲ ಎನ್ನುವ ಒಂದು ಕ್ವಾಂಟಿಟೇಟಿವ್ ಸ್ಯಾಂಪಲ್ ಅಂತಿರ್ತ ಒಂದ್ ಸ್ಯಾಂಪಲ್ ಸೈಜ್ ಅಂತ ಸಾಂಪಲ್ ಸೈಜ್ ಮತ್ತ್ ಒಂದ್ ಸ್ಯಾಂಪಲ್ ಸೈಜ್ ಅದನ್ನ ಮಾಡಿದ್ರು ಅದನ್ನ ರಂಗನಾಥ್ ಪಬ್ಲಿಕ್ ಟಿವಿಯ ರಂಗನಾಥ್ ಅವರು ಕೂಡ್ಲೆ ಮಾಡಿದ್ರು ಆವಾಗ ಜನರ ಒಪಿನಿಯನ್ ಬಂತು ಕೇವಲ ಹದಿನಾಲ್ಕು ಪರ್ಸೆಂಟ್ ಮಾತ್ರ ಹಣದ ರೂಪದಲ್ಲಿ ಇದೆ ಇಟ್ ಈಸ್ ನಾಟ್ ಜಸ್ಟ್ ಬ್ಲಾಕ್ ಮನಿ ನಾನು ಹೇಳುದು ಹಣ ಹದಿನಾಲ್ಕು ಪರ್ಸೆಂಟ್ ಮಾತ್ರ ಇದೆ ಹದಿನೆಂಟು ಪರ್ಸೆಂಟ್ ಅಷ್ಟು ಗೋಲ್ಡ್ ಇದೆ ಮೂವತ್ತೆರಡು ಪರ್ಸೆಂಟ್ ನಷ್ಟು ಆಸ್ತಿ ಇದೆ ಅನ್ನುವಂತಹ ಸರ್ವೆನ ಅದು ಕರೆಕ್ಟ್ ಸರ್ವೆ ಅವರು ರ್ಯಾಂಡಮ್ ಆಗಿ ಸರ್ವೆ ಮಾಡಿದ್ರು ಎಲ್ಲಾ ತರದವರನ್ನ ಸ್ಟೂಡೆಂಟ್ಸ್ ಮಹಿಳೆಯರನ್ನ ಕೂಲಿ ಕಾರ್ಮಿಕರನ್ನ ಹಾಗೆ ಸಮಾಜದ ಎಲ್ಲಾ ಸ್ತರದವರನ್ನ ರೀಚ್ ಆದಂತಹ ಸರ್ವೆ ಈ ಆಪ್ ಅಲ್ಲಿ ಮಾಡಿದ ಐದು ಲಕ್ಷ ಸರ್ವೆ ವೇಸ್ಟ್ ಸರ್ವೆ ಜನರನ್ನೊಂದು ಮಿಸ್ಲೀಡ್ ಮಾಡಿದ ಸರ್ವೆ ನಮಸ್ಕಾರ ನಮಸ್ತೆ ಸರ್ ಹೆಸರು ಹೇಳಿ ಊರ್ ಹೇಳಿ ಮತ್ತೆ ನಿಮ್ಮ ಒಪಿನಿಯನ್ ಹೇಳಿ ನಮಸ್ತೆ ಸರ್ ಹೇಳಿ ಹೆಸರು ಹೇಳಿ ಊರ್ ಹೇಳಿ ಮತ್ತೆ ಮಾತಾಡಿ ಹಲೋ ಕೇಳ್ತಾಯ ಕೇಳ್ತಾ ಇದೆ ಮಾತಾಡಿ ಸರ್ ಮಾತಾಡಿ ಆ ಹಲೋ ಇದು ಮೋದಿ ಸರ್ಜಿಕಲ್ ಕರೆಕ್ಟ್ ಮೋದಿ ಸರ್ಜಿಕಲ್ ಮಾಡಿದ್ದು ಕರೆಕ್ಟ್ ಆದ್ರೆ ಬಡವರಿಗೆ ಒಂದು ತೊಂದರೆ ಆಗ್ತಾ ಇದೆ ಗೊತ್ತುಂಟ ಮೋದಿ ಮಾಡಿದ ವಿಷಯದಲ್ಲ ಬ್ಯಾಂಕಿನವರು ಮಾಡುವ ವಿಷಯದಲ್ಲಿ ಹ್ಮ್ ಅಂದ್ರೆ ನಾವು ಬ್ಯಾಂಕಿಗೆ ಹೋದ್ರೆ ನಮ್ಗೆ ಸಿಗುವಂತದ ಹಣ ಎರಡು ಸಾವಿರ ಮಾತ್ರ ಹ್ಮ್ ಎಷ್ಟು ಬರ್ತ ಅಂತ ನಮಗೆ ಗೊತ್ತಾಹುದಿಲ್ಲ. ಅವರು ಏಳ್ತಾರೆ ಇಕ್ಕೆ ಬಂದ ದೇಶ ಬಂದದಂತ. হুম. ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾದಿಂದ ಈ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾದಿಂದ ಅವರಿಗೆ ಆದೇಶ ಬಂದಿರುತ್ತೆ. ಎಲ್ಲಾ ಬ್ಯಾಂಕ್ ಯಾವದೇ ಬ್ಯಾಂಕಿಗೆ ಹೋದ್ರು ಯಾವದೇ ಬ್ಯಾಂಕಿಗೆ ಹೋದ್ರು ಎಲ್ರಿಗೂ ಅವರು ಇಷ್ಟೇ ಕೊಡೋದು. ಇವ್ರು ಆಂಕರ್ ಟಿವಿ ಅಲ್ಲಿ ಬರ್ತಾರ ಅಂತ ಜಾಸ್ತಿ ಕೊಡಲ್ಲ ಅಥವಾ ನಿಮಗೆನ್ ಕಡಿಮೆ ಕೊಡಲ್ಲ ಸರ್. ಹೌದು

ನಮ್ಮ ರಾಜಕೀಯ ಕ್ಷೇತ್ರದಲ್ಲಿರ್ಬೋದು ಈ ಬಿಲ್ಡರ್ಸ್ ಇರ್ಬೋದು ಎಲ್ಲ ಕ್ಷೇತ್ರದಲ್ಲೂ ಕೂಡ ಭ್ರಷ್ಟಾಚಾರ ಇದೆ ಏಕಕಾಲದಲ್ಲಿ ಇದನ್ನು ಅಂತ ಆದರೆ ಈ ಒಂದು ನೋಟ್ ಬ್ಯಾನ್ ಮಾಡಿದ್ರಿಂದ ಮಾತ್ರ ಅವ್ರು ಹೇಳಿದಾಗೆ ಬಡವರಿಗೆ ಸ್ವಲ್ಪ ತೊಂದರೆ ಆಗಿದೆ ಮತ್ತು ಬ್ಯಾಂಕಿನಲ್ಲಿ ಸ್ವಲ್ಪ ಅವ್ಯವಸ್ಥೆ ಆಗಿದೆ ಇದನ್ನು ನಾವು ಒಪ್ಪಲೇಬೇಕು ಯಾಕಂತ ಹೇಳಿದ್ರೆ ಇವತ್ತಿನ ಪತ್ರಿಕೆಯಲ್ಲೂ ಕೂಡ ನಾವು ಕೆಲವು ಕಡೆ ನೋಡಿದ್ವಿ ಹೇಳಿದ್ರೆ ಬ್ಯಾಂಕಿನಲ್ಲಿ ಕೆಲವು ಕಡೆ ತೊಂದರೆ ಆದದ್ದು ಮತ್ತು ಜನರಿಗೆ ತೊಂದರೆ ಆದದನ್ನು ನಾವು ಒಪ್ತೇವೆ ಆದ್ರೆ ನಮ್ಗೆ ಇವತ್ತು ನಮ್ಮ ನಾಯಕನ ಮೇಲೆ ನಮ್ಗೆ ವಿಶ್ವಾಸ ಇದೆ ಯಾಕೆ ಹೇಳಿದ್ರೆ ನಮ್ಗೆ ಮಾತ್ರ ಅಲ್ಲ ಜನರಿಗೂ ಕೂಡ ವಿಶ್ವಾಸ ಇದೆ ಅವ್ರು ಕೇಳಿದಂತಹ ಐವತ್ತು ದಿನ ಈ ಐವತ್ತು ದಿನದ ನಂತರ ವ್ಯವಸ್ಥೆ ತದನಂತರ ಮುಂದಿನ ದಿನದಲ್ಲಿ ಬರುವಂಥ ವ್ಯವಸ್ಥೆಯ ಬಗ್ಗೆ ಜನರಿಗೆ ವಿಶ್ವಾಸ ಇದೆ ಈ ವಿಶ್ವಾಸವನ್ನು ನಾವು ನಮ್ಮ ನಾಯಕನ ಮೇಲೆ ಇಟ್ಕೊಂಡಿದ್ದೇವೆ ಯಾಕೆ ಹೇಳಿದರೆ ಯಾವ ರೀತಿ ಇವತ್ತು ಅವರು ಸರ್ಜಿಕಲ್ ಸ್ಟ್ರೈಕ್ ಈ ಹಿಂದೆ ನಮ್ಮ ಮೊನ್ನೆ ನಡೆದಂತಹ ಪಾಕಿಸ್ತಾನದ ವಿಚಾರದಲ್ಲಿ ಇರ್ಬೋದು ಯಾವ ರೀತಿ ಮಾಡಿದರು ಅಂತ ಹೇಳಿದರೆ ಇವತ್ತು ದೇಶದ ಒಂದು ಈ ಒಂದು ಭ್ರಷ್ಟಾಚಾರವನ್ನು ಅವರು ಕೇವಲ ಇದರಿಂದ ತೊಂದರೆ ಆದದ್ದು ಯಾರೆಲ್ಲ ಅತಿ ಹೆಚ್ಚು ಹಣವನ್ನು ಹೊಂದಿದಾರಲ್ಲ ಕೆಲವು ಕೆಲವು ಕ್ಷೇತ್ರ ಇರ್ಬೋದು ಇನ್ಕ್ಲೂಡ್ ರಾಜಕೀಯ ಕೂಡ ಎಲ್ರಿಗೂ ಕೂಡ ಯಾವತ್ ಯಾಕೆ ಹೇಳ್ತಾ ಇದ್ದೇನೆ ಅಂತ ಹೇಳಿದ್ರೆ ಇವತ್ತು ಒಂದು ಮುಂದಿನ ನಾನು ಹೇಳ್ಬೇಕಂತಿದ್ದೇನೆ ಯಾಕೆ ಹೇಳಿದ್ರೆ ರಾಜಕೀಯದಲ್ಲೂ ಕೂಡ ಕೆಲವು ಸಂದರ್ಭದಲ್ಲಿ ಹಣವೇ ಪ್ರಮುಖ ಅಂತ ಎನ್ಸ್ತದೆ ಯಾಕೆ ಹೇಳಿದ್ರೆ ಹಣದಿಂದಲೇ ಚುನಾವಣೆ ನಡೆಸಬಹುದು ಅನ್ನುವಂತಹ ಒಂದು ವ್ಯವಸ್ಥೆ ಕೂಡ ಮುಂಬರುವಂತಹ ಕೆಲವು ನಮ್ಮ ಕೆಲವು ಪ್ರದೇಶಗಳಲ್ಲಿ ಕೂಡ ಇತ್ತು ಯಾಕೆ ಹಣ ಇದ್ರೆ ನಾನು ಯಾವನ್ನು ಬೇಕಾದ್ರೆ ಯಾವ ರಾಜ್ಯವನ್ನು ಬೇಕಾದ್ರೆ ಕಂಡುಕೊಳ್ತೀನಿ ಈ ಚಿಂತನೆಗೆ ಕೂಡ ಮೋದಿ ಅವರು ಕಡಿವಾಣ ಹಾಕಿದ್ದಾರೆ ಮುಂದೊಂದು ದಿನ ಯಾರು ಜನಸಾಮಾನ್ಯ ಜನರಿಗೆ ಒಳ್ಳೆ ಕೆಲಸ ಮಾಡಿ ಬರ್ತಾನ ಖಂಡಿತ ಕೂಡ ಅವನು ಆಯ್ಕೆಯಾಗಿ ಈ ದೇಶದಲ್ಲಿ ಜನರ ಜೊತೆಗೆ ಸೇವೆ ಮಾಡುವಂತ ಅವಕಾಶವನ್ನ ಮೋದಿ ಅವರು ವೆರಿ ಗುಡ್ ಪಾಯಿಂಟ್ ಉತ್ತರ ಭಾರತದ ಕಡೆಲೆಲ್ಲ ನೋಡಿದ್ರೆ ಮೇಡಮ್ ಹೇಗಂತಂದ್ರೆ ಎಂತೆಂತ ಮರ್ಡರ್ ಮಾಡಿದವರು ರೇಪ್ ಮಾಡಿದವರೆಲ್ಲ ದೊಡ್ಡ ಅವರೆಲ್ಲರೂ ಅವರೇ ಮೇರೆ ಪಾಸ್ ಪೈಸ ಹೇ ಅಂತ ಹೇಳಿ ಆ ಅಲ್ಲಲ್ಲ ಅಂತದ್ರಲ್ಲಿ ಸೌತ್ ಇಂಡಿಯಾ ಇಸ್ ಥೌಸಂಡ್ ಟೈಮ್ಸ್ ವಿ ಆರ್ ವಿ ಆರ್ ಮಚ್ ಮೋರ್ ಬೆಟರ್ ದುಡ್ಡು ಇದ್ದವನೇ ಅಲ್ಲಿ ದೊಡ್ಡಪ್ಪ ನನ್ನ ಹತ್ರ ದುಡ್ಡಿದೆ ಅವನ ಹತ್ರ ಎಜುಕೇಶನ್ ಇದೆ ಅವನ ಏನು ಅಲ್ಲ ನನ್ನ ಎದುರಿಗೆ ಬಗ್ಗೆ ವಿ ನಮಸ್ಕಾರ ಹಲೋ ಓಕೆ ಓಕೆ ರೈಟ್ ರೈಟ್ ಈ ಚಿಂತನೆ ಕೂಡ ನೋಡಿ ಈಗ ನೆಕ್ಸ್ಟ್ ಇಲೆಕ್ಷನ್ ಎರಡು ವರ್ಷದಲ್ಲಿ ಇಲ್ಲಿ ವಿಧಾನಸಭೆ ಬರ್ತದೆ ಮತ್ತೆ ಇನ್ನೊಂದು ಮೂರು ವರ್ಷದಲ್ಲಿ ಮತ್ತೊಂದು ಬರ್ತದೆ ಇನ್ನು ದುಡ್ಡಿದ್ದವ ಮಾತ್ರ ಇಲ್ಲಿ ಆಗ್ಲಿಕ್ಕೆ ಆಗುದಿಲ್ಲ ಒಬ್ಬ ಒಳ್ಳೆ ಏಬಲ್ ಲೀಡರ್ ಕೂಡ ಒಬ್ಬ ಒಳ್ಳೆ ಲೀಡರ್ ಆಗಬಹುದು ಕರೆಕ್ಟ್ ಅದರ ಬಗ್ಗೆ ನಮ್ದೇನು ಎಲ್ಲ ಪಕ್ಷಗಳು ಒಂದೇ ಸಾಲಲ್ಲಿ ಅದರಲ್ಲಿ ನಾನು ಬಿಜೆಪಿ ಅಥವಾ ಕಾಂಗ್ರೆಸ್ ಯಾವುದೇ ಜೆಡಿಎಸ್ ಯಾವುದೇ ಪಕ್ಷವನ್ನ ಹೇಳಲಿಕ್ಕೆ ಆಗುದಿಲ್ಲ ಯಾಕೆಂದ್ರೆ ಇದು ಎಲ್ಲರಿಗೂ ಗೊತ್ತಿರುವಂತ ಸೀಕ್ರೆಟ್ ಆದ್ರೆ ನಾನು ಕೇಳುದು ಈ ಏನು ನೀವು ನೋಟನ್ನ ನಿಷೇಧ ಮಾಡಿದ್ರಲ್ಲ ಇದನ್ನ ಮಾಡಿದ್ದು ಮೊದಲು ನಮ್ಮ ದೇಶ ಮಾತ್ರ ಅಲ್ಲ ಆಲ್ರೆಡಿ ಒಂದು ಎಂಟು ದೇಶಗಳು ಹೀಗೆ ನೋಟನ್ನ ಡಿಮೋನಿಟೈಸೇಷನ್ ಮಾಡಿದಾವೆ ಆದ್ರೆ ಸಮಸ್ಯೆ ನಿಲ್ ನಿಂತಿತಾ ನನ್ನ ಪ್ರಶ್ನೆ ಇದು ಅಲ್ಲಿ ಸಮಸ್ಯೆಗಳು ನಿಂತಿತ ಬಹುಶಃ ನಿಮ್ಗೆ ಗೊತ್ತಿರಬಹುದು ಸೋವಿಯೇಟ್ ರಷ್ಯಾ ಸೋವಿಯೆಟ್ ರಷ್ಯಾ ಗೋರ್ಬಚೆವಿರು ಗೋರ್ಬಚೆವಿರುವಾಗ ಅವರು ಇದೇ ರೀತಿ ದೊಡ್ಡ ದೊಡ್ಡ ನೋಟನ್ನ ಬ್ಯಾನ್ ಮಾಡಿದ್ರು ಆದ್ರೆ ಇಡೀ ರಷ್ಯಾ ಒಡ್ದು ಚೂರಾಗಿ ಹೋಯ್ತು ಯಾಕೆಂದ್ರೆ ಯಾಕೆಂದರೆ ನಾನು ಹೇಳ್ತಾ ಇರೋದು ಇತಿಹಾಸ ನಮಗೆ ತುಂಬಾ ಕಲಿಸ್ತದೆ ನಾವು ಎಲ್ಲಾ ದಿಕ್ಕಿನಲ್ಲೂ ಎಲ್ಲಿ ಯಾವ ಫೇಲ್ ಇರೋದು ಎಂಟು ದೇಶವೂ ಕೂಡ ಸಕ್ಸಸ್ ಆಗಲಿಲ್ಲ ನೈಜೀರಿಯಾ ಘಾನಾ ಪಾಕಿಸ್ತಾನ್ ಜಿಂಬಾಬ್ವೆ ನಾರ್ತ್ ಕೊರಿಯಾ ಸೋವಿಯತ್ ಯೂನಿಯನ್ ಆಸ್ಟ್ರೇಲಿಯಾ ಮ್ಯಾನ್ಮಾರ್ ಇದಿಷ್ಟು ದ ದೇಶಗಳು ಕೂಡ ನೋಟನ್ನ ಅಮಾನ್ಯ ಮಾಡಿದ್ರಿಂದ ಕಪ್ಪು ಹಣವೂ ನಿಲ್ಲಲಿಲ್ಲ ಅದರ ಬದಲಾಗಿ ಜನ ಹಸಿವಿನಿಂದ ಸಾಯ್ಲಿಕ್ಕೆ ಪ್ರಾರಂಭ ಆದ್ರು ಇಕಾನಮಿ ಕುಸಿತು ಅದನ್ನೇ ನಾನು ಹೇಳ್ತಾ ಇರೋದು ಪ್ರಪಂಚದ ಆರ್ಥಿಕ ನಿಮಗೆ ಗೊತ್ತಿರಬಹುದು ನಮ್ಗೆ ಆರ್ಥಿಕ ಒಂದು ಕುಸಿತ ಆಯಿತು ಇನ್ಫ್ಲೇಷನ್ ಆದಾಗ ನಾವು ಭಾರತೀಯರು ಮಾತ್ರ ಅದನ್ನ ಸಮರ್ಥವಾಗಿ ಎದುರಿಸಿದವರು ಮೇಡಮ್ ಒಂದ್ ನಿಮಿಷ ಒಂದು ಒಬ್ರು ನಮಸ್ಕಾರ ನಮಸ್ತೆ ಸರ್ ಮಾತಾಡಿ ನೀವು ಹೇಳಿದ್ರಿ ಎಲ್ಲ ಹತ್ತು ಸಾವಿರ ಹನ್ನೆರಡು ಸಾವಿರ

ಹ್ಮ್ 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 ಈಗ ಅದೇ ಹತ್ರದ ಬ್ಯಾಂಕ್ಗೆ ಹೋದ್ರೆ ಅವ್ರ ಅಕೌಂಟ್ ಅಲ್ಲಿ ಇದ್ದು ಹನ್ನೆರಡು ಸಾವಿರ ಕೊಡ್ತಾರೆ ಸೇಮ್ ಡೇ ಇಂಡಿಯನ್ ಬ್ಯಾಂಕಿನವರು ಅಂತ ದುಡ್ಡೇ ಇಲ್ಲ ನಮ್ಗೆ ದುಡ್ಡೇ ಬರಲಿಲ್ಲ ಅಂತ ಹೊರಗೆ ಕಳಿಸ್ತಾರೆ ಹಾಗಾದ್ರೆ ಇದು ಹಚ್ಚ ದಿನ ಸರಿ ಅದೇ ಈ ರೀತಿ ಮಾಡಿದರೆ ಬಡವರು ಹೇಗೆ ಈಗ ಅದನ್ನೇ ನಂಬಿದ್ರು ಈಗ ಪೆನ್ಷನ್ ಹೋಲ್ಡರ್ ಅದನ್ನೇ ನಂಬಿದ್ದವರು ನಾವು ಖರ್ಚಿಗೆ ಏನ್ ಮಾಡುದು ಮತ್ತೆ ಇವತ್ತು ಎರಡ್ ಸಾವಿರಕ್ಕೆ ಎಷ್ಟು ಬೆಳೆ ಉಂಟು ಅನ್ನೋದು ಇಂಪಾರ್ಟೆಂಟ್ ಎರಡ್ ಸಾವಿರಕ್ಕೆ ನಾವು ಐವತ್ತು ರೂಪಾಯಿ ಕೊಡ್ಲಿಕ್ಕೆ ಹೋದ್ರೆ ಚಿಲ್ರೆ ಇಲ್ಲ ಚಿಲ್ರೆ ಇಲ್ಲ ಚಿಲ್ರೆ ಇಲ್ಲ ಏನ್ ಮಾಡ್ಲಿಕ್ಕೆ ಆಗ್ತದೆ ಅದೇ ಮಾಡಿದ್ರು ಇದು ಪೂರ್ವ ತಯಾರಿ ಇಲ್ಲದೆ ಮಾಡಿದ ಪೂರ್ವ ತಯಾರಿ ಬೇಕಿತ್ತು ಖಂಡಿತ ಇದಕ್ಕೆ ಬೇಕಾದಷ್ಟು ಪೂರ್ವ ತಯಾರಿ ಮಾಡಿದ್ರೆ ಖಂಡಿತ ಇದು ದಿನ ಆಗ್ತಿತ್ತು ಈಗ ಮದುವೆ

ಹಾಗಾಗಿ ಇದು ಅಚ್ಚೆ ದಿನ ಹೌದು ಇದರ ಬಗ್ಗೆ ಮುನ್ನಾಲೋಚನೆ ಇಲ್ಲದೆ ಆರ್ಥಿಕ ತಜ್ಞರ ಎಲ್ಲ ದೊಡ್ಡ ದೊಡ್ಡವರಿದ್ದಾರೆ ಮೋದಿ ಅವರು ಇದ್ರ ಬಗ್ಗೆ ಆಲೋಚನೆ ಮಾಡ್ಲಿಲ್ಲ ಅಥವಾ ಗೈಡ್ ಲೈನ್ಸ್ ಸರಿಯಾಗಿಲ್ವಾ ನನ್ಗೆ ಅರ್ಥ ಆಗುದಿಲ್ಲ ಶ್ರೀಮಂತರು ಏನೂ ತೊಂದ್ರೆ ಇಲ್ಲ ಅವರು ಆಯಾ ಶ್ರೀಮಂತರು ಎಲ್ಲರೂ ಕೋಟಿ ಗಟ್ಲೆ ಟರ್ನ್ ಓವರ್ ಮಾಡೋರುತ್ತಾರೆ ಜನ್ಧನ್ ಯೋಜನೆಯಲ್ಲಿ ದುಡ್ಡು ಹೇಗೆ ಬಂತು ಅವರ ಅಕೌಂಟ್ ಅಲ್ಲಿ ಐವತ್ತು ಸಾವಿರ ಲಕ್ಷ ಬಂತು ಎಲ್ಲಿಂದ ಬಂತು ಅವರೇ ಹೋಗಿ ತಗೊಳ್ಳುದಲ್ಲ ಈಗ ಡಿಪಾಸಿಟ್ ಮಾಡಿದ್ರು ಇವತ್ತು ಬಂದು ತಗೊಂಡ್ರು ನಾವು ಪೆನ್ಷನ್ ಹೋಲ್ಡರ್ ಆಗಿರ್ಬೋದು ಸಂಬಳದವರು ನಾವು ಎರಡು ಸಾವಿರ ಹಾಲ್ನವನಿ ಕೊಡಬೇಕು ಬಾಡಿಗೆ ಕೊಡಬೇಕು ಏನ್ ಸಮಸ್ಯೆ ತಿಳ್ಕೊಳ್ಳಿಲ್ಲ ಗ್ರಾಮೀಣ ಮಟ್ಟದ ಸಮಸ್ಯೆಗಳನ್ನ ತಿಳ್ಕೊಳ್ಳದೆ ದೊಡ್ಡ ದೊಡ್ಡ ಬ್ಯಾನರ್ ಹಾಕ್ಲಿಕ್ಕೆ ಎಲ್ಲರೂ ಹಾಕ್ತಾರೆ ಅದು ನಮ್ಮ ಪ್ರಚಾರಕ್ಕೆ ಅವರ ಹೆಸರು ಹಾಕಿ ಮೋದಿ ಪರ ಇದ್ದಾರೆ ಇವರಿಗೆ ಸಪೋರ್ಟ್ ಉಂಟು ಅಂತ ಅದು ಪ್ರಯೋಜನ ಇಲ್ಲ ಒಂದು ಸಾವಿರ ರೂಪಾಯಿದ ನೋಟ ನಿನ್ನು ಕೂಡ ಬದಲಾವಣೆ ಮಾಡ್ಲಿಕ್ಕೆ ನಮಗೆ ಒಂದು ಅವಕಾಶ ಕೂಡ ಯಾರತ್ರ ಇತ್ತು ಒಂದು ಸಂದರ್ಭದಲ್ಲಿ ಇತ್ತು ಮೊನ್ನೆ ಒಂದು ವಾರದ ಮಟ್ಟಿಗೆ ನೀವ್ ಹೇಳಿದಾಗೆ ಬ್ಯಾಂಕಿನಲ್ಲಿ ಕ್ಯೂ ಇದೆಲ್ಲ ವ್ಯವಸ್ಥೆ ಸರಿ ಏಕಕಾಲದಲ್ಲಿ ಎಲ್ರಿಗೆ ನಮ್ಮಲ್ಲಿರುವಂತಹ ಹಣ ಎಲ್ಲಿ ನಮಗೆ ಸಿಗುದಿಲ್ವಾ ಈ ಚಿಂತನೆ ಮದ್ವೆ ಕಾರ್ಯಕ್ರಮ ಇದೆಲ್ಲ ಚಿಂತನೆ ಜನ್ರಲ್ಲಿ ಇರೋದು ಸ್ವಾಭಾವಿಕ ಆದ್ರೆ ಮುಂದುವರಿದಂತೆ ಇವತ್ತು ನಿನ್ನೆ ಮೊನ್ನೆ ನಾನು ಬ್ಯಾಂಕಿನಲ್ಲಿ ಕೇಳಿದಂತೆ ಬ್ಯಾಂಕಿನಲ್ಲೇ ಮ್ಯಾನೇಜರ್ನವ್ರು ಹೇಳ್ತಾ ಇದ್ದಾರೆ ಮೇಡಮ್ ಈಗ ಸ್ವಲ್ಪ ನಮ್ಗೆ ಎಲ್ಲ ಒಂದು ವ್ಯವಸ್ಥಿತವಾದ ಹಂತಕ್ಕೆ ಬರ್ತಾ ಇದ್ದೇವೆ ಅಂತ ಹೇಳ್ತಾರೆ ಯಾಕೆ ಹೇಳಿದ್ರೆ ಆ ಸಂದರ್ಭದಲ್ಲಿ ಒಂದು ಹತ್ತು ದಿನ ಆದಂತಹ ವ್ಯವಸ್ಥೆಗಳು ಖಂಡಿತವಾಗಿ ಅದನ್ನ ನಾವು ಒಪ್ಲೇಬೇಕಾಗಬೇಕು ಯಾಕೆ ಹೇಳಿದ್ರೆ ಕೆಲವು ಲೋಪದೋಷಗಳು ಏಕಕಾಲದಲ್ಲಿ ಒಂದು ಯೋಜನೆ ಜಾರಿ ಮಾಡಿದಾಗ ಈಗ ಬೇರೆ ಎಲ್ಲ ಯೋಜನೆ ಪ್ರಧಾನಮಂತ್ರಿ ಅವರು ಇಷ್ಟು ಸಮಯದಲ್ಲಿ ಇಪ್ಪತ್ನಾಲ್ಕು ಯೋಜನೆಯನ್ನು ಜಾರಿಗೆ ತಂದು ಅದು ಯಾವೆಲ್ಲ ಯೋಜನೆ ಎಷ್ಟೆಷ್ಟು ಒಳ್ಳೆಯ ಯೋಜನೆ ಇರ್ಬೋದು ಹೇಳಿ ಮುದ್ರಾ ಬ್ಯಾಂಕ್ ಯೋಜನೆ ಇರ್ಬೋದು ಸುಕನ್ಯಾ ಸಮೃದ್ಧಿ ಇರ್ಬೋದು ಅಟಲ್ ಪೆನ್ಷನ್ ಯೋಜನೆ ಇರ್ಬೋದು ಸಂಸದರ ಸು ಅವರದೊಂದು ಗ್ರಾಮವನ್ನು ದತ್ತು ತೆಗೆದು ಅದನ್ನು ಅಭಿವೃದ್ಧಿ ಮಾಡುವಂತ ವ್ಯವಸ್ಥೆ ಇರ್ಬೋದು ಪಂಡಿತ್ ದೀನ್ ದಯಾಳ್ ಸ್ಮಾರ್ಟ್ ಸಿಟಿ ಎಷ್ಟು ಯೋಜನೆಯನ್ನು ತಂದಿದ್ದಾರೆ ಈ ಯೋಜನೆಯಲ್ಲಿ ಎಲ್ಲಾ ಕಡೆ ಒಂದು ಸಫಲತೆಯನ್ನು ಕಂಡಿದ್ದೇವೆ ನಾವು ಸ್ವಲ್ಪ ಏನು ಅಂತ ಹೇಳಿದ್ರೆ ಒಂದು ವೇಳೆ ಐನೂರು ಒಂದು ಸಾವಿರ ರೂಪಾಯಿ ನಾವು ನಾಳೆ ಅದನ್ನು ಏನು ವಿರೋಧ ಪಕ್ಷದವರು ಹೇಳ್ತಾ ಇದ್ದಾರೆ ನಮ್ಗೆ ಎರಡು ದಿನ ಮುಂಚಿತವಾಗಿ ತಿಳಿಸಬೇಕು ಅಂತ ಹೇಳಿತ್ತಾರ ಒಂದು ವೇಳೆ ಇಂತಹ ವ್ಯವಸ್ಥೆ ಗೊತ್ತಿದ್ರೆ ಅನೇಕ ಮಂದಿ ಅದನ್ನು ಬಿಳಿ ಮಾಡುದು ಹೇಗೆ ಅನ್ನುವಂತಹ ಚಿಂತನೆಯಲ್ಲಿ ಪರಿಕಲ್ಪನೆಯಲ್ಲಿ ಕೂಡ ಕೆಲಸ ಮಾಡ್ತಾ ಇದ್ರು ಇದನ್ನು ಸ್ವತಃ ಒಂದು ಸಚಿವಾಲಯದ ಯಾರಿಗೂ ಕೂಡ ತಿಳಿಯದಂತೆ ಮೋದಿಯವರು ಮಾಡಿದ್ದಾರೆ ಅಂತ ಹೇಳಿದ್ರೆ ಇಷ್ಟು ಒಳ್ಳೆಯ ಪ್ರಧಾನಿ ಒಂದು ದೂರದೃಷ್ಟಿ ಇಲ್ಲದೆ ಖಂಡಿತವಾಗಿ ಕೂಡ ಈ ರೀತಿ ಅವರೊಂದು ಯೋಜನೆ ಮಾಡಿರ್ಲಿಕ್ಕಿಲ್ಲ ಯಾಕೆ ಹೇಳಿದರೆ ಪ್ರಧಾನಿಯವರ ಮೇಲೆ ನಮಗೆ ವಿಶ್ವಾಸ ಇದೆ ನಮ್ಮ ಭಾರತದ ಪ್ರಜೆಗಳಿಗೆ ವಿಶ್ವಾಸ ಇದೆ ಖಂಡಿತವಾಗಿ ಯಾಕೆಂತ ಹೇಳಿದರೆ ಅವರು ಯಾವಾಗ್ಲೂ ಹೇಳ್ತಾ ಇರ್ತಾರೆ ಹೇಳಿದ್ರೆ ಒಬ್ರಿಗೋಸ್ಕರ ಅಲ್ಲ ಅವ್ರ ಜನರ ಸೇವಕ ಯಾಕೆ ಹೇಳಿದ್ರೆ ಒಂದು ಇಡೀ ದೇಶದ ಅಭಿವೃದ್ಧಿನ ಚಿಂತನೆಯಲ್ಲಿ ಇಟ್ಟುಕೊಂಡು ಅವರು ಯೋಜನೆಯನ್ನು ಮಾಡಿದ್ದಾರೆ ಇಲ್ಲಿದ್ರೆ ಇವತ್ತು ಒಂದು ರೂಪಾಯಿಗೆ ಯಾರಿಗೂ ಕೂಡ ವಿಮಾ ಯೋಜನೆಯನ್ನು ಸಿಗ್ಲಿಕ್ಕೆ ಸಾಧ್ಯ ಇರ್ತಿರ್ಲಿಲ್ಲ ಎಲ್ಲಾ ಯೋಜನೆಯನ್ನು ಕೂಡ ಅಷ್ಟು ಒಳ್ಳೇದಾಗಿ ಅವ್ರು ತಂದಿದ್ದಾರೆ ಈ ಹಿಂದಿನ ಸರ್ಕಾರ ಎಷ್ಟು ಯೋಜನೆಯನ್ನು ಜಾರಿಗೆ ಹೇಳಿ ನೀವು ಒಂದ್ ಸಣ್ಣ ಸಸಿ ನೆಟ್ರೆ ಒಂದ್ ಸಣ್ಣ ಸಸಿ ನೆಟ್ರೆ ಅದಕ್ಕೆ ನೀರು ಹಾಕಿ 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 ಜೋರ್ ಬಿಸಿಲು ಸುಡು ಬಿಸಿಲು ಮೀಡಿಯಂ ಬಿಸಿಲು ಬಿರುಗಾಳಿ ಮಳೆ ಎಲ್ಲದ್ರ ಜೊತೆ ಇದ್ದು ಇದ್ದು ಮತ್ತೆ ದೊಡ್ಡದಾಗಿ ಬೆಳೆದು ನೂರಾರು ಜನರಿಗೆ ಕೊಡುವಂತದ್ದು ಸೊ ಇದನ್ನ ಅವ್ರ ಅವ್ರದ್ದೇ ಮಾತನ್ನು ಹೇಳಿದ್ರೆ ಯೋಜನೆ ಒಳ್ಳೇದೇ ಸೊ ಆಕ್ಸೆಪ್ಟ್ ಒಂದು ವಿಷಯ ಅವ್ರು ಹೇಳ್ತಾರೆ ಇದು ಇದು ಪ್ರಶ್ನೆ ಅಂದ್ರೆ ನಮ್ಮದು ಪ್ರಜಾಪ್ರಭುತ್ವವಾದ ದೇಶ ಹೌದಲ್ವ ಎಸ್ ಮೇಡಮ್ ಒಂದು ನಿಮಿಷ ಮುಂದ್ ಮುಂದ್ವರ್ದ ನೆನಪಿಟ್ಕೊಳ್ಳಿ ನೀವ್ ಹೇಳ್ತಿದೀರಿ ಅಂತ ನಮಸ್ಕಾರ ಆಲು ನಮಸ್ಕಾರ ನಮಸ್ಕಾರ ನಮಸ್ತೆ ಸರ್ ಹೆಸರು ಹೇಳಿ ಊರು ಹೇಳಿ ಮಾತಾಡಿ ಸರ್ ನಮಸ್ತೆ ಮಾತಾಡಿ ಮಾತಾಡಿ ಸರ್ ಮಾತಾಡಿ 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 ನಿಮ್ ವಾಯ್ಸ್ ಕೇಳಿಸ್ತಿದೆ ಮಾತೇರ್ ಅಂತ ಮಾತಾಡ್ತ ಮಾತಾಡಿ ಸರ್ ಮಾತಾಡಿ ಹೇಳಿ ಹಾ ಈಗ ಎರಡೂ ಪಕ್ಷದವರು ಇದ್ದಾರೆ ಈ ನೋಟ್ ಬಗ್ಗೆ ಚರ್ಚೆ ಮಾಡ್ತಾ ಇದ್ರಿಂದ ಒಳ್ಳೇದು ಅಂತ ಎರಡು ಕಡೆಯಿಂದ ವಾದ ಇದೆ ಇನ್ ಜನರಲ್ ಎರಡು ಕಡೆಯವರತ್ರ ಕೇಳ್ತಾ ಇದ್ದೇವೆ ಈ ಸಾಮಾನ್ಯ ಜನರ ಪರವಾಗಿ ಇವರು ಹೇಳ್ತಾ ಇದ್ದಾರೆ ಸಾಮಾನ್ಯ ಜನ ಅಂತ ಹೇಳಿದ್ರೆ ನಾವು ಎಲ್ಲರೂ ಸೇರಿ ಈಗ ನಾನು ಕೂಡ ಸೇರಿದವಣೆ ನಾವು ಇದುವರೆಗೆ ಕಪ್ಪು ಹಣ ಅಂತ ಹೇಳಿದ್ರೆ ಮೋದಿಯೇ ಬರ್ಬೇಕಿತ್ತ ನಾವೇನು ಇದಕ್ಕೆ ಬಗ್ಗೆ ಸೇವೆ ಕೊಟ್ಟಿದ್ದೇವೆ ಅಲ್ವಾ ಲಂಚ ಭ್ರಷ್ಟಾಚಾರ ಮತ್ತೊಂದು ಎಲ್ಲವನ್ನು ಉಂಟು ಎಲ್ಲವೂ ನಮ್ಮ ಕೈಯಲ್ಲಿತ್ತು ನಮ್ಮ ಕಣ್ಣೆದುರೇ ನಡೀತಾ ಇತ್ತು ಇದೇ ರಾಜಕೀಯ ಪಕ್ಷದ ಎರಡೂ ಕಡೆಯವರಿದ್ದಾರೆ ಅಲ್ಲಿ ಅವರೆಲ್ಲರಿಗೂ ಗೊತ್ತಿತ್ತು ಇದನ್ನ ತಡೆ ತಡೆ ಹಿಡಿಯುವಂತ ಕಾರ್ಯಕ್ರಮ ಯಾವುದು ಮಾಡಿಲ್ಲ ಯಾವ್ದು ಮಾಡಿಲ್ಲ ಇವರಿಬ್ರು ಕೂಡ ಇವೆರಡೂ ಪಕ್ಷದವರು ಕೂಡ ಇವತ್ತು ಈಗ ಎಲ್ಲವನ್ನ ಸಪೋರ್ಟ್ ಮೋದಿ ಬಂದಿದ್ದಾರೆ ಮೋದಿ ಒಬ್ರು ಕುತ್ಕೊಂಡು ಏನ್ ಮಾಡ್ಬೋದು ಮೋದಿಯೇ ಬರ್ಬೇಕಿತ್ತ ಇವ್ರಿಗೆ ಇಬ್ರು ಎರಡು ಕಡೆಯವರ ಸರ್ಕಾರ ಇತ್ತಲ್ಲ ಇವ್ರೇನ್ ಮಾಡಿದ್ದಾರೆ ಇದರ ಬಗ್ಗೆ ಕಾಮನ್ ಪ್ರಶ್ನೆ ಹೇಳಿದಾಗೆ ಎಲ್ಲರೂ ಕೂಡ ಈ ಇದರಲ್ಲಿ ಯಾವಾಗ ಮೇಲುಗಡೆ ಹಂತದಲ್ಲಿ ಅದರಲ್ಲಿ ಎಲ್ಲರೂ ಕೂಡ ಸಮಾನ ಅಂತ ನಾನು ಅದಕ್ಕೆ ಹೇಳಿದ್ದ ಆ ದಿನ ಬರೀ ನಾವು ಕಾಂಗ್ರೆಸ್ ಬಿಜೆಪಿ ಈ ಇದನ್ನ ನೀವು ನಿಂತ್ ತೂಗಬೇಡಿ ಎಲ್ಲವರು ಕೂಡ ಯಾಕೆಂದ್ರೆ ಒಂದು ಕಾಮನ್ ಮ್ಯಾನ್ ಗೆ ಅದಕ್ಕೆ ನಾನು ಹೇಳಿದ್ದು ನಮ್ಮ ಒಂದು ಅವಾಗ ನಿಲ್ಸಿದೆ ನಮ್ಮ ದೇಶದಲ್ಲಿ ಪ್ರಜಾಪ್ರಭುತ್ವದಲ್ಲಿ ನಾವು ವ್ಯವಸ್ಥೆ ಇಟ್ಟುಕೊಂಡು ಬಂದವರು ಆದ್ರೆ ಮೋದಿಯ ನಡವಳಿಕೆಯಿಂದ ನಮಗೊಂದು ಅನುಮಾನ ಇದು ಡಿಕ್ಟೇಟರ್ಶಿಪ್ ಅಂತ ಒಂದು ಒಬ್ರದ ಡಿಸಿಷನ್ ನಲ್ಲಿ ನಮ್ಮ ದೇಶವನ್ನ ನಡೆಸ್ಲಿಕ್ಕೆ ಸಾಧ್ಯ ಉಂಟಾ ಯಾಕೆಂದ್ರೆ ಅವರು ಒಂದು ಡಿಸಿಷನ್ ಕೊಟ್ಟ ನಂತರ ಅದಕ್ಕೆ ಸರಿಯಾಗಿ ಅವರ ಸಹ ಸಚಿವರು ಅವರ ಮತ್ತೆ ಅವರ ಆಫೀಸರ್ ಯಾಕೆ ನಾನು ಈ ಮಾತನ್ನ ಹೇಳ್ತಾ ಇದ್ದೇನೆ ಅಂದ್ರೆ ಯಾರಿಗೆ ಅಚ್ಚ ದಿನ ಅಂತ ಕೇಳಿದ್ರಿ ನೀವು ಯಾರಿಗೆ ಹಚ್ಚದಂದ್ರೆ ಇವತ್ತು ಅಲ್ಲಿಯ ಈಗ ಆರ್ ಬಿ ಐ ಗವರ್ನರ್ ಇಂದ ಹಿಡಿದು ಪ್ರತಿ ಒಂದು ಟಾಪ್ ಲೆವೆಲ್ ಅಧಿಕಾರಿಗಳು ಗುಜರಾತ್ ಅವರು ಹಾಗಾದ್ರೆ ನಮ್ಮ ಪ್ರಶ್ನೆ ದೇಶದ ಉಳಿದ ಭಾಗದಲ್ಲಿ ಪ್ರತಿಭಾವಂತರು ಇಲ್ವಾ ನೀವು ಅದನ್ನು ನೋಡಿರ್ಬಹುದು ತುಂಬಾ ಚೆನ್ನಾಗಿತ್ತು ಡಿಬೇಟ್ ಅಲ್ಲಿ ಅವರು ಇದು ಸಾಕ್ಷಿ ಸಮೇತ ತೋರಿಸ್ತಾ ಇದ್ದಾರೆ ಪ್ರತಿ ಒಂದು ಆಯಕಟ್ಟಿನ ಸ್ಥಳಗಳಲ್ಲಿ ಐ ಆಫೀಸರ್ ಎಲ್ಲ ಆಫೀಸರ್ಸ್ಗಳು ಕೂಡ ಗುಜರಾತ್ ಅವರು ಅಂದ್ರೆ ಇದ್ರ ಅರ್ಥ ಏನು ಆಯ್ತಾ ಇನ್ನೊಂದು ಮತ್ತೆ ಅವ್ರು ಹೇಳಿದಾಗೆ ನಾವು ರಾಜಕೀಯವಾಗಿ ನೀವು ನಿಲ್ಸ್ಬೋದಿತ್ತು ಆದ್ರೆ ನನ್ನ ಪ್ರಶ್ನೆ ನಾವು ಕಾಮನ್ ಮ್ಯಾನ್ ಗಳು ಏನ್ ಮಾಡ್ತಾ ಇದ್ದೇವೆ ಕಾಮನ್ ಮ್ಯಾನ್ ಲಂಚ ಕೊಟ್ಟಿದ್ರಿಂದ ಅಲ್ವಾ ನೀವು ಒಂದು ಒಂದು ತಾಲೂಕು ಆಫೀಸ ಒಂದು ಯಾವ್ದೋ ಒಂದು ಸರ್ಕಾರಿ ಆಫೀಸ್ಗಳಿಗೆ ಹೋಗಿ ಹೋದಾಗ ಲಂಚ ಕೊಡದೆ ನಿಮ್ಮದು ಒಂದೇ ಒಂದು ಕೆಲಸ ಆಗುದಿಲ್ಲ ಹಾಗಾದ್ರೆ ಭ್ರಷ್ಟಾಚಾರ ಹುಟ್ಟುದಿಯಲ್ಲಿ ಅವನು ಕೊಡ್ಲಿಲ್ಲ ಅಂದ್ರೆ ಇವತ್ತು ನಾವು ಅವನಿಗೆ ಉಲ್ಟಾ ಮಾತಾಡಿದ ಅಂದ್ರೆ ಉಳಿದವ್ರು ಹೇಳ್ತಾರೆ ಇವರೆಂತ ಇಲ್ಲಿ ಬಂದು ಜಗಳ ಮಾಡುದು ಇವರದ್ದೇ ನೋಡ್ಬೋದಿತ್ತು ನಮ್ಮನ್ ಬಿಡ್ಬೋದಿತ್ತು ಅಂತ ಕ್ಯೂದಲ್ಲಿ ಉಳಿದವರು ಹೇಳ್ತಾರೆ ನಮ್ಮ ಪರಿಸ್ಥಿತಿ ಹೀಗಿರುವಾಗ ನಾವು ಒಂದು ಕಾಮನ್ ಮ್ಯಾನ್ ಆಗಿ ಭ್ರಷ್ಟಾಚಾರವನ್ನ ತಡಿಬೇಕಿತ್ತು ನಾವು ಕೊಡೋದಿಲ್ಲ ಅಂತ ಒಟ್ಟಾಗಬೇಕಿತ್ತು ಈಗಾಗಲೇ ಫೋನ್ ಇನ್ ಕಾರ್ಯಕ್ರಮದಲ್ಲಿ ಒಬ್ರು ಹೇಳಿದ್ರು ಈ ಒಂದು ದಿಟ್ಟ ನಿರ್ಧಾರ ತೆಗೆದುಕೊಳ್ಳಿಕ್ಕೆ ಮೋದಿಯೇ ಬರ್ಬೇಕಿತ್ತಂತ ನಾನು ಒಂದು ಸಂದರ್ಭವನ್ನು ನೆನಪು ಮಾಡ್ತೇನೆ ವಾಜಪೇಯಿ ಅವರು ಈ ದೇಶದ ಮಂತ್ರಿ ಆಗಿದ್ರು ಆಗ ನಮ್ಮದು ಒಂದು ಮೆಜಾರಿಟಿ ಪಾರ್ಟಿ ಆಗಿರ್ಲಿಲ್ಲ ಅನೇಕ ಎಲ್ಲ ಮಿತ್ರ ಪಕ್ಷಗಳನ್ನು ಒಳಗೊಂಡು ವಾಜಪೇಯಿ ಅವರು ಅವಾಗ ಆಡಳಿತ ಮಾಡ್ತಿದ್ರು ಇಲ್ದಿದ್ರೆ ಇಂತಹ ನಿರ್ಧಾರವನ್ನು ಅಂದು ವಾಜಪೇಯಿ ತೆಗೆದುಕೊಳ್ತಿದ್ರಾ ಏನ ಇವತ್ತು ಮೋದಿ ಅವರಿಗೆ ಒಂದು ಒಂದು ಅಂತ ಹೇಳಿದ್ರೆ ನಾವು ಅತ್ಯಂತ ಈ ಸಂಪೂರ್ಣವಾದ ಒಂದು ಬಹುಮತವನ್ನು ಹೊಂದಿದ್ರಿಂದ ಈ ಒಂದು ನಿರ್ಧಾರವನ್ನು ತೆಗೆದುಕೊಳ್ಳಿಕ್ಕೆ ಈ ಸಂದರ್ಭ ಬೇಕಾಯಿತು ಅದು ಒಂದು ಮಾತು ಇನ್ನೊಂದು ಎಲ್ಲಿವರೆಗೆ ಮೋಸ ಮಾಡುವವರು ಇರ್ತಾರ ಅಲ್ಲಿವರೆಗೆ ಇವತ್ತು ನಾವು ಪ್ರಥಮವಾಗಿ ನಾನು ನಿರ್ಧಾರ ಮಾಡಬೇಕು ನಾನು ಇದು ಎಲ್ಲರಿಗೆ ಹೇಳ್ತೇನೆ ಯಾಕೆ ಹೇಳಿದ್ರೆ ನಾನು ನಿರ್ಧಾರ ಮಾಡಬೇಕು ನಾನು ಎಲ್ಲಿ ಲಂಚ ಹಣವನ್ನು ಕೊಡೋದಿಲ್ಲ ಹಣವನ್ನು ಕೊಟ್ಟು ಕೆಲಸವನ್ನು ನಾನು ಮಾಡುವುದಿಲ್ಲ ಪ್ರಥಮವಾಗಿ ನಾನು ನಿರ್ಧಾರ ಮಾಡಿ ಮುಂದೆ ಹೋದ್ರೆ ಮಾತ್ರ ಈ ದೇಶ ಒಂದು ಭ್ರಷ್ಟಾಚಾರದಿಂದ ಒಂದು ಹಿಂದೆ ಬರಲಿಕ್ಕೆ ಸಾಧ್ಯ ಅಂತ ಇಲ್ಲದಿದ್ರೆ ಏನಾಗ್ತದೆ ಅಂತ ಹೇಳಿದ್ರೆ ಇದೇ ರೀತಿ ಪ್ರತಿಯೊಬ್ರು ಕೂಡ ಈ ದೇಶದ ಪ್ರತಿ ಚಿಂತನೆ ಮಾಡ್ಬೇಕು ಅದಕ್ಕೋಸ್ಕರ ಒಂದು ಎಲ್ಲಾ ಕಚೇರಿ ಇರ್ಬೋದು ಎಲ್ಲಾ ಕ್ಷೇತ್ರದ ಕ್ಷೇತ್ರದಲ್ಲಿ ಕೂಡ ಇವತ್ತು ಭ್ರಷ್ಟಾಚಾರ ತುಂಬಿ ತುಳುಕಾಡ್ತಿದೆ ಇದನ್ನು ಒಂದು ಹಂತದಲ್ಲಿ ನಿಯಂತ್ರಣ ಮಾಡಬೇಕಂತ ಆದ್ರೆ ಇಂತಹ ನಿರ್ಧಾರ ಅಗತ್ಯ ಇತ್ತು ಅನ್ನುವಂತ ಮಾತನ್ನು ನಾನು ಸ್ಪಷ್ಟವಾಗಿ ಹೇಳಿ ಬದಲಾವಣೆ ನನ್ನಿಂದ ಸ್ಟಾರ್ಟ್ ಆಗಲಿ ಬದಲಾವಣೆ ನನ್ನಿಂದ ಸ್ಟಾರ್ಟ್ ಆಗಬೇಕು ಗಾಂಧೀಜಿ ಅವರು ಹೇಳಿದಾಗೆ ಚೇಂಜ್ ಶುಡ್ ಬಿಗಿನ್ ಫ್ರಮ್ ಮೀ ನಾನು ಮೊದಲು ನಂತರ ನನ್ನ ಪರಿಸರ ಯಾಕೆ ಹೇಳಿದ್ರೆ ಮೋದಿಯವರು ಸ್ವಚ್ಛ ಭಾರತ ಅಭಿಯಾನ ಕಾರ್ಯಕ್ರಮ ಗೊಂಡಾಗ ಎಲ್ಲರೂ ಅವರ ಒಂದು ಸಲಕ್ಕೆ ಕೆಲವು ಜನರು ನೆಗಳಲಿಕ್ಕೆ ಶುರು ಮಾಡಿದ್ರು ಇವತ್ತು ಸ್ವಚ್ಛ ಭಾರತ ಅಭಿಯಾನ ಅನ್ನೋದು ನನ್ನ ಮನೆಯಿಂದ ಶುರುವಾಗಿ ನನ್ನ ಗ್ರಾಮದಿಂದ ನನ್ನ ಜಿಲ್ಲೆಗೆ ನನ್ನ ತಾಲೂಕಿಗೆ ನನ್ನ ದೇಶ ಅನ್ನುವಂತ ಮಟ್ಟಕ್ಕೆ ನಾವು ನಮ್ಮ ಮನಸ್ಥಿತಿಯನ್ನು ಬೆಳೆಸ್ಕೊಳ್ಬೇಕು ನಾವು ರೈಟ್ ಓಕೆ ವೀಕ್ಷಕರ ಒಂದು ಹೆಲ್ದಿ ಡಿಬೇಟ್ ಬರ್ತಾ ಇದೆಯಾ ಅನ್ನೋದೇ ಪ್ರಶ್ನೆ ನಿಮ್ಮ ಅಭಿಪ್ರಾಯಗಳಿಗೆ ಇದು ವೇದಿಕೆ ಒಂದು ಸಣ್ಣ ಬ್ರೇಕ್ ನಂತರ ಕಾರ್ಯಕ್ರಮ ಅಂತ ಮುಂದುವರಿತದೆ ಈ ಕಾರ್ಯಕ್ರಮದ ಪ್ರಾಯೋಜಕರು ಸಿದ್ದಾಸ್ दि अलिमेट होंम शापे जीएल ट्रेड सेवल मैंग्लॉर अंड हिमालय प्रस्टीज उणिपाल मेन रोड उम्मोक दि अलटिमेट होंम शापे जीएल ट्रेड से पुतूर सिटी आर्केट बेंदुर्वल मैंग्लॉर अंड हिमालय प्रस्टीज उणिपाल मेन रोड उ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ ವೀಕ್ಷಕರೇ ಆಚೆ ದಿನ ಸದ್ಯದಲ್ಲೇ ಬರ್ತಾ ಇದೆಯಾ ನಮಗೂ ನಿಮ್ಗೂ ಹತ್ತು ಲಕ್ಷ ರೂಪಾಯಿ ನಮ್ಮ ಅಕೌಂಟಿಗೆ ಬರುತ್ತಾ ಇದೆಲ್ಲದ ಬಗ್ಗೆ ಮಾತಾಡೋಣ ಅಂತ ವೆಲ್ಕಮ್ ಬ್ಯಾಕ್ ಇವ್ರಿಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ ನಮ್ಮ ಜೊತೆ ಶ್ಯಾಮಲಾ ಕುಂದರ್ ಅವರಿದ್ದಾರೆ ರಾಜ್ಯ ಬಿಜೆಪಿಯ ಕಾರ್ಯಕಾರಿಣಿಯ ಸದಸ್ಯ ಜೊತೆಗೆ ಜ್ಯೋತಿ ಹೆಬ್ಬಾರ್ ಅವರು ಉಡುಪಿ ಜಿಲ್ಲಾ ಕಾಂಗ್ರೆಸ್ಸಿನ ಮಹಿಳೆಯ ಮಹಿಳಾ ಕಾಂಗ್ರೆಸ್ಸಿನ ಉಪಾಧ್ಯಕ್ಷರು ನನಗೆ ಈಗ ನಾವು ಬ್ರೇಕಲ್ ಮಾತಾಡಿದಲ್ಲ ಅದು ಒಳ್ಳೆ ಪಾಯಿಂಟ್ ಅಂತ ಅನಿಸ್ತು ನೆಕ್ಸ್ಟ್ ಏನಾದರೂ ಒಂದು ಇದ್ರೆ ಲೇಡೀಸೇ ಮುಂದೆ ಬಂದು ನಾಯಕರಾಗಬೇಕಪ್ಪ ಇದೆಲ್ಲ ಕಿತ್ತು ಬಿಸಾಕ್ಬೋದು ಏನಂತೀರಿ ಖಂಡಿತವಾಗ್ಲೂ ಮೀಸಲಾತಿ ನಾವು ಕಾಯುದು ಬೇಡ ಯಾಕಂದ್ರೆ ನಮ್ಮಲ್ಲಿ ನಾವು ಅರ್ಹತೆಯನ್ನು ಬೆಳೆದುಕೊಂಡು ಬೆಳೆಸ್ಕೊಂಡ್ರೆ ಮೀಸಲಾತಿ ಅಗತ್ಯತೆ ನಮ್ಗೆ ಇಲ್ಲ ಅದ್ಕೋಸ್ಕರ ನಾನ್ ಹೇಳುದು ಚುನಾವಣೆ ಅನ್ನೋದು ಹಣದಿಂದ ನಡೆಯುವುದಲ್ಲ ಜನರ ಜೊತೆಗೆ ನಾವು ಕೆಲಸ ಮಾಡಿ ಜನರ ಒಟ್ಟಿಗೆ ಇದ್ದು ಚುನಾವಣೆಯನ್ನು ಮಾಡಿದ್ರೆ ನಮ್ಮಂತ ಜೊತೆ ನಾಯಕರು ನಾವು ಮುಂದೆ ಬರ್ಬೋದು ಅಲ್ವಾ ಅಲ್ಲ ಮತ್ತೆ ಅಲ್ಲ ಆಕ್ಚುಲಿ ಮೇಡಮ್ ಒಂದ್ ನಿಮಿಷ ಏನಂತಂದ್ರೆ ಇದು ಅರ್ಚೆ ದಿನ್ ಕಮಿಂಗ್ ನೀ ನಮ್ ಕಾನ್ಸೆಪ್ಟ್ ಇದೆಯಲ್ಲ ಇದು ಸೀರೀಸ್ ಅಲ್ಲಿ ನಡೆಯೋದು ನಾಳೆನೂ ನಡೀತದೆ ನಾಡ್ದು ನಡೀತದೆ ಆದ್ರೆ ಬೇರೆ ಬೇರೆ ನಾಯಕರುಗಳೆಲ್ಲ ಇರ್ತಾರೆ ಸೊ ನಾವು ಆಕ್ಚುಲಿ ಇದ್ದು ಕಲ್ಪನೆ ಹೇಗಿತ್ತು ಅಂತಂದರೆ ಇದನ್ನ ಇಂದ ಸ್ಟಾರ್ಟ್ ಮಾಡಬೇಕು ಅಂತ ಯೂಶಲಿ ಡಿಬೇಟ್ಸ್ ಅಲ್ಲೆಲ್ಲ ಜೆಂಟ್ಸ್ ಇರ್ತಾರೆ ಇದ್ರು ಕೂಡ ನಾನೊಂದು ಮಾತು ನಿಮಗೆ ಹೇಳ್ತೇನೆ ಒಂದು ಮನೆ ಸುವ್ಯವಸ್ಥಿತವಾಗಿ ಇರಬೇಕು ಸ್ಟಾರ್ಟ್ ಆಗುದು ಮಹಿಳೆಯಿಂದ ಇವತ್ತು ಒಂದು ಮಹಿಳೆಗೆ ನೀವು ಒಂದು ಮನೆಯನ್ನು ನಿಭಾಯಿಸಲಿಕ್ಕೆ ಒಂದು ನೂರು ರೂಪಾಯಿ ಕೊಡಿ ಎಷ್ಟು ಚೆನ್ನಾಗಿ ನಿಭಾಯಿಸ್ತಾಳೆ ಆ ಮನೆಯಲ್ಲಿ ನೋಡಿ ಅದ್ರಲ್ಲಿ ಹತ್ತು ರೂಪಾಯಿ ಹಾಲಿಗೆ ಹತ್ತು ರೂಪಾಯಿ ತಿಂಡಿಗೆ ಬೇರೆ ಎಲ್ಲ ವಿಷಯ ಲೆಕ್ಕಾಚಾರವಾಗಿ ನಾವು ಒಂದು ನೂರು ರೂಪಾಯಿಯನ್ನು ಅತ್ಯಂತ ಒಳ್ಳೆ ರೀತಿಯ ಬಜೆಟ್ ಮಾಡಿ ಮನೆಯನ್ನು ನಿರ್ವಹಿಸಿದೆ ಯಾಕೆ ನಮ್ಗೆ ರಾಜಕೀಯದಲ್ಲಿ ಕೆಲಸ ಮಾಡಲಿಕ್ಕೆ ಸಾಧ್ಯ ಇಲ್ವಾ ಅಂತಹ ನಿರ್ಧಾರವನ್ನು ತೆಗೆದುಕೊಳ್ಳಲಿಕ್ಕೆ ಸಾಧ್ಯ ಇಲ್ವಾ ಈಗ ನಾವು ಗ್ರಾಮ ಪಂಚಾಯತ್ ಅಲ್ಲಿ ನಾನು ಅಧ್ಯಕ್ಷ ಗ್ರಾಮ ಪಂಚಾಯತ್ ಆಡಳಿತವನ್ನು ಮಾಡಿದ್ದೇವೆ ಜಿಲ್ಲಾ ಪಂಚಾಯತ್ ನಲ್ಲಿ ಮಾಡ್ತಾರೆ ತಾಲೂಕ್ ಪಂಚಾಯತ್ ನಲ್ಲಿ ಮಹಿಳೆಯರೆಲ್ಲ ಮಾಡ್ತಾರೆ ನಮ್ಗೆ ಅವಕಾಶ ಸಿಗ್ಲಿಲ್ಲ ಅಂತ ಹೇಳಿದ್ರೆ ವಿಧಾನಸಭೆಗೆ ಹೋಗಲಿಕ್ಕೆ ಸಿಗ್ಲಿಲ್ಲ ಖಂಡಿತವಾಗಿ ಈ ಒಂದು ಮೋದಿ ಅವರ ನಿರ್ಧಾರದಿಂದ ಮುಂದಿನ ದಿನ ಮಹಿಳೆಯರು ಕೂಡ ವಿಧಾನಸಭೆಯಲ್ಲಿ ನಮ್ಮ ಪಕ್ಷದವರೇ ಇದಕ್ಕೆ ಕೋರ್ಟಿಗೆ ಹೋಗಿದ್ದಾರೆ ಗೊತ್ತಾ ನಿಮಗೆ ಯಾವಾಗ ನಮ್ಮ ಪಕ್ಷದವರು ಐವತ್ತು ಪರ್ಸೆಂಟ್ ಮೀಸಲಾತಿ ತಂದಿದ್ದಾರೆ ನಿಮಗೆ ಅಲ್ಲಿ ಕೋರ್ಟಿಗೆ ಹೋಗಿದ್ದಾರೆ ಹೈಕೋರ್ಟಿಗೆ ಹೋಗಿದ್ದಾರೆ ಕೇಸ್ ನೋಡಿ ಮಹಿಳೆಯರಿಗೆ ಮೀಸಲಾತಿ ಕೊಡಬಾರದು ವಿಚಾರ ಇರುವಾಗ ಒಂದು ಆ ಒಂದು ಮಹಿಳೆಯರಿಗೆ ಮೀಸಲಾತಿ ಕೊಡುವ ಬಗ್ಗೆ ನೇರವಾಗಿ ನಮ್ಮದೇ ಒಂದು ನಾವು ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಬಹುಮತದಿಂದ ನಮ್ಮದು ಒಂದೇ ಪಕ್ಷ ಆಡಳಿತ ಇದ್ರೆ ಖಂಡಿತವಾಗಿ ಬರ್ತಿತ್ತು ಅವತ್ತು ಎಲ್ಲ ಮಿತ್ರ ಪಕ್ಷದ ಜೊತೆಗೆ ಇದು ಮಾಡಿದ್ವಿ ಇದರಿಂದ ಕರ್ನಾಟಕದಲ್ಲ ಈಗ ಬಿಹಾರ ಇರ್ಬೋದು ಅಲ್ಲಿ ಏನು ಆಡಳಿತ ಹೇಳಿ ಮಹಿಳೆಯರಿಗೆ ಎಷ್ಟು ಸ್ಥಾನ ಅವರು ಕೊಡ್ತಾರೆ ಎಲ್ಲ ದೇಶದವರು ಕೂಡ ಅತ್ಯಂತ ಹೆಚ್ಚಿನ ಸಂಖ್ಯೆಯಲ್ಲಿ ಮಹಿಳೆಯರು ಆಡಳಿತ ಮಾಡುವುದನ್ನು ಅವರು ನಿರೀಕ್ಷೆ ಮಾಡ್ತಾ ಇಲ್ಲ ಯಾಕೆ ಹೇಳಿದ್ರೆ ಅವರ ಸ್ಥಾನಕ್ಕೆ ಅಲ್ಲಿ ಕುತ್ತು ಬೀಳ್ತದೆ ಮುಂದಿನ ದಿನ ಈ ದೇಶದಲ್ಲಿ ಅತ್ಯಂತ ಸಮರ್ಪಕವಾದ ಮಹಿಳೆಯರು ನಾನು ಒಂದು ವಿಷಯ ಶೋಭಾ ಕರಂದ್ಲಾಜೆ ಬಗ್ಗೆ ಸಚಿವೆಯಾಗಿ ಅತ್ಯಂತ ಸಮರ್ಪಕವಾಗಿ ಇಂಧನ ಖಾತೆಯ ಸಚಿವರಾಗಿ ಎಷ್ಟು ಒಳ್ಳೆ ಕೆಲಸ ಮಾಡಿದ್ದಾರೆ ನಾವು ಅಪ್ರಿಶಿಯೇಟ್ ಮಾಡ್ತೇವೆ ಯಾರು ಕೂಡ ಆ ಇಲಾಖೆಯಲ್ಲಿ ಮಾಡದಂತಹ ಕೆಲಸವನ್ನು ಶೋಭಕ ಮಾಡಿ ತೋರಿಸಿದ್ರೆ ನಮ್ಗೆ ಹೆಮ್ಮೆ ಅನಿಸ್ತಿದೆ ಹೇಳಿದ್ರೆ ಕೆಲವು ಒಂದು ಮಹಿಳೆಗೆ ಅಧಿಕಾರ ಸಿಕ್ಕಿದ್ರೆ ಖಾಲಿ ಅಧಿಕಾರ ಅಲ್ಲ ಅವರಿಗೆ ಕೊಟ್ಟಂತಹ ಒಂದು ಇಲಾಖೆಯಲ್ಲಿ ಪಂಚಾಯತ್ ರಾಜ್ ಗ್ರಾಮೀಣಾಭಿವೃದ್ಧಿ ಇಲಾಖೆ ಇರ್ಬೋದು ಅದರಲ್ಲಿ ಕೂಡ ಒಳ್ಳೆ ಕೆಲಸವನ್ನು ಮಾಡಿ ಮೆಚ್ಚುಗೆ ಪಡೆದಿದ್ದಾರೆ ಯಾಕೆ ಹೇಳಿದ್ರೆ ಅವಕಾಶವನ್ನು ಕೊಟ್ಟರೆ ಅವಕಾಶಗಳು ಸಿಕ್ಕಿದಲ್ಲಿ ಮಹಿಳೆಯರು ಕೂಡ ಒಳ್ಳೆ ಕೆಲಸವನ್ನು ಮಾಡ್ಲಿಕ್ಕೆ ಬಹುಶಃ ಇಡೀ ರಾಷ್ಟ್ರಕ್ಕೆ ಮಾದರಿ ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತೇನೆ ಇಂದಿರಾ ಗಾಂಧಿ ಅವರು ಇಂದಿರಾ ಗಾಂಧಿ ಅವರು ನಾವು ಇವತ್ತಿಗೂ ಕೂಡ ಅವರು ನೂರನೇ ವರ್ಷದ ಶತಾಬ್ದಿಯ ಕಾರ್ಯಕ್ರಮವನ್ನು ಕೂಡ ನಾವು ಇಡೀ ವರ್ಷ ಹಮ್ಮಿಕೊಂಡಿದ್ದೇವೆ ಯಾಕೆಂದ್ರೆ ಈಗ ನೋಡಿ ಈಗಿನ ಪರಿಸ್ಥಿತಿ ನಮ್ಗೆ ಐವತ್ತು ಪರ್ಸೆಂಟ್ ಮೀಸಲಾತಿ ಉಂಟು ರಾಜಕೀಯದಲ್ಲಿ ಆವಾಗ ರಾಜಕೀಯದಲ್ಲಿ ಮಹಿಳೆಯರೇ ಇಲ್ಲದ ಕಾಲದಲ್ಲಿ ಅವರೊಂದು ಇಷ್ಟು ದೃಢ ನಿರ್ಧಾರಗಳನ್ನು ತಗೊಂಡಿದ್ದಾರೆ ಅವರು ಕೊಟ್ಟಂತಹ ಇಪ್ಪತ್ತು ಅಂಶದ ಕಾರ್ಯಕ್ರಮದಿಂದ ಮತ್ತೆ ಅತಿ ದಿಟ್ಟ ನಿರ್ಧಾರ ಅಂದ್ರೆ ಪ್ರತಿಯೊಬ್ಬರಿಗೆ ಮನೆ ಸಿಗುವ ಅವಕಾಶ ಆಗಿದ್ದಿದ್ರೆ ಅದು ಇಂದಿರಾ ಗಾಂಧಿ ಅವರಿಂದ ಅವತ್ತು ಅಟಲ್ ಜಿ ಅವರೇ ಅವ್ರು ಹೇಳಿದ್ರಲ್ಲ ಅವರಿಗೆ ಯಾವಾಗ್ಲೂ ಇವರನ್ನು ನಮ್ಮ ಇಂದಿರಾಗಾಂಧಿಯನ್ನು ದುರ್ಗೆಗೆ ಹೋಲಿಸಿದ್ರು ನಮ್ಗೆ ಗೊತ್ತಿರ್ಬೋದು ಒಳ್ಳೆ ಕೆಲಸ ಮಾಡಿದಾಗ ನಾವು ವಿರೋಧ ಮಾಡೋದಲ್ಲ ಕೆಲಸವನ್ನು ಒಳ್ಳೆ ಮಾಡಿದಾಗ ವಿರೋಧ ಪಕ್ಷದವರು ಕೂಡ ಅದನ್ನು ಬೆಂಬಲಿಸುವಂತದ್ದು ಒಂದು ಸಿದ್ಧಾಂತ ಇರು ಅಟಲ್ ಜಿ ಅವರೇ ಇಂದಿರಾ ಗಾಂಧಿಯನ್ನು ದುರ್ಗೆಗೆ ಹೋಲಿಸಿದಂತಹ ಒಂದು ಇವತ್ತಿಗೂ ಕೂಡ ಅವರಷ್ಟು ಒಂದು ಪ್ರಧಾನ ಮಂತ್ರಿ ಒಂದು ಅವರಿಗಿರುವಷ್ಟು ಒಂದು ಒಳ್ಳೆ ಹೆಸರುಂಟಲ್ಲ ಸದ್ಯದಲ್ಲಿ ಯಾವ ಪ್ರಧಾನಿಗೂ ಸಿಗ್ಲಿಲ್ಲ ಅನ್ನುವುದು ಕೂಡ ನನಗೆ ಗೊತ್ತು ಮತ್ತೆ ಅದು ತುಂಬಾ ಅದು ತುಂಬಾ ಕ್ರೂಷಿಯಲ್ ಟೈಮ್ ನೋಡಿ ಇಡೀ ಒಂದು ಲ್ಯಾಂಡ್ ಲಾರ್ಡ್ ಗಳಿಂದ ಕೈಯಿಂದ ಕಸದು ಉಳುವವನೇ ಹೊಡೆಯ ಅಂತ ಮಾಡುವಾಗ ಅವರು ಎಷ್ಟು ಜನರ ವಿರೋಧದ ನಡುವೆಯೂ ಕೂಡ ಆ ಒಂದು ನಿರ್ಧಾರ ಇದ್ದಿದ್ರಿಂದ ಇವತ್ತು ಪ್ರತಿಯೊಬ್ಬರು ಕೂಡ ಮನೆ ಕಟ್ಟಲಿಕ್ಕೆ ಮನೆ ಕಟ್ಲಿಕ್ಕೆ ಒಂದು ಜಾಗ ಸಿಕ್ಕಿತ್ತು ಪ್ರತಿಯೊಬ್ಬರಿಗೆ ಒಂದು ನೆಲೆ ಸಿಕ್ಕಿತ್ತು ಆ ಟೈಮ್ ಅಲ್ಲಿ ಅವರು ತೆಗೆದುಕೊಂಡ ನಿರ್ಧಾರ ಉಂಟಲ್ಲ ಅದು ಒಂದು ಯಾವ ಪ್ರಧಾನಿಯು ತೆಗೆದುಕೊಳ್ಳಲಿಕ್ಕೆ ಸದ ವಿಷಯ ಅವರು ತೆಗೆದುಕೊಂಡಂತ ಕೆಲವು ನಿರ್ಧಾರವನ್ನು ನಾವು ಮೆಚ್ಚಲೇಬೇಕು ಆದ್ರೆ ಈ ದೇಶದಲ್ಲಿ ತುರ್ತು ಪರಿಸ್ಥಿತಿ ಅಂತ ಒಂದು ಸಂದರ್ಭವನ್ನು ಹೇರಿದ್ದು ಕೂಡ ಆ ಸಂದರ್ಭ ಅನ್ನೋದನ್ನು ನಾವು ಯಾವತ್ತೂ ಮರಿಬಾರ್ದು ಯಾಕೆ ಹೇಳಿದ್ರೆ ತುರ್ತು ಪರಿಸ್ಥಿತಿಯನ್ನು ಹೇರಿದಂತಹ ಸಂದರ್ಭದಲ್ಲಿ ನಮ್ಮ ನಾಯಕ ಅನೇಕ ಮಂದಿ ಜೈಲಿನಲ್ಲಿ ಕೆಲವು ವಿಚಾರದ ಬಗ್ಗೆ ಆಗುವಾಗ ಆ ಒಂದು ಪರಿಸ್ಥಿತಿ ಇಷ್ಟು ಕಠಿಣವಾಗಿತ್ತು ಅಂತ ಹೇಳಿದ್ರೆ ನಾವು ಕೆಲವು ಕಡೆ ತುರ್ತು ಪರಿಸ್ಥಿತಿಯ ವಿವರವನ್ನು ತಿಳ್ಕೊಳ್ತೇವೆ ಅಂತಹ ಒಂದು ಸಂದರ್ಭಕ್ಕೂ ಕೂಡ ಅವರು ಕಾರಣರಾಗಿದ್ರು ಕೂಡ ನಾವು ನೆನಪಿಟ್ಟು ಇವತ್ತು ಮೋದಿ ಅವರ ಒಂದೇ ಅದಲ್ಲ ಮೇಡಮ್ ಯಾಕೆ ಇಷ್ಟು ವರ್ಷ ಎರಡು ವರ್ಷದ ಈ ಒಂದು ಹಂತದಲ್ಲಿ ಪಾರದರ್ಶಕ ಆಡಳಿತ ಒಂದೇ ಒಂದು ಭ್ರಷ್ಟಾಚಾರದ ಕುರುಹು ಇಲ್ಲದಂತೆ ಒಂದೇ ಒಂದು ತರಿಸಿದ್ದಾರೆ ಈ ಹಿಂದೆ ಯು ಪಿ ಎ ಸರ್ಕಾರದಲ್ಲಿ ಈ ನೆಲದಿಂದ ಹಿಡಿದು ಆಕಾಶದವರೆಗೆ ಯಾವೆಲ್ಲ ಹಗರಣಗಳು ಎಷ್ಟು ಹಣ ಅಂತ ಕೋಟಿಗಟ್ಟಲೆ ಹಣದಿಂದ ಕೂಡ ಭ್ರಷ್ಟಾಚಾರ ಆಗಿದೆ ಯಾಕೇಳಿದ್ರೆ ಈಗ ಕೂಡ ಆದರ್ಶ ಹಗರಣ ಇರಬಹುದು ಪ್ರತಿ ಒಂದು ವಿಚಾರದಲ್ಲಿ ಕೂಡ ಅನೇಕ ಹಗರಣಗಳು ಈ ಹಿಂದಿನ ಸರ್ಕಾರದಲ್ಲಿ ಆಗಿದೆ ಆದ್ರೆ ನಮ್ಮ ಸರ್ಕಾರ ಬಂದಂತ ಸಂದರ್ಭದಲ್ಲಿ ಒಂದೇ ಒಂದು ಭ್ರಷ್ಟಾಚಾರ ಕೂಡ ಆಗ್ಲಿಲ್ಲ ಅನ್ನುವಂತ ಒಬ್ಬರೊಬ್ಬರು ಮಾತಾಡ್ತಾರೆ ಒಂದ್ ನಿಮಿಷ ನಮಸ್ಕಾರ ಹಲೋ ಓಕೆ ಓಕೆ ಫೈನ್ ಸಾರಿ ಕಾಲ್ ಡಿಸ್ಕನೆಕ್ಟ್ ಆಗಿದೆ ಮತ್ತೆ ಅವರು ಕರೆ ಮಾಡಿದವರು ಸಲ ಖಂಡಿತ ಮಾಡುವ ಅಲ್ಲ ಚೌಹಾಣ್ ಚೌಹಾಣ್ ನಿಮ್ಮ ನಿಮ್ಮದೇ ಮುಖ್ಯಮಂತ್ರಿ ಅವರ ಇದರಲ್ಲಿ ಅತಿ ದೊಡ್ಡ ಹಗರಣ ಐಎಎಸ್ ಮತ್ತೆ ಕೆಎಸ್ ಆಕ್ ಇದರನ್ನ ಅಪಾಯಿಂಟ್ಮೆಂಟ್ ಆದಾಗ ಇವತ್ತಿನವರೆಗೆ ಅದರ ಬೆನ್ನ ಹಿಂದೆ ಹೋದಂತ ನಲವತ್ತು ಜನ ಸತ್ತಿದ್ದಾರೆ ಈ ಹಗರಣಗಳ ಬಗ್ಗೆ ಮಾತನಾಡಿದ ಹಗರಣಗಳಿಟ್ಟು ಯಾವ್ಯಾವ ಸುಷ್ಮಾ ಸ್ವರಾಜ್ ಲಲಿತ್ ಮೋದಿಗೆ ಹೆಲ್ಪ್ ಮಾಡಿದ್ರು ಕೂಡ ಹಗರಣವೇ ನೀವು ಅವರನ್ನ ಪ್ರೊಟೆಕ್ಟ್ ಮಾಡಿರ್ಬೋದು ಈಗ ಎಲ್ಲ ಮುಚ್ಚಿ ಹಾಕಿರ್ಬೋದು ನಿಮ್ಮ ಇದರಲ್ಲಿ ಹಗರಣ ನಡೆಯಲಿಲ್ಲ ಅಂತ ಹೇಳುವುದು ಬೇಡ ಕರ್ನಾಟಕದಲ್ಲಿ ಯಡಿಯೂರಪ್ಪನವರು ಮುಖ್ಯಮಂತ್ರಿ ಆದಾಗ ನಮ್ಮ ಇಡೀ ದೇಶದಲ್ಲಿ ಪ್ರಥಮವಾಗಿ ಈಗ ಅವರು ಹೊರಗೆ ಬಂದಿರಬಹುದು ಜೈಲಿಗೆ ಹೋದಂತಹ ಮುಖ್ಯಮಂತ್ರಿ ಕೂಡ ನಿಮ್ಮದೇ ಸರ್ಕಾರದ ಕೊಡುಗೆ ನೆನ್ಪಿಟ್ಕೊಳ್ಳಿ ನಿಮ್ಮ ರೆಡ್ಡಿ ಅವರು ಇಡೀ ಕರ್ನಾಟಕವನ್ನ ಪರ್ಚೇಸ್ ಮಾಡಿದ್ದು ಕೂಡ ಹಗರಣವೇ ಇದನ್ನ ನೀವು ಒಪ್ಕೊಳ್ಬೇಕು ಮಾಡಿದಿರಿ ಅಂತ ಹೇಳುವುದು ಸರಿಯಲ್ಲ ಯಾಕೆಂದ್ರೆ ಅದರಲ್ಲಿ ನೀವು ಕೂಡ ಸರಿಯಾಗಿ ಭಾಗಿಗಳು ಅಂತ ಹೇಳಿ ಅದು ಸಾಬೀತಾಗ್ಬೇಕು ಈಗೆಲ್ಲ ಅದಕ್ಕೆ ಸಾಬೀತಾಗಿದೆ ಯಾವ ಯಾರ್ಯಾರು ಏನೇನ್ ಮುಂದೆ ಹೋಗಿದೆಯಲ್ಲ ಈಗ ಸಾಬೀತಾಗಿದೆ ಅಲ್ಲ ಅದು ಕಾಂಗ್ರೆಸ್ ಇರ್ಬಹುದು ಕಮ್ಮಿ ಇಲ್ಲ ನಾನು ಹೇಳ್ತಾ ಇರೋದು ಈಗಿನ ಮೋದಿ ಸರ್ಕಾರದಲ್ಲಿ ಹಗರಣಗಳು ಆಗಿಲ್ಲ ಯಾಕೆ ಈ ಹಿಂದಿನ ಸರ್ಕಾರದಲ್ಲಿ ತುಂಬಾ ಆಗಿತ್ತು ಅಂತ ಪ್ರತಿ ದಿನ ಪ್ರತಿಭಟನೆಗಳಿರ್ಬೋದು ಹಗರಣಗಳ ವಿಚಾರಗಳಿರ್ಬೋದು ಇದೆಲ್ಲ ಕಡೆ ನಡೆದಿದೆ ಈಗಿನ ಸರ್ಕಾರ ಜನರಿಗೂ ಕೂಡ ಒಂದು ವಿಶ್ವಾಸ ಇದೆ ಮೋದಿ ಅವರು ಈ ದೇಶದ ಅಭಿವೃದ್ಧಿಗೆ ಕೆಲಸ ಮಾಡ್ತಾರೆ ನೋಟ್ ಬ್ಯಾನ್ ಮಾಡಿದ್ರಿಂದ ತಿಳಿದಿರ್ಬೇಕು ಯಾಕೆ ಇವತ್ತು ಒಂದು ಭಯೋತ್ಪಾದನೆ ಅಂತಹ ವಿಚಾರ ತುಂಬಾ ಕಡಿಮೆ ಆಗಿದೆ ಕಾಶ್ಮೀರದಲ್ಲಿರುವಂತಹ ಸಮಸ್ಯೆ ನಮ್ಮ ಸೈನಿಕರ ಮೇಲೆ ಕಲ್ಲು ತೂರಾಟ ಮಾಡ್ತಾ ಇದ್ರು ಇಂತಹ ವಿಚಾರಗಳು ಕಡಿಮೆ ಆಗಿದೆ ಈ ಕಳ್ಳತನ ಆಗುವಂತಹ ವಿಚಾರಗಳು ಇದು ಕೂಡ ಕಂಪ್ಲೇಂಟ್ ಕೇಸ್ಗಳು ಕೂಡ ಕಡಿಮೆ ಆಗಿದೆ ಯಾಕೆ ಹೇಳಿದ್ರೆ ನೋಟ್ ಬ್ಯಾನ್ ನಿಂದ ಒಂದು ಏಟಿಗೆ ಕೆಲವು ವಿಚಾರ ಭ್ರಷ್ಟಾಚಾರ ಮಾತ್ರ ಅಲ್ಲ ಇದು ಒಂದು ಭ್ರಷ್ಟಾಚಾರವನ್ನು ದೂರ ಮಾಡಬೇಕಂತ ಅನೇಕ ವಿಚಾರವನ್ನು ಕೂಡ ನಾವು ಒದ್ದು ತೊಡಗಾಗ್ತದೆ ಯಾಕಂದ್ರೆ ಭಯೋತ್ಪಾದನೆ ಇರಬಹುದು ಇದು ದೊಡ್ಡ ಶಾಪ ನಮ್ಮಲ್ಲಿ ನಿರುದ್ಯೋಗದ ಸಮಸ್ಯೆ ಇದೆ ಈ ನಿರುದ್ಯೋಗ ಸಮಸ್ಯೆಯನ್ನು ದೂರ ಮಾಡಲಿಕ್ಕೆ ಮೋದಿ ಪ್ರಪಂಚ ಸುತ್ತಾ ಇದ್ರು ಅಂತ ವಿರೋಧ ಪಕ್ಷದವರು ಹೇಳಿದ್ರು ಕೂಡ ಪ್ರಪಂಚಕ್ಕೆ ಸುತ್ತಿ ನಮ್ಮ ದೇಶಕ್ಕೆ ಎಷ್ಟು ಆರ್ಥಿಕ ಸಂಪತ್ತನ್ನು ತರಬೇಕು ಈ ದೇಶದಲ್ಲಿ ಕೈಗಾರಿಕೆಯನ್ನು ಎಷ್ಟು ಮಟ್ಟಿಗೆ ಬೆಳೆಸಬೇಕು ನಮ್ಮ ದೇಶದ ಯುವಕರಿಗೆ ಎಷ್ಟು ಕೆಲಸವನ್ನು ಕೊಡಬೇಕು ಅದಕ್ಕೋಸ್ಕರ ಮೇಕ್ ಇನ್ ಇಂಡಿಯಾ ವಿದೇಶಿಗರು ನೀವು ನಮ್ಮ ದೇಶದಲ್ಲಿ ಬಂಡವಾಳ ಹೂಡಿ ಅನ್ನುವ ಡಿಜಿಟಲ್ ಇಂಡಿಯಾ ಮೇಕ್ ಇನ್ ಇಂಡಿಯಾ ಇದೆಲ್ಲ ಕಾರ್ಯಕ್ರಮ ಹಾಕುದ್ರ ಮುಖಾಂತರ ಈ ದೇಶದ ಅಭಿವೃದ್ಧಿಗೆ ಯಾವೆಲ್ಲ ಒಂದು ಹಂತದಲ್ಲಿ ಹೋಗ್ಬೇಕು ಅದೆಲ್ಲವನ್ನು ಕೂಡ ಮೋದಿ ಅವರು ಈಗ 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 ಇದಕ್ಕೊಂದು ನಾವು ಬ್ಲಾಕ್ ಮಾಡಿ ನಾವು ನೆಕ್ಸ್ಟ್ ವಿಷಯಕ್ಕೆ ಹೋಗುವ ಅದೇನೇ ಆದರೂ ಕೂಡ ಈಗ ಏನಂತಂದ್ರೆ ಮೇಡಮ್ ಒಂದು ಬ್ರೇಕ್ ತಗೊಳ್ಬೇಕಿಂತ ಮುಂಚೆ ನೋಡಿ ನಮಗಂತೂ ನಿಮ್ಮಂಥ ನಾಯಕರುಗಳು ಮುಂದೆ ಬರಬೇಕಂತ ನಮಗಂತೂ ಆಸೆ ಇದೆ ಅಪ್ಪ ಅದರಲ್ಲಿ ನಿಮಗೆ ಆ ಕ್ಯಾ ಕೆಪ್ಯಾಸಿಟಿನೂ ಇದೆ ಆ ಕ್ಯಾಲಿಬರೂ ಇದೆ ಮಾತನಾಡುವಂಥ ಶಕ್ತಿನೂ ಇದೆ ಲೀಡ್ ಮಾಡುವಂಥ ಒಂದು ಎಬಿಲಿಟಿನೂ ಇದೆ ಸೊ ಎಲ್ಲನೂ ಇದೆ ಹಾಗಾಗಿ ಈ ಕಾರ್ಯಕ್ರಮವನ್ನು ನೋಡ್ತಾ ಇದ್ದರೆ ಅವರವರ ಪಕ್ಷದವರು ಇವ್ರನ್ನ ಮತ್ತಷ್ಟು ಬೆಳೆಸಬೇಕು ನಮಗಿಂಥ ನಾಯಕರುಗಳು ಬೇಕು ಅದಕ್ಕೆ ನಾವು ಈ ಟಾಪಿಕನ್ನು ಇಲ್ಲಿ ಎತ್ತಿರುವಂಥದ್ದು ಸೊ ಹಾಗಾಗಿ ಒಂದು ಬ್ರೇಕನ್ನು ತಗೊಳ್ಳೋಣ ಇಬ್ಬರು ವೀಕ್ಷಕರ ನೋಡ್ತಾ ಇರೋ ಒಂದು ಸಣ್ಣ ಬ್ರೇಕಿಗೆ ನಂತರ ಕಾರ್ಯಕ್ರಮ ಮತ್ತೆ ಮುಂದುವರಿತದೆ ఈ కార్యక్రమద ప్రాయజకరు సిద్ధాస్ ది ఆల్టిమేట్ హోమ్ షాపింగ్ జిఎల్ ట్రేడ్ సెంటర్ పుత్తూర్ సిటీ ఆర్కేడ్ బెందుర్వెల్ మంగళూర్ అండ్ హిమాలయ ప్రెస్టీజ్ ఉర్బీ మణిపాల్ మెయిన్ రోడ్ ఉర్బీ ఈ కార్యక్రమద ప్రాయజకరు సిద్ధాస్ ది ఆల్టిమేట్ హోమ్ షాపింగ్ జిఎల్ ట్రేడ్ సెంటర్ పుత్తూర్ సిటీ ఆర్కేడ్ బెందుర్వెల్ మంగళూర్ అండ్ హిమాలయ ప్రెస్టీజ్ ఉర్బీ మణిపాల్ మెయిన్ రోడ్ ఉర్బీ ನಮಸ್ಕಾರ ವೀಕ್ಷಕರೇ ಮತ್ತೊಮ್ಮೆ ಕಾರ್ಯಕ್ರಮಕ್ಕೆ ಸ್ವಾಗತ ದಿನ ಬರ್ತಾ ಇದೆಯಾ ಅನ್ನೋದ್ರ ಬಗ್ಗೆ ಒಂದು ಡಿಸ್ಕಷನ್ ನಡೀತಾ ಇತ್ತು ಈ ಪ್ಯಾನೆಲ್ನಲ್ಲಿ ನಮ್ಮ ಜೊತೆ ಇಬ್ಬರು ಪ್ರಮುಖ ರಾಜಕೀಯ ಪಕ್ಷದ ನಾಯಕರುಗಳು ಶ್ಯಾಮಲಾ ಕುಂದರ್ ಅವರು ರಾಜ್ಯ ಪಿಯ ಕಾರ್ಯಕಾರಿಣಿಯ ಸದಸ್ಯೆ ಮತ್ತು ಉಡುಪಿ ಜಿಲ್ಲಾ ಮಹಿಳಾ ಕಾಂಗ್ರೆಸ್ಸಿನ ಉಪಾಧ್ಯಕ್ಷೆ ಜ್ಯೋತಿ ಹೆಬ್ಬಾರ್ ಇಬ್ಬರಿಗೂ ವೆಲ್ಕಮ್ ಬ್ಯಾಕ್ ಕಾರ್ಯಕ್ರಮಕ್ಕೆ ಸ್ವಾಗತ ಈಗ ಒಂದು ವಿಷಯದ ಬಗ್ಗೆ ನಾವು ಡಿಸ್ಕಸ್ ಮಾಡೋಣ ಚೇಂಜ್ ಬದಲಾವಣೆ ಅನ್ನೋದೇ ಒಂದು ಪ್ರಮುಖವಾದಂಥ ಅಂಶ ಪ್ರತಿಯೊಬ್ಬರ ಜೀವನದಲ್ಲೂ ದಿನನಿತ್ಯ ಬದಲಾವಣೆ ಚೇಂಜ್ ಇಸ್ ದ ಓನ್ಲಿ ಕಾನ್ಸ್ಟೆಂಟ್ ಅಂತ ಇಂಗ್ಲೀಷ್ನಲ್ಲಿ ಹೇಳಿದಾಗೆ ಕಳೆದ ಎರಡು ವರ್ಷದಲ್ಲಿ ಪ್ರಧಾನಮಂತ್ರಿಗಳು ತಂದಂಥ ಯೋಜನೆಗಳು ಅವರು ಹೋದಂಥ ಟೂರ್ಗಳು ಅಲ್ಲಿ ಮಾಡಿದಂಥ ಭಾಷಣಗಳು ಜನರಲ್ ಆದಂಥ ಬದಲಾವಣೆಗಳು ಇದೆಲ್ಲದರ ಬಗ್ಗೆ ಸೊ ಹಾಗಾದರೆ ಇದೆಲ್ಲವನ್ನು ಇಟ್ಟುಕೊಂಡು ಒಂದು ಪ್ರಶ್ನೆ ಉದ್ಭವ ಆಗ್ತದೆ ಶ್ಯಾಮಲಾ ಮೇಡಮ್ ಅವರೇ ಭಾರತಕ್ಕೆ ಇದು ಬದಲಾವಣೆಯ ಪರ್ವಕಾಲವೇ ಖಂಡಿತ ಹೇಗೆ ಅಂತ ನಮ್ಗೆ ಒಂಚೂರು ಹೇಳಿ ಒಂದು ಪಾಯಿಂಟ್ ನಂಬರ್ ಒಂದು ಸೆಕೆಂಡ್ ಏನಂತಂದ್ರೆ ನಂತರ ಒಂದು ಒಂದು ಪೇಪರ್ ಕಟ್ಟಿಂಗ್ ಇತ್ತು ಸ್ವಲ್ಪ ದಿನದಲ್ಲಿ ಹತ್ತು ಲಕ್ಷ ರೂಪಾಯಿ ಅಲ್ಲಿ ಅಕೌಂಟಿಗೆ ಬರ್ತದೆ ಅಂತ ನಾನಂತೂ ಕಾಯ್ತಾ ಇದ್ದೇನೆ ಅದು ಯಾವಾಗ ಅಂತ ನಮ್ಗೆ ಸ್ವಲ್ಪ ಅದು ನಿಜಾನ ಅಂತ ಆಕ್ಚುಲಿ ಸಿ ಅದು ನಿಜಾನ ಅಂತ ವಾಟ್ಸ್ಆಪ್ ಅಲ್ಲಿ ಭಯಂಕರ ಹರಡ್ತಾ ಹರಡಾಡ್ತಾ ಇತ್ತು ಅದ್ರ ಬಗ್ಗೆ ಒಂದು ಕ್ಲಾರಿಫಿಕೇಶನ್ ಪ್ಲೀಸ್ ಬದಲಾವಣೆಯ ಪರ್ವಕಾಲ ಖಂಡಿತವಾಗಿಯೂ ಮೋದಿ ದೇಶದ ಪ್ರಧಾನಿ ಆದ ನಂತರ ಖಂಡಿತವಾಗಿ ಆಗ್ತಾ ಇದೆ ಯಾಕೆ ಹೇಳಿದ್ರೆ ಇವತ್ತು ನಮ್ಮ ದೇಶದ ಒಂದು ಪ್ರಖ್ಯಾತಿ ಇಡೀ ಪ್ರಪಂಚದವರು ಭಾರತದ ಕಡೆ ನೋಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಬಿಕಾಸ್ ಆಫ್ ಮೋದಿ ಯಾಕೆ ಹೇಳ್ತಾ ಇದ್ದೇನೆ ಅಂತ ಹೇಳಿದ್ರೆ ಪ್ರಪಂಚದ ಎಲ್ಲ ಕಡೆ ಸುತ್ತಾಡಿದಾಗ ಕೂಡ ಭಾರತದ ಬಗ್ಗೆ ಅಲ್ಲಿರುವಂತಹ ಭಾರತೀಯರಿಗೂ ಕೂಡ ವಿದೇಶದಲ್ಲಿರುವಂತಹ ಭಾರತೀಯರು ಕೂಡ ಇವತ್ತು ಹೆಮ್ಮೆ ಪಡುವಂತೆ ಮತ್ತು ಗರ್ವದಿಂದ ನಾನು ಭಾರತೀಯ ಅಂತ ಹೇಳ್ಕೊಳ್ಳುವಂತಹ ಒಂದು ಪರಿಸ್ಥಿತಿ ಇವತ್ತಾಗಿದೆ ಅಂತ ಅದು ಮೋದಿಯಿಂದ ಅದು ಯಾವ ರೀತಿ ಅಂತ ಹೇಳಿದ್ರೆ ಅವರು ಪ್ರಪಂಚ ಸುತ್ತಿದಾಗ ವಿದೇಶದಿಂದ ಬರುವಂತಹ ಇಲ್ಲಿ ಅವರು ಬಂಡವಾಳ ತಂದು ನಮ್ಮ ದೇಶದಲ್ಲಿ ಕೈಗಾರಿಕೆಯನ್ನು ಪ್ರಾರಂಭ ಮಾಡಬೇಕು ಆ ಕೈಗಾರಿಕೆಗೆ ನಮ್ಮ ದೇಶದಲ್ಲೇ ಅದನ್ನು ಕೈಗಾರಿಕೆಗೆ ಬೇಕಾದಂತಹ ವ್ಯವಸ್ಥೆಯನ್ನು ಮಾಡಬೇಕು ಇದೆಲ್ಲರ ಚಿಂತನೆ ಮೋದಿ ಅವರಿದ್ರು ಯಾಕೆ ಅವರ ಹತ್ರ ನಾವು ಚುನಾವಣೆಗೆ ಪೂರ್ವದಲ್ಲಿ ನಾವು ಹೇಳಿದ್ರು ಪ್ರಪ್ರಥಮವಾಗಿ ಭ್ರಷ್ಟಾಚಾರವನ್ನು ನಿರ್ಮೂಲನೆ ಮಾಡ್ತೇವೆ ಅಂತ ಆದ್ರೆ ಆಡಳಿತವನ್ನು ನೇರವಾಗಿ ಎಲ್ಲರೂ ಕೇಳ್ತಾ ಇದ್ರು ಯಾವಾಗ ನೀವು ಭ್ರಷ್ಟಾಚಾರ ನಿರ್ಮೂಲನೆ ಮಾಡ್ತೀರಿ ಅಂತ ಇವತ್ತು ಐನೂರು ಒಂದು ಸಾವಿರದ ರೂಪಾಯಿ ನೋಟನ್ನು ಬ್ಯಾನ್ ಮಾಡಿದಾಗ ಒಂದು ಹಂತದಲ್ಲಿ ಖಂಡಿತವಾಗಿ ಭ್ರಷ್ಟಾಚಾರ ನಿರ್ಮೂಲನೆಗೆ ಒಂದು ದಾರಿ ಮಾಡಿಯಾಗಿದೆ ಹೇಳಿದ್ರೆ ಸಮಸ್ಯೆ ಬರ್ಲಿಕ್ಕೆ ಹಲವಾರು ದಾರಿ ಇರಬಹುದು ಆದ್ರೆ ಆ ಸಮಸ್ಯೆಯನ್ನು ಮುಚ್ಚಲಿಕ್ಕೆ ಒಂದೇ ದಾರಿ ಇರುದು ಇದನ್ನು ನಾವು ಯಾಕೆ ಹೇಳಿದ್ರೆ ಇವತ್ತು ಬಂದಂತಹ ಈ ಒಂದು ಏನು ಭ್ರಷ್ಟಾಚಾರವನ್ನು ಒಂದು ಹಂತದಲ್ಲಿ ನಾವು ತಡೆಗಡ್ಲಿಕ್ಕೆ ಸಾಧ್ಯ ಆಗ್ತದೆ ಈ ಒಂದು ನೋಟ್ ಬ್ಯಾನ್ ನಿಂದ ಇವತ್ತು ಒಂದು ಭಯೋತ್ಪಾದನೆ ಇರ್ಬೋದು ಕಾಶ್ಮೀರದಲ್ಲಿರುವಂತಹ ಸಮಸ್ಯೆ ಇರ್ಬೋದು ಇರುವಂತಹ ಸಮಸ್ಯೆ ಇರ್ಬೋದು ನ ಸಮಸ್ಯೆ ಇರ್ಬೋದು ಇವೆಲ್ಲ ಕಡಿಮೆ ಮಾಡಲಿಕ್ಕೆ ಸಾಧ್ಯ ಉಂಟು ಉದ್ಯೋಗದ ಅವಕಾಶ ನಮ್ಮ ಜನತೆಗೆ ಭಾರತದ ಯುವಕರಿಗೆ ಹೆಚ್ಚಿನ ಸಂಖ್ಯೆಯಲ್ಲಿ ಸಿಗ್ಲಿಕ್ಕೆ ಸಾಧ್ಯ ಇದೆ ಯಾಕೆ ಪ್ರಪಂಚದಲ್ಲಿ ಪ್ರಪಂಚದಲ್ಲಿ ಶೇಕಡ ಅರವತ್ತೈದರಷ್ಟು ಯುವಕರನ್ನು ಹೊಂದಿದಂತಹ ದೇಶ ಭಾರತ ಇದು ನಮ್ಗೆ ಒಂದು ಗಾಡ್ ಗಿಫ್ಟ್ ಯಾಕೆ ಹೇಳಿದ್ರೆ ಯುವಕರು ಈ ದೇಶದ ಮುಂದಿನ ಆಸ್ತಿ ಇಲ್ಲಿರುವಂತಹ ಯುವಕರಿಗೆ ಇಲ್ಲಿಯೇ ಕೆಲಸ ನಮ್ಮ ದೇಶದ ಬಗ್ಗೆ ಅಭಿಮಾನ ದೇಶದ ಬಗ್ಗೆ ಭಕ್ತಿಯನ್ನು ಮೂಡ್ಲಿಕ್ಕೆ ಇಂತಹ ಒಂದು ನಿರ್ಧಾರವನ್ನು ಈಗ ಕೈಗೊಂಡಿದ್ರಿಂದ ಅದು ಮುಂದಿನ ದಿನ ನಮ್ಗೆ ರಿಸಲ್ಟ್ ಖಂಡಿತವಾಗಿ ಸಿಗ್ತದೆ ಖಂಡಿತವಾಗಿ ಅಚ್ಚೆ ದಿನ ಈ ದೇಶದ ಯುವಕರಿಗೆ ಜನಸಾಮಾನ್ಯರಿಗೆ ಖಂಡಿತವಾಗಿ ಸಿಗ್ತದೆ ಎಲ್ಲರಿಗೂ ಕೂಡ ಸಿಗ್ತದೆ ಅನ್ನುವಂತಹ ವಿಶ್ವಾಸ ನಮ್ಮ ನಾಯಕನ ಮೇಲೆ ನಮ್ಗೆ ಮತ್ತು ಈ ದೇಶದ ಜನರಿಗೆ ಖಂಡಿತವಾಗೂ ಇದೆ ಯಾವಾಗ ಅಂತ ಹೇಳಿದ್ರೆ ಈಗ ನಾನು ಒಂದು ಸಣ್ಣ ಒಂದು ಉದಾಹರಣೆ ಹೇಳ್ತೇನೆ ಸುಮಾರು ಈಗ ನಮ್ಮ ಹತ್ರ ಕಪ್ಪು ಹಣದ ಬಗ್ಗೆ ನಾವು ಮಾತಾಡ್ತಾ ಇದ್ದೇವೆ ಒಂದು ನೂರು ರೂಪಾಯಿ ಕಪ್ಪು ಹಣ ನನ್ನ ಹತ್ರ ಇದ್ರು ಅಂತ ಒಬ್ಬರತ್ರ ಇದೆ ಅವರದನ್ನು ನೂರು ರೂಪಾಯಿ ಬ್ಯಾಂಕಿಗೆ ಹಾಕ್ತಾರೆ ಬ್ಯಾಂಕಿಗೆ ಹಾಕಿದಾಗ ಟ್ಯಾಕ್ಸಿಗೆ ಹೋಯ್ತು ಉಳಿದಂತಹ ಐವತ್ತು ರೂಪಾಯಿಯಲ್ಲೇ ಇಪ್ಪತ್ತೈದು ರೂಪಾಯಿಯನ್ನು ನಾಲ್ಕು ವರ್ಷ ಸರ್ಕಾರ ಆ ಹಣವನ್ನು ಬಂಡವಾಳವಾಗಿ ಉಪಯೋಗಿಸಿ ಅದ್ರ ಮೂಲಕ ಜನರ ಅಭಿವೃದ್ಧಿಗೆ ಕೆಲಸ ಮಾಡ್ತದೆ ಉಳಿದಂತಹ ಇಪ್ಪತ್ತೈದು ರೂಪಾಯಿಯನ್ನು ನೇರವಾಗಿ ಆ ವ್ಯಕ್ತಿಗೆ ಕೊಡ್ತಾ ಇದೆ ಈ ವ್ಯವಸ್ಥೆಯನ್ನು ಮಾಡ್ಲಿಕ್ಕೆ ಮೊನ್ನೆ ತಾನೇ ಯೋಜನೆ ಅನ್ನುವಂತ ಪ್ರಧಾನಿ ಅವರು ಘೋಷಣೆ ಮಾಡಿದ್ರು ಗರೀಬಿ ಕಲ್ಯಾಣ ಯೋಜನೆ ಅಂತ ಮುಂದಿನ ದಿನದಲ್ಲಿ ಟ್ವೆಂಟಿ ಟ್ವೆಂಟಿಗೆ ಈ ದೇಶದಲ್ಲಿರುವಂತಹ ಬಡ ಜನರಿಗೆ ಪ್ರತಿಯೊಬ್ಬರಿಗೂ ಮನೆ ಸಿಗ್ತದೆ ನಮಗೂ ಕೂಡ ಇಂತಹ ಒಂದು ಯೋಜನೆ ಸಿಗ್ಬೇಕಾದ್ರೆ ಈ ರೀತಿ ಬ್ಯಾಂಕಿನಲ್ಲಿರುವಂತಹ ಹಣವನ್ನು ನಾವು ಒಟ್ಟು ಕೂಡಿಸಿ ಮಾಡಿದ್ರೆ ಮಾತ್ರ ಸಾಧ್ಯ ಒಂದು ನೂರು ರೂಪಾಯಿ ನಾನು ಹೇಳಿದಾಗ ಐವತ್ತು ರೂಪಾಯಿ ಟ್ಯಾಕ್ಸಿಗೆ ಹೋದ್ರೆ ಉಳಿದಂತಹ ಇಪ್ಪತ್ತೈದು ರೂಪಾಯಿಯನ್ನು ನಾಲ್ಕು ವರ್ಷ ಬ್ಯಾಂಕಿನವರು ಯೂಸ್ ಮಾಡಿ ಅದರ ಹಣದಿಂದ ಈ ದೇಶದ ಅಭಿವೃದ್ಧಿ ಮಾಡಲಿಕ್ಕೆ ಸಾಧ್ಯ ಕಾಲದಲ್ಲಿ ಅದು ಖಂಡಿತ ಸಾಧ್ಯ ಸಮಯವನ್ನು ಕಾಣಿಸ್ಕೊಳ್ಬೇಕು ಖಂಡಿತವಾಗಿ ಅಚ್ಚೆ ದಿನ ಮುಂದಿನ ದಿನಗಳಲ್ಲಿ ನಾವು ಕಾಣ್ಲಿಕ್ಕೆ ನೀವು ಫೈನ್ ಇದೇ ಪ್ರಶ್ನೆ ಈಗ ಜ್ಯೋತಿ ಮೇಡಮ್ ಅವರೇ ಭಾರತಕ್ಕೆ ಇದು ಬದಲಾವಣೆಯ ಪರ್ವ ಕಾಲವ ಇದು ಹೇಗೆ ನೋಡಿ ನಾವು ಬದಲಾವಣೆ ಅಂದ್ರೆ ಫಸ್ಟ್ ಇವ್ರು ಹೇಳಿದಾಗೆ ಮೋದಿ ಏನು ಬಂದು ತುಂಬಾ ಬದಲಾವಣೆ ಮಾಡ್ತಾರೆ ಅಂತ ಎಲ್ಲರಿಗೂ ನಿರೀಕ್ಷೆ ಇತ್ತು ನಾವು ಫಸ್ಟ್ ಎಣಿಸ್ಕೊಂಡಿದ್ದು ಇವರು ಪ್ರಧಾನಿಯಾದ ನೆಕ್ಸ್ಟ್ ದಿನ ಪೆಟ್ರೋಲು ಭೂಮಿಗೆ ಇಳೀತದೆ ಬೆಲೆ ಅಂತ ಯಾಕೆಂದ್ರೆ ಮನಮೋಹನ್ ಇರುವಾಗ ಲಾಸ್ಟ್ ಅವರ ಕೊನೆಯ ಅಧಿಕಾರಾವಧಿಯಲ್ಲಿ ಬ್ಯಾರಲ್ಲಿಗೆ ನೂರ ಇಪ್ಪತ್ತು ಡಾಲರ್ ಆಗಿತ್ತು ಮೋದಿ ಅವರು ಬಂದ ನಂತರ ಅದು ಮೋದಿಯವ್ರು ಮಾಡಿದ್ದಲ್ಲ ಇಡೀ ವರ್ಲ್ಡ್ ವೈಡ್ ಡಾಲರ್ ಅದರಲ್ಲಿ ನಿರ್ಧಾರ ಆಗುವಂಥದ್ದು ಮೋದಿಯ ಕೊಡುಗೆ ಇಲ್ಲ ಅದರಲ್ಲಿ ಆವಾಗ ನಮಗೆ ಇಷ್ಟು ಕಡಿಮೆಗೆ ಬರ್ತಾ 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 ಒಂದು ಬ್ಯಾರಲ್ಲಿಗೆ ಮೂವತ್ತೈದು ಡಾಲರಿಂದ ಐವತ್ತು ಡಾಲರ್ ಒಳಗಿನ ರೇಂಜಲ್ಲಿ ಇತ್ತು ಆವಾಗ ಒಂದು ಬ್ಯಾರಲಲ್ಲಿ ಒಂದು ಲೆಕ್ಕ ಹೇಳ್ತೇನೆ ನಿಮಗೆ ಒಂದು ಬ್ಯಾರಲಲ್ಲಿ ನಲವತ್ತು ನೂರ ಐವತ್ತೊಂಬತ್ತು ಲೀಟರ್ ಕಚ್ಚಾ ತೈಲ ಇರ್ತದೆ ಅಂದರೆ ನಮ್ಮ ಒಂದು ಲೀಟರ್ ಪೆಟ್ರೋಲಿಗೆ ಒಂದು ಐವತ್ತು ಡಾಲರ್ ಇದ್ದರೆ ಬೆಲೆ ಐವತ್ತು ಐವತ್ತೆರಡು ಡಾಲರ್ ಬೆಲೆ ಇದ್ದರೆ ನಮಗೆ ಕೇವಲ ಇಪ್ಪತ್ತೊಂದು ರೂಪಾಯಿ ಎಂಬತ್ತೊಂದು ಪೈಸೆ ಪರ್ ಲೀಟರಿಗೆ ಆಗ್ತದೆ ಪ್ಲಸ್ ಅದರ ಪ್ರೊಸೆಸಿಂಗು ಮತ್ತೆ ಅದರ ಕೆಲವು ಅದರ ರಿಫೈನರಿ ಎಲ್ಲ ಆಗಬೇಕಲ್ಲ ಅದರ ನಂತರ ನಮಗೆ ಇಪ್ಪತ್ತೆಂಟು ನಲವತ್ತೆರಡು ಪೈಸೆಗೆ ಒಂದು ಲೀಟರ್ ಪೆಟ್ರೋಲ್ ಆಗ್ತದೆ ಪ್ಲಸ್ ನೀವು ಕಮಿಷನ್ ಅನ್ನ ಕೊಡಬೇಕು ಪೆಟ್ರೋಲ್ ಪಂಪ್ಗಳಿಗೆ ಅದು ಎರಡು ರೂಪಾಯಿ ಚಿಲ್ಲರೆಯನ್ನು ಕೊಡ್ತೀರಿ ಅಲ್ಲಿಗೆ ಮೂವತ್ತು ರೂಪಾಯಿ ಚಿಲ್ಲರೆ ನಮ್ಮ ಪ್ರತಿಯೊಂದು ಲೀಟರ್ ಪೆಟ್ರೋಲ್ ಬೆಲೆ ಆಗ್ತದೆ ಆದರೆ ನಾವು ಇವತ್ತು ಆವತ್ತಿಂದ ಎರಡು ಸಾವಿರದ ಹದಿನಾಲ್ಕರಿಂದ ಇವತ್ತಿನವರೆಗೂ ಪೆಟ್ರೋಲನ್ನ ಅರವತ್ತು ರೂಪಾಯಿಗಿಂತ ಕೆಳಗಡೆ ಬಂದಿದೆಯಾ ನಮ್ಮ ಪೆಟ್ರೋಲ್ ಬೆಲೆ ಬರಲಿಲ್ಲ ಎಷ್ಟರವರೆಗೆ ನಮ್ಗೆ ಜಾಸ್ತಿ ಆಯ್ತು ಅಂದ್ರೆ ಒಂದು ನಾನು ಹೇಳುದು ಒಂದು ಅದು ಮೇನ್ ಒಂದು ಟ್ರಾನ್ಸ್ಪೋರ್ಟೇಶನ್ ಸಿಸ್ಟಮ್ ಅಲ್ಲಿ ನಾವು ಉಪಯೋಗಿಸುವಂತಹ ಪೆಟ್ರೋಲ್ ಹಾಗೂ ಡೀಸೆಲ್ ಉಂಟಲ್ಲ ಅದು ಬೆಲೆ ಕಡಿಮೆ ಆಗಿದ್ರೆ ಆಟೋಮೆಟಿಕ್ ಇಡೀ ಇಕಾನಮಿ ನಮಗೊಂದು ಕಡಿಮೆ ರೇಟಿಗೆ ಬರ್ತಿತ್ತು ಪ್ರತಿಯೊಂದರ ಬೆಲೆ ತರಕಾರಿ ಹಾಲು ಪ್ರತಿ ಒಂದು ಕೂಡ ಪ್ರತಿ ಒಂದು ಟ್ರಾನ್ಸ್ಪೋರ್ಟೇಶನ್ ಇವತ್ತು ನಮ್ಗೆ ಕಾಸ್ಟ್ ತುಂಬಾ ಆಗ್ತಾ ಇದೆ ಅದು ಇಮ್ಮಿಡಿಯೇಟ್ ಆಗಿ ಕೆಳಗೆ ಬರ್ತಿತ್ತು ಆದರೆ ಇವತ್ತಿಗೆ ಎರಡೂವರೆ ವರ್ಷ ಆಯ್ತು ಇವತ್ತಿಗೆ ಕೂಡ ನನಗೆ ಇಷ್ಟು ಬೇಜಾರಾಗ್ತದೆ ಅಂದ್ರೆ ಸೆಂಟ್ರಲ್ ಗೌರ್ಮೆಂಟು ಪ್ಲಸ್ ಸ್ಟೇಟ್ ಗೌರ್ಮೆಂಟು ಎಲ್ಲ ಟ್ಯಾಕ್ಸ್ ಹಾಕಿ 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 ಅದರ ಮೂಲ ಬೆಲೆಗಿಂತ ಒಂದು ವಸ್ತುವಿನ ಬೆಲೆ ಯಾಕೆಂದ್ರೆ ಕಾಮನ್ ಮ್ಯಾನ್ ಅದನ್ನ ಪ್ರೊಡ್ಯೂಸ್ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅದು ಒಂದು ಇಡೀ ದೇಶವನ್ನ ನಾವು ಎಲ್ಲಿ ಎಷ್ಟು ಇಷ್ಟು ಹೈ ಪ್ರೈಸ್ ಹೈಕ್ ಆಗಲಿಕ್ಕೆ ಇದೇ ಕಾರಣ ಮತ್ತೆ ಇನ್ನೊಂದು ಹೇಳಿದ್ರು ಅವರು ಅಚ್ಚೆ ದಿನವನ್ನ ನಾವು ತರ್ತೇವೆ ಶ್ಯಾಮಕನಿಗೆ ಗೊತ್ತುಂಟ ಇಲ್ವಾ ಗೊತ್ತಿಲ್ಲ ನನಗೆ ಎಷ್ಟೋ ಕಡೆಯಲ್ಲಿ ಇವರು ಬಿಜೆಪಿಯ ಚುನಾವಣಾ ಪ್ರಚಾರದ ಟೈಮಲ್ಲಿ ನಿಮ್ಮ ನಮ್ಮ ಆಗ ನಮ್ಮ ಇದ್ರದ್ದು ಬೇಳೆಕಾಳುಗಳ ಬೆಲೆಗಳು ಎಂಬತ್ತು ರೂಪಾಯಿ ಹತ್ರ ಇದ್ದವು ನಾವು ಎಲ್ಲವನ್ನು ರೂಪಾಯಿ ಕೊಡ್ತೇವೆ ಅಂತ ಕರಪತ್ರ ಮಾಡಿ ಕೂಡ ಹಂಚಿದ್ರು ಆದ್ರೆ ಅದೇ ಬೇಳೆಕಾಳುಗಳು ಎರಡ್ ನೂರು ರೂಪಾಯಿ ವರೆಗೆ ಹೋಯ್ತು ಆಗಿದೆ ನಮ್ಮ ಒಂದು ನೀರುಳ್ಳಿ ಬೆಲೆ ಜಾಸ್ತಿ ಆಗಿದ್ದಕ್ಕೆ ನೀವು ನಮ್ಮ ಇಡೀ ಸರ್ಕಾರವನ್ನು ಉರುಳಿಸಿದ್ರಿ ಈಗ ನೀವು ಪ್ರತಿ ಒಂದರಲ್ಲಿ ಬೆಲೆಯನ್ನ ಜಾಸ್ತಿ ಮಾಡಿದ್ರೆ ಜನರಿಗೆ ಇದು ನನ್ನ ಪ್ರಶ್ನೆ ಈಗ ಈಗ ಎಷ್ಟು ಕಡಿಮೆ ಆಗಿದೆ ಶ್ಯಾಮಲಕ್ಕ ಎಷ್ಟು ಕಡಿಮೆ ಆಗಿದೆ ಎಷ್ಟು ಸಮಯ ಇನ್ನು ನೋಡ್ಬೇಕು ನಾವು ಕೂಡ ನಾವೀಗ ನೋಡ್ಬೇಕು ನಿಮ್ಮ ಈ ಡಿಮೋನಿಟೈಸೇಷನ್ ಆದ ನಂತರ ಇನ್ನು ಎಷ್ಟು ಕಡಿಮೆ ಮಾಡ್ತೀರಿ ನಾವು ಕಾಯ್ತಾ ಇದ್ದೇವೆ ಕಡಿಮೆ ಬೆಲೆಯನ್ನ ಐವತ್ತು ಪೈಸೆ ಇಪ್ಪತ್ತು ಪೈಸೆ ಒಂದ್ ರೂಪಾಯಿ ಕಡಿಮೆ ಮಾಡ್ತೀರಿ ಕೂಡಲೇ ಮಾಡ್ತೀರಿ ನೋಡಿ ನೋಡಿ ನಾನು ಇದಕ್ಕೆ ನಿಮ್ಗೆ ಇನ್ನೊಂದು ಇನ್ನೊಂದು ಡೀಟೇಲ್ ಅನ್ನ ಕರೆಕ್ಟ್ ಆಗಿ ಹೇಳ್ತೇನೆ ಕೇಳಿ ನೀವು ಟ್ಯಾಕ್ಸ್ ಅನ್ನ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಎಕ್ಸೈಸ್ ಡ್ಯೂಟಿ ಅಂತ ಹೇಳ್ತಾರಲ್ಲ ಅದು ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಒಂಬತ್ತು ಪಾಯಿಂಟ್ ಇಪ್ಪತ್ತು ರೂಪಾಯಿ ಪರ್ ಲೀಟರ್ ಇತ್ತು ಇವತ್ತು ಅದರ ಬೆಲೆ ಇಪ್ಪತ್ತೊಂದು ರೂಪಾಯಿ ನಲವತ್ತೆಂಟು ಪೈಸೆ ಪರ್ ಲೀಟರ್ ಎಕ್ಸೈಸ್ ಡ್ಯೂಟಿ

ರಿಲಯನ್ಸ್ ಇಸ್ ಪ್ರೈವೇಟ್ ಕಂಪನಿ ಇದು ಎಲ್ಲರಿಗೂ ಗೊತ್ತುಂಟು ಅದು ನಮ್ಮದು ನಮ್ಮದು ಐದು ಕೋಟಿ ಚಿಲ್ಲರೆ ಐದು ಕೋಟಿ ಲಕ್ಷ ಚಿಲ್ಲರೆ ನಮ್ಮದು ಪ್ರಾಫಿಟ್ ಇದ್ರೆ ಪೆಟ್ರೋಲ್ ನಾಲ್ಕೂವರೆ ಲಕ್ಷ ಕೋಟಿ ರೂಪಾಯಿ ರಿಲಯನ್ಸ್ ಅವರಿಗೆ ಪ್ರಾಫಿಟ್ ಇದೆ ಕೇಂದ್ರದಲ್ಲಿ ನಮ್ಮ ಎರಡೇ ವರ್ಷ ಆಗಿತ್ತು ಕೇಂದ್ರದಲ್ಲಿ ನಮ್ಮ ಸರ್ಕಾರ ಆಡಳಿತಕ್ಕೆ ಬಂದು ನಾವಿರುವ ಹಿಂದೆ ಆಗಿತ್ತು ಅಕ್ಕ ನಾವಿರುವಾಗ ನೂರ ಇಪ್ಪತ್ತು ಡಾಲರ್ ಇತ್ತು ಮನಮೋಹನ್ ಸಿಂಗ್ ಅದಕ್ಕೆ ಹೇಳಿದ್ ನಾನು ನೀವು ಕೇಳ್ಕೊಂಡಿದ್ದೀರ ಇಲ್ವಾ ಮನಮೋಹನ್ ಸಿಂಗರ ಕೊನೆಯ ಆಡಳಿತ ಅವಧಿಯಲ್ಲಿ ನೂರ ಇಪ್ಪತ್ತು ಡಾಲರ್ ಇತ್ತು ಬೆಲೆ ಡಾಲರ್ ಬಂದಾಗ ನೀವು ಎಷ್ಟು ಇಳಿಸಿದ್ರಿ ಇಡೀ ಪ್ರಪಂಚದಲ್ಲಿ ಬೇರೆ ದೇಶದವರೆಲ್ಲ ನಮ್ಮ ದೇಶದ ಕಡೆ ಇವತ್ತು ನೋಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಅದು ಬಿಕಾಸ್ ಆಫ್ ಮೋದಿ ಮನಮೋಹನ್ ಸಿಂಗ್ ಬೇಜಾರು ನಮ್ಗೆ ಅವರನ್ನು ಮಾತ್ರ ನೋಡಿದ್ರಲ್ಲ ಮಾತ್ರ ಹೋಗ್ತಾ ಇದ್ದಾರಲ್ಲ ನಮ್ಮ ದೇಶದ ಜನರ ಪರಿಸ್ಥಿತಿಯನ್ನ ನೋಡಿ ನೀವು ಈ ದೇಶವನ್ನ ಆಡಳಿತ ಮಾಡ್ತಾ ಇರುವಂತಹ ನಾಯಕ ಸರಿ ಇದ್ರೆ ಅವನ ಜೊತೆಗೆ ಉಳಿದವರು ಕೂಡ ಸರಿಯಾಗಿ ದಾರಿ ನಡೆಸ್ತಾರೆ ವಾಹನ ಸರಿಯಾಗಿ ಚಲಾಯಿಸ್ಬೇಕಿದ್ರೆ ಗಾಡಿ ಹೊಸಿದ್ರೆ ಸಾಕಾಗುದಿಲ್ಲ ಅದ್ರ ಜೊತೆಗೆ ರೋಡ್ ಮತ್ತು ನಾಯಕ ಸರಿಯಾಗಿದ್ರೆ ಓಡಿಸುವವ ಸರಿಯಾಗಿದ್ರೆ ಮಾತ್ರ ನಾವು ಆಕ್ಸಿಡೆಂಟ್ ಆಗದೆ ಗಾಡಿಯನ್ನು ಎಲ್ಲಿ ಮುಟ್ಬೇಕೋ ಅಲ್ಲಿ ಮುಟ್ಲಿಕ್ಕೆ ಸಾಧ್ಯ ಅಂತಹ ನಾಯಕ ಇವತ್ತು ನಮ್ಗೆ ಸಿಕ್ಕಿದಾನೆ ಇಷ್ಟು ವರ್ಷ ಈ ದೇಶವನ್ನು ಆಡಳಿತ ಮಾಡುವ ಲೀಟರ್ ಪೆಟ್ರೋಲ್ ಅನ್ನ ಕನ್ಸಂಪ್ಷನ್ ಮಾಡ್ತಾ ಇದ್ದೇವೆ ನೀರಿಗಿಂತ ಜಾಸ್ತಿ ನಾವು ಪೆಟ್ರೋಲ್ ಅನ್ನ ಉಪಯೋಗಿಸ್ತಾ ಇದ್ದೇವೆ ನೋಡಿ ಇವತ್ತು ಈಗ ಜನರು ನೋಡ್ತಾ ಇದ್ದಾರೆ ಬಿಜೆಪಿ ನೇತೃತ್ವದ ಆಡಳಿತ ಯಾವ ರೀತಿ ಇತ್ತು ಕಾಂಗ್ರೆಸ್ ನೇತೃತ್ವದ ಇಷ್ಟು ವರ್ಷದ ಆಡಳಿತ ಯಾವ ರೀತಿ ಇತ್ತು ಅಂತ ಅಂದನ್ನು ಜನರು ನೋಟಿದ್ದಾರೆ ಇವರಿಗೆ ಏಕಕಾಲದಲ್ಲಿ ಬಂದ ನಂತರ ವರ್ಷದಲ್ಲಿ ಎರಡು ವರ್ಷದಲ್ಲಿ ಬಂದ ನಂತರ ಒಮ್ಮೆಲೆ ನಾವು ಒಂದು ಹುಟ್ಟಿದ ಮಗು ಒಮ್ಮೆಲೆ ನಡೆದಾಡಬೇಕು ಅಂತ ಹೇಳಿದ್ರೆ ಸಾಧ್ಯ ಉಂಟಾ ವರ್ಷ ತನಕ ಅದು ಅಂಬೆಗಾಲಿಟ್ಟು ಹೋಗ್ಬೇಕು ಅದಕ್ಕೂ ಕೂಡ ಒಂದು ಗೊತ್ತಿರಬೇಕಲ್ಲ ನಮ್ಮ ಆಡಳಿತದಲ್ಲಿ ಇಷ್ಟು ವರ್ಷ ಆಡಳಿತ ಮಾಡ್ತಾ ಇರುವಂತಹ ಕಾಂಗ್ರೆಸ್ ಸರ್ಕಾರದ ಆಡಳಿತ ಯಾವ ರೀತಿ ಇದೆ ಅಂತ ಜನರು ನೋಡಿದರೆ ಈಗ ಆಡಳಿತ ಮಾಡ್ತಾ ಇರುವಂತಹ ಬಿಜೆಪಿ ನೇತೃತ್ವದ ಮೋದಿ ಸರ್ಕಾರ ಯಾವ ಕೆಲಸ ಮಾಡ್ತಾ ಇದ್ದಾರೆ ಜನರು ನೋಡ್ತಾ ಇದ್ದಾರೆ ಮುಂದಿನ ಚುನಾವಣೆಯಲ್ಲಿ ಮುಂದಿನ ಚುನಾವಣೆಯಲ್ಲಿ ಜನರು ಯಾವ ನಿರ್ಧಾರವನ್ನು ತೆಗೆದುಕೊಳ್ಬೇಕು ಅನ್ನೋದನ್ನು ಜನರ ತೀರ್ಮಾನ ಯಾಕೆ ಹೇಳಿದ್ರೆ ಆವಾಗ ಚುನಾವಣೆಯಲ್ಲಿರುವಂತಹ ಭ್ರಷ್ಟಾಚಾರ ಇರಬಹುದು ಇಲಾಖೆಯಲ್ಲಿರುವಂತಹ ಭ್ರಷ್ಟಾಚಾರ ಇರಬಹುದು ಈ ನಕ್ಸಲ್ರಂತಹ ಒಂದು ಭಯೋತ್ಪಾದನೆ ಚಟುವಟಿಕೆ ಇರ್ಬೋದು ಈ ದೇಶದಲ್ಲಿ ಒಂದು ಹಂತಕ್ಕೆ ನಿಯಂತ್ರಣ ಬಂದ್ರೆ ಮಾತ್ರ ಈ ದೇಶದ ಅಭಿವೃದ್ಧಿ ಸಾಧ್ಯ ಅದು ಮೋದಿಜಿಯವರ ನಮ್ಮ ಖಂಡಿತ ಮುಂದಿನ ದಿನಗಳಲ್ಲಿ ಸಾಧ್ಯ ಅನ್ನುವಂತ ಒಂದು ಸ್ಪಷ್ಟ ಒಂದು ಲಾಸ್ಟ್ ಎರಡೇ ನಿಮಿಷ ಬಾಕಿರೋದು ಬರುತ್ತ ಇಲ್ವಾ ದಿನ ಬರ್ಲಿಕ್ಕೆ ಅಷ್ಟು ಸುಲಭ ಇಲ್ಲ ಇವ್ರು ಹೇಳಿದಾಗೆ ಇವ್ರು ಅಂಗೈಯಲ್ಲಿ ಆಕಾಶ ತೋರಿಸಿ ಅದಕ್ಕೆ ಬಂದವರು ಇವತ್ತು ಈಗ ಕೂಡ ಅದನ್ನೇ ಮಾಡ್ತಾ ಇದ್ದಾರೆ ನೀವು ನೀವು ನಿಮ್ಮ ಚುನಾವಣಾ ಪ್ರಣಾಳಿಕೆಯಲ್ಲಿ ಹೇಳ್ಕೊಂಡಿದ್ದು ನಮ್ಮ ಚುನಾವಣಾ ಪ್ರಣಾಳಿಕೆ ಅಲ್ಲ ನಾವು ಪ್ರತಿ ಇದು ಸ್ವಿಸ್ ಬ್ಯಾಂಕ್ ಇಂದ ಹಣವನ್ನ ತಂದು ನಿಮ್ಮ ಅಕೌಂಟ್ ಗೆ ಹದಿನೈದು ಲಕ್ಷ ಹಾಕ್ತೇವೆ ಇವ್ರು ಹತ್ತು ಲಕ್ಷ ಹೇಳಿದ್ರು ಹದಿನೈದು ಲಕ್ಷ ಅಂತ ಮೋದಿ ಅವರು ಹೇಳಿದ್ದು ಹದಿನೈದು ಲಕ್ಷ ಹಾಕ್ತೇವೆ ಅಂತ ಹೇಳಿದ್ದು ನಾವಲ್ಲ ನಿಮ್ಮ ಇಡೀ ದೇಶ ನಿಮ್ಮ ಮೋದಿಯವರಾಗಿದ್ರು ಈಗ ಪ್ರಧಾನಿಯಾಗಿ ನಮ್ಗೆಲ್ಲರಿ ಪ್ರಧಾನಿ ಬಿಟ್ರೆ ಆವಾಗ ನಿಮ್ಮ ಮೋದಿಯವರು ಆಮೇಲೆ ನೀವು ಹೇಳಿದಾಗೆ ಅಚ್ಚೆ ದಿನ ಬರ್ಲಿಕ್ಕೆ ಮೂಲ ಭ್ರಷ್ಟಾಚಾರ ಅಥವಾ ಕಪ್ಪು ಹಣ ಸೃಷ್ಟಿ ಆಗ್ತಾ ಇರುವುದು ಎಲ್ಲಿ ಅಂತ ಹುಡುಕಿ ಹುಡುಕ್ತಾ ಇರಿ ಹುಡುಕ್ತಾ ಹೋಗಿ ನಿಮಗೆ ಸಿಗುವುದು ನಿಮ್ಮ ಕಾಲ ಬುಡದಲ್ಲಿಯೇ ಸರ್ಕಾರದಲ್ಲಿಯೇ ದೊಡ್ಡ ಮಟ್ಟದಲ್ಲಿ ಕಪ್ಪು ಹಣ ಸೃಷ್ಟಿ ಆಗ್ತಾ ಇದೆ ಅದಕ್ಕಿಂತ ಜಾಸ್ತಿ ಭ್ರಷ್ಟ ಅಧಿಕಾರಿಗಳಲ್ಲಿ ಕಪ್ಪು ಹಣ ಸೃಷ್ಟಿ ಆಗ್ತಾ ಇದೆ ಇದಕ್ಕೆಲ್ಲ ನೀವು ಕಡಿವಾಣ ಹಾಕ್ಬೇಕಂದ್ರೆ ಒಂದು ಕಾಮನ್ ಮ್ಯಾನ್ ಯಾಕೆ ಟ್ಯಾಕ್ಸ್ ಅನ್ನ ಯಾಕೆ ಕಪ್ಪು ಹಣ ಅವನಲ್ಲಿ ಶೇಖರಣೆ ಆಗ್ತಾ ಇದೆ ಅಂತಂದ್ರೆ ಭರಿಸಲಾಗದ ತಲೆ ಮೇಲೆ ಹೊರಲಾಗದಿದ್ದಷ್ಟು ಟ್ಯಾಕ್ಸ್ ಅನ್ನು ಹೊರತೀರಿ ಯಾಕೆಂದ್ರೆ ನಿಮಗೆ ಗೊತ್ತಿದೆಯೋ ಇಲ್ವೋ ಗೊತ್ತಿಲ್ಲ ಒಟ್ಟಿಗೆ ನಾವು ಇಪ್ಪತ್ತೈದು ಬಗೆಯ ಟ್ಯಾಕ್ಸ್ ಅನ್ನ ಕಟ್ತಾ ಇದ್ದೇವೆ ನಾವು ಒಂದು ನೂರು ರೂಪಾಯಿ ದುಡಿದ್ರೆ ಇವ್ರೀಗ ಐವತ್ತು ರೂಪಾಯಿ ಏನು ಕಪ್ಪು ಹಣದವರಿಗೆ ಕೊಟ್ಟಿದ್ದಾರೆ ನಾವು ಕಾಮನ್ ಮ್ಯಾನ್ ಕೂಡ ಐವತ್ತೊಂದು ರೂಪಾಯಿ ಟ್ಯಾಕ್ಸ್ ಅನ್ನು ಕಟ್ತಾ ಇದ್ದೇವೆ ಯಾಕೆಂದ್ರೆ ಡೈರೆಕ್ಟ್ ಮತ್ತೆ ಇಂಡೈರೆಕ್ಟ್ ಆಗಿ ನಮ್ಮ ಮೇಲೆ ಅಷ್ಟು ಟ್ಯಾಕ್ಸ್ ಬೀಳ್ತಾ ಇದೆ ಒಂದು ಭಾರತೀಯ ಈ ಹೊರೆಯನ್ನು ತಡ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ ಎಲ್ಲಿವರೆಗೆ ನೀವು ಈ ಈ ಭಾರವನ್ನ ಭಾರತೀಯನ ತಲೆ ಮೇಲೆ ಹೊರಿಸ್ತಿರೋ ಅಲ್ಲಿವರೆಗೆ ನಿಮ್ಮ ಅಚ್ಚೆ ದಿನ ಬರುದಿಲ್ಲ ಖಂಡಿತವಾಗಿ ಮತ್ತೆ ನಮ್ಮ ಇಕಾನಮಿ ಕಂಪ್ಲೀಟ್ ಆಗಿ ಕೊಲಾಪ್ಸ್ ಆಗ್ತಾ ಇದೆ ಈ ಆರ್ಥಿಕ ನೀತಿಗೆ ನೀವು ಸರಿಯಾದ ಕ್ರಮವನ್ನ ತೆಗೆದುಕೊಳ್ಳದೆ ಹೋದ್ರೆ ಈ ನಿಮ್ಮ ಅಚ್ಚೆ ದಿನ ಕನಸಾಗಿಯೇ ಉಳಿತದೆ ಅಂತ ಹೇಳಿಕ್ಕೆ ಇಷ್ಟಪಡ್ತೇನೆ ಖಂಡಿತವಾಗಿ ಏನು ನಿರ್ಧಾರವನ್ನು ತೆಗೆದುಕೊಂಡಿದ್ದಾರೆ ಅಚ್ಚೆ ದಿನ ಆಗ್ಲಿಕ್ಕೆ ಯಾವ ನಿರ್ಧಾರವನ್ನು ಮೋದಿ ಅವರು ತೆಗೆದುಕೊಳ್ತಾರ ಅಚ್ಚೆ ದಿನ್ ಖಂಡಿತವಾಗಿ ಮುಂದಿನ ದಿನಗಳಲ್ಲಿ ಬರ್ತದೆ ಅನ್ನುವಂತ ವಿಶ್ವಾಸದ ಮಾತನ್ನು ಭಾರತೀಯ ಜನತಾ ಪಕ್ಷದ ಒಬ್ಬ ಕಾರ್ಯಕರ್ತೆಯಾಗಿ ಸಾಮಾನ್ಯ ನಾಗರಿಕ ಥ್ಯಾಂಕ್ ಥ್ಯಾಂಕ್ ಯು ಯು ವೆರಿ ಬ್ಯೂಟಿಫುಲ್ ಡಿಸ್ಕಷನ್ ಇದು ಒಂದೂವರೆ ಗಂಟೆಗಳ ಕಾಲ ವೀಕ್ಷಕರೇ ನೀವು ನೋಡಿದ್ರೆ ಈ ತರದ ಹೆಲ್ದಿ ಡಿಸ್ಕಷನ್ ಆಗಾಗ ಆಗ್ತಾ ಇರಬೇಕು ಎಲ್ಲರ ವಿಚಾರಧಾರೆಗಳು ಮಂಡನೆ ಆದಾಗ ನನಗೆ ಒಂದು ನೆನಪು ಈಗಿನ ಮೈಸೂರು ಎಸ್ ಪಿ ಹಾಲಿ ಶಿವಮೊಗ್ಗದ ಎಸ್ ಪಿ ರವಿಚರಣನ್ ಅವರು ಒಂದು ಕಡೆಯಲ್ಲಿ ಭಾಷಣ ಮಾಡ್ತಾ ಹೇಳ್ತಾ ಇದ್ರು ಸ್ಟೂಡೆಂಟ್ಸ್ಗಳನ್ನು ಉದ್ದೇಶಿಸಿ ಮಾತನಾಡ್ತಾ ಅವ್ರು ಹೇಳ್ತಾ ಇದ್ರು ಇದೆ ಒಂದಿದೆ ನೋಡಿ ಲೆಫ್ಟ್ ವಾದ ಅಂತಿದೆ ಅದನ್ನು ಹೇಳಿ ಜಾತ್ಯತೀತವಾದ ಅಂತಿದೆ ಹಿಂದುತ್ವ ಅಂತಿದೆ ಅದನ್ನು ಹೇಳಿ ಇನ್ನೊಂದಿದೆ ಜಾತ್ಯತೀತವಾದಂತ ಅದನ್ನು ಹೇಳಿ ನಕ್ಸಲಿಸಮ್ ಅಂತಿದೆ ಅದನ್ನು ಹೇಳಿ ಮತ್ತೊಂದಿದೆ ಅದನ್ನು ಹೇಳಿ ಎಲ್ಲವನ್ನ ಹೇಳಿ ಅಲ್ಟಿಮೇಟ್ಲಿ ಯಾವ್ದು ಬೇಕು ನೀನು ಅದನ್ನ ತಗೋ ಈ ಮಾತು ನನಗೆ ನೆನಪಾಯಿತು ಸೊ ವೆರಿ ಬ್ಯೂಟಿಫುಲ್ ಡಿಸ್ಕಷನ್ ಥ್ಯಾಂಕ್ ಯು ವೆರಿ ಮಚ್ ಇಬ್ಬರಿಗೂ ಕೂಡ ಮತ್ತು ನೀವು ಇನ್ನಷ್ಟು ಮತ್ತೆ ಮತ್ತೆ ಪಾರ್ಟಿ ಚಟುವಟಿಕೆಗಳಲ್ಲಿ ಮುಂದೆ ಮುಂದೆ ಬಂದಾಗ ಸೊ ಆಗ ನಿಮ್ಮಂಥ ನಾಯಕರುಗಳು ಇದ್ದಾರೆ ಅಂತ ನಮಗೆ ನೋಡೋದಕ್ಕೆ ಒಂದು ಖುಷಿಯಾಗ್ತದೆ ಮೋದಿಯವರ ಅಚ್ಚೆ ದಿನದ ಬಗ್ಗೆ ವೈಯಕ್ತಿಕವಾಗಿ ನನಗಂತೂ ಗೊತ್ತಿಲ್ಲ ವೈಯಕ್ತಿಕವಾಗಿ ನನಗಂತೂ ಗೊತ್ತಿಲ್ಲ ಬಟ್ ನಮ್ಮೆಲ್ಲರ ಜೀವನದಲ್ಲಿ ನಾಳೆ ದಿನ ಚೆನ್ನಾಗಿರ್ತದೆ ಟುಮಾರೋಸ್ ಡೇ ವಿಲ್ ಬಿ ಅಚ್ಚೆ ದಿನ ಅಂತಲೇ ತಿಳ್ಕೊಳ್ಳೋಣ ಆನ್ ಎ ಜನರಲ್ ನೋಟ್ ಸೊ ಒಟ್ಟಿನಲ್ಲಿ ಎಲ್ರಿಗೂ ಅಚ್ಚೆ ದಿನ ಖಂಡಿತ ಬರಲಿ ಆ ಆ ನಂಬಿಕೆಯಲ್ಲಿಯೇ ನಾವು ಜೀವನವನ್ನು ಮುನ್ನಡೆಸ್ತಾರೆ ನಾಳೆ ದಿನ ನನಗೆ ಚೆನ್ನಾಗಿರುತ್ತೆ ಅಂತ ಸೊ ಆ ಅಚ್ಚೆ ದಿನದ ಕಾನ್ಸೆಪ್ಟ್ನೊಂದಿಗೆ ಈ ಅಚ್ಚೆ ದಿನದ ಕಾರ್ಯಕ್ರಮವನ್ನು ಮುಗಿಸುವ ಥ್ಯಾಂಕ್ ಯು ಶ್ಯಾಮಲಾ ಕುಂದರ್ ಅವರೇ ಆಲ್ ದ ಬೆಸ್ಟ್ ಥ್ಯಾಂಕ್ ಯು ಜ್ಯೋತಿ ಹೆಬ್ಬರ್ ಅವರೇ ಆಲ್ ದ ಬೆಸ್ಟ್ ಮತ್ತೊಮ್ಮೆ ಇಪ್ಪತ್ತು ದಿನದ ನಂತರ ನೆನ್ಪಿಟ್ಕೊಳ್ಳಿ ಈಗಲೇ ನೀವು ಬ್ಲಾಕ್ ಮಾಡ್ಕೊಳ್ಳಿ ಇಪ್ಪತ್ತು ದಿನದ ನಂತರ ಇಬ್ರಿಗೂ ಕರೆ ಮಾಡ್ತದೆ ಇಬ್ರು ಮತ್ತೆ ವಾಪಸ್ ಬನ್ನಿ ನಮಸ್ಕಾರ ಥ್ಯಾಂಕ್ ಯು ವೆರಿ ಮಚ್ ವೀಕ್ಷಕರ ಇದೇ ಹೊತ್ತಿನ ವಿಶೇಷ ನಿಮ್ಮ ಮುಂದಿನ ನಂತರ ಸುದ್ದಿ ಮತ್ತು ಮನೋರಂಜನೆಗೆ ನೋಡ್ತಾನೆ ರೀ ಸ್ಪಂದನ ನಮಸ್ಕಾರ ಈ ಕಾರ್ಯಕ್ರಮದ ಪ್ರಾಯೋಜಕರು ಶಿದಾಸ್ ದಿ ಅಲ್ಟಿಮೇಟ್ ಹೋಮ್ ಶಾಪೆ ಜಿಎಲ್ ಟ್ರೇಡ್ ಸೆಂಟರ್ ಪುತ್ತೂರ್ ಸಿಟಿ ಆರ್ಕೆಟ್ ಬೆಂದೂರ್ವೆಲ್ ಮ್ಯಾಂಗ್ಲೋರ್ ಅಂಡ್ ಹಿಮಾಲಯ ಪ್ರೆಸ್ಟೀಜ್ ಉಡುಪಿ ಮಣಿಪಾಲ್ ಮೇನ್ ರೋಡ್ ಉಡುಪಿ